प्रभु पराक भो पराक। चित्रगुप्त इन्नु विचारणे प्रारंभवागलि। प्रभु इवनोब्ब काडुगळ्ळ, इवनु मारप्पन एंब नामदिंद भूलोकदल्लि मेरेदवनु। इवनु साकष्टु आनेगळन्नु हुलिगळन्नु ಕರಡಿಗಳನ್ನು ಜಿಂಕೆಗಳನ್ನು ಸಾಯಿಸಿ ಅವುಗಳ ಚರ್ಮವನ್ನು ಮಾರಿ ಹಣ ಸಂಪಾದಿಸುತ್ತಿದ್ದ. ಅಲ್ಲದೆ ಸಾಕಷ್ಟು ಮನುಷ್ಯರನ್ನು ಕೂಡ ಕೊಂದಿದ್ದಾನೆ. ಪ್ರಾಣಿಗಳಿಗಿಂತಲೂ ಕ್ರೂರವಾಗಿ ಜೀವಿಸುತ್ತಿದ್ದ ಇವನಿಗೆ ನಮ್ಮ ಆಜ್ಞಾನುಸಾರ ಶಿಕ್ಷೆಯಾಗುತ್ತದೆ. ಇನ್ನು ಇವನ ಪುಣ್ಯದ ಪಟ್ಟಿಯಲ್ಲಿ ಯಾವ ಪುಣ್ಯವೂ ಕಾಣಿಸುತ್ತಿಲ್ಲ. ಏನು ಇವನು ಅಂತಹ ಕ್ರೂರಿಯೇ? ಚಿತ್ರಗುಪ್ತ ಇವನು ಮಾಡಿದ ತಪ್ಪಿಗೆ ಇವನು ಸಾಯಿಸಿದ ಆನೆಗಳ ದಂತದಿಂದಲೇ ಇವನನ್ನು ತಿವಿಯಿರಿ. ಕರಡಿಯ ಉಗುರುಗಳಿಂದ ಇವನ ದೇಹವನ್ನು ತರಚಿಸಿರಿ. ಹುಲಿ ಸಿಂಹಗಳ ಪಂಜದಿಂದ ಚೆನ್ನಾಗಿ ಹೊಡೆಯಿರಿ. ಇವನ ಕೈಗಳನ್ನು ಆನೆಯ ಕಾಲುಗಳಿಂದ ತುಳಿಸಿರಿ. ಯಾವ ದಯೆಯನ್ನೂ ತೋರದೆ ಹಿಂಸಿಸಿರಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಈ ಮನುಷ್ಯ ಭೂಲೋಕದಲ್ಲಿ ಒಂದು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯನಾಗಿ ಜೀವನ ಸಾಗಿಸುತ್ತಿದ್ದ. ಇವನ ಪಾಪ ಪುಣ್ಯ? ಚಿತ್ರಗುಪ್ತ, ಏನು ಈತ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯನೇ, ಅದು ಹಳ್ಳಿಯಲ್ಲಿ. ಅಯ್ಯೋ, ಅದಕ್ಕಿಂತ ಕಠಿಣ ಶಿಕ್ಷೆ ನಮ್ಮಲ್ಲೆಲ್ಲಿದೆ? ಅವನ ತಪ್ಪು ಒಪ್ಪುಗಳು ಏನೇ ಇರಲಿ, ಅವನನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂಡಿಸಿ ದಿನಕ್ಕೊಂದು ಬಾರಿ ಊಟ ಕೊಡಿ. ಮೊದಲು ಅವನಿಗೆ ಊಟ ಕೊಡಿ. ರಾಜರಾಜೇಂದ್ರ ಸ್ವರ್ಗ ಲೋಕ ಪರಿಪಾಲಕ ಶ್ರೀ 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 ದೇವೇಂದ್ರ ಪ್ರಭು ಪರಾಕ್ ಭೋ ಪರಾಕ್. ದೇವೇಂದ್ರ ಮಹಾಪ್ರಭುಗಳಿಗೆ ಸತ್ಯಲೋಕಕ್ಕೆ ಸ್ವಾಗತ, ಸುಸ್ವಾಗತ. ಮಂಗಳವಾಗಲಿ ಯಮಧರ್ಮ. ಮಹಾಪ್ರಭು, ತಾವು ಈ ಸತ್ಯಲೋಕದವರೆಗೂ ದಯಮಾಡಿಸುವ ಕಾರಣವಾದರೂ ಏನಿತ್ತು? ಹೇಳಿ ಕಳಿಸಿದ್ದರೆ ನಾನೇ ತಮ್ಮ ಬಳಿಗೆ ಬರುತ್ತಿದ್ದೇನಲ್ಲ. ಇರಲಿ ಇರಲಿ, ನನ್ನದೊಂದು ಪ್ರಶ್ನೆಗೆ ನಿನ್ನಿಂದ ಉತ್ತರ ತಿಳಿಯಬೇಕಾಗಿದೆ. ಅದಕ್ಕಾಗಿ ನಾನೇ ನಿನ್ನಲ್ಲಿಗೆ ಬಂದೆ. ಕೇಳಿ ಮಹಾಪ್ರಭು. ಯಮಧರ್ಮ, ಭೂಲೋಕದಲ್ಲಿ ಮಾನವರು ಸಾಯುತ್ತಿದ್ದಾರೆ ತಾನೇ? ಸಾಯುತ್ತಿದ್ದಾರೆ ಮಹಾಪ್ರಭು. ನಿನ್ನ ಲೋಕದಲ್ಲಿ ಧರ್ಮ ಅಧರ್ಮಗಳ ವಿಚಾರಣೆ ಸರಿಯಾಗಿ ನಡೆಯುತ್ತಿದೆ ತಾನೇ? ನಡೆಯುತ್ತಿದೆ ಪ್ರಭು. ಹಾಗಾದರೆ ಬಹಳ ದಿನಗಳಿಂದ ಯಾವ ಒಬ್ಬ ಮನುಷ್ಯನು ಸ್ವರ್ಗಲೋಕಕ್ಕೆ ಬರುತ್ತಿಲ್ಲ. ಅಲ್ಲಿ ನಮ್ಮ ಸೇವಕರೆಲ್ಲ ಸೋಮಾರಿಗಳಾಗಿ ಕುಳಿತಿದ್ದಾರೆ. ಇದಕ್ಕೆ ಕಾರಣ ತಿಳಿದಿದೆಯೇ? ನನಗೇನೂ ತಿಳಿಯದು ಪ್ರಭು. ಹೇಳುತ್ತೇನೆ ಕೇಳು. ಇತ್ತೀಚೆಗೆ ಭೂಲೋಕದಲ್ಲಿ ಮಾನವರು ನ್ಯಾಯ ನೀತಿ ಧರ್ಮಗಳನ್ನು ಬಿಟ್ಟು ಬದುಕುತ್ತಿದ್ದಾರೆ. ಅವರಿಗೆ ಪಾಪ ಪ್ರಜ್ಞೆ ಅರಿವಿಲ್ಲ. ಹೀಗಾಗಿ ಅವರು ಸ್ವರ್ಗಕ್ಕೆ ಬರುವುದಿರಲಿ, ಸ್ವರ್ಗವನ್ನು ನೋಡಲೂ ಅರ್ಹರಲ್ಲ. ಪ್ರಭು, ಹೌದು, ಸ್ವರ್ಗ ನರಕಲೋಕಗಳಿವೆ ಎಂಬ ಭಯವಿಲ್ಲದೆ ಬದುಕುತ್ತಿದ್ದಾರೆ. ಧರ್ಮ ಅಧರ್ಮಗಳ ಪರಿವೆಯಿಲ್ಲದೆ ಜೀವಿಸುತ್ತಿದ್ದಾರೆ. ಬೇಕಾದರೆ ನೀನೇ ಒಮ್ಮೆ ಭೂಲೋಕದ ಕಡೆ ನೋಡು. ಸರ್, ಸರ್ಕಾರದವರು ಸಾಕ್ತಾ ಇರೋ ಎಲ್ಲ ಹಸು ಕರು ದನ ಇವುಗಳಿಗೆ ಮೇವನ್ನ ಹೊರರಾಜಿಂದ ತರಿಸೋ ಕಾಂಟ್ರಾಕ್ಟ್ ನನಗೆ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಸರ್. ಓಕೆ, ನಿಮ್ ಕಮಿಷನ್ 25 ಕೋಟಿ, ಇದ್ರಲ್ಲಿ 50 ಲಕ್ಷ ಇದೆ. ಮಿಕ್ಕಿದ ಹಣ ಬಿಲ್ ಪಾಸ್ ಆದ್ಮೇಲೆ ನೀವ್ ಎಲ್ಲಿ ಹೇಳ್ತೀರೋ ಅಲ್ಲಿ ಡೆಪಾಸಿಟ್ ಮಾಡ್ತೀನಿ ಸರ್. ಆಯ್ತು, ಹೋಗ್ ಬನ್ನಿ. ಥ್ಯಾಂಕ್ ಯು ಸರ್. ಸ್ವರ್ಗ ನರಕ ಏನು ಇಲ್ಲ ಕಣೆ. ನಮ್ ಜನ ಚಂದ್ರಮಂಡಲ ಮಂಗಳ ಗ್ರಹ ಅಲ್ಲೆಲ್ಲ ಹೋಗಿದ್ದಕ್ಕೆ ಆ ದೇವ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ಟಿದ್ದಾನೆ ಅಲ್ವೇ. ಇವತ್ತಿನವರೆಗೂ ನನ್ನ ಎದುರುಗಡೆ ಇರೋ ಜನನೇ ನನ್ಗೇನು ಮಾಡಿಲ್ಲ. ಇನ್ಯಾರಿಗೂ ಕಾಣಿಸ್ತೇ ಇರೋಂತ ನಿನ್ನ ಆ ಯಮ ನನಗೇನೇ ಮಾಡ್ತಾನೆ? ನೋಡಯ್ಯ, ನಿನ್ಗೆ ಇನ್ನೂ 7.5 ವರ್ಷ ಶನಿ ಕಾಟ ಇದೆ. ಶನಿ ಶಾಂತಿ ಮಾಡಬೇಕು, ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ. ಸ್ವಾಮಿ, ಅದೇನ್ ಮಾಡ್ತೀರ ಮಾಡಿ, ನನ್ಗೆ ಒಳ್ಳೇದಾದ್ರೆ ಸಾಕು. ಹಾಗಾದ್ರೆ ಈಗ 500 ರೂಪಾಯಿ ಕೊಟ್ಟೋಗು, ಮುಂದಿನ ಶನಿವಾರ ಬಾ, ಎಲ್ಲ ಶಾಂತಿನೂ ಮಾಡ. ಸ್ವಾಮಿ ತಗೊಳ್ಳಿ, ಸ್ವಾಮಿ ಬರ್ತೀನಿ. ಸ್ವಾಮಿ ಒಳ್ಳೆ. ಅಪ್ಪ, ನಿಜವಾಗ್ಲೂ ಅವನಿಗೆ 7.5 ವರ್ಷ ಶನಿ ಕಾಟ ಇದೆಯಾ? ಯಾಕಪ್ಪ ಸುಳ್ಳು ಹೇಳ್ತೀಯಾ? ನೋಡಮ್ಮ, ಅವನು ಶನಿ ಕಾಟ ಹಿಡಿದಿದೆ ಅಂದ್ರೆ ನಿನಗೆ ಹಿಡಿದಿರೋ ಮನಿ ಕಾಟ ತಪ್ಪೋದು. ಫೀಸ್ ಕಟ್ಬೇಕು ಅಂದಿದ್ಯಲ್ಲ, ದುಡ್ಡು ತಗೋ. ಅಲ್ಲಪ್ಪ, ದೇವ್ರು ದಿನ್ರು ಪಾಪ ಪುಣ್ಯದ ಬಗ್ಗೆ ಹೇಳೋ ನಿಮ್ಮಂತವ್ರು ಈ ರೀತಿ ಮೋಸ ಮಾಡ್ಬಾರ್ದಪ್ಪ. ನೋಡಮ್ಮ, ದೇವ್ರು ಪಾಪ ಪುಣ್ಯ ಎಲ್ಲ ಸುಮ್ನೆ ಜನರನ್ನ ಹೆದರ್ಸೋಕೆ. ಮನುಷ್ಯ ಇದ್ರೇನೆ ದೇವ್ರು. ನಾವೇ ಅವನ್ನ ಪೂಜೆ ಮಾಡದಿದ್ರೆ ಅವನ್ ಯಾರಮ್ಮ ಕೇಳ್ತಾರೆ? ಓಹೋ, ಹೀಗಿದೆಯೋ ಪರಿಸ್ಥಿತಿ. ಹೌದು, ಇದಕ್ಕೆ ಪರಿಹಾರವೇನಾದರೂ ನಾವೇ ಹುಡುಕಬೇಕಲ್ಲವೇ? ಪರಿಹಾರ ಅಂದರೆ ಅಷ್ಟೊಂದು ಕೋಟಿ ಮಾನವರಿಗೆ ಧರ್ಮಾಧರ್ಮಗಳ ಬಗ್ಗೆ ಪ್ರಜ್ಞೆ ಮೂಡಿಸುವುದೇ? ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಇದು ಸಾಧ್ಯವಿಲ್ಲ. ಹಾಗಾದರೆ ಈಗೇನು ಮಾಡುವುದು? ಮಹಾಪ್ರಭು, ನನಗೊಂದು ಉಪಾಯ ಹೊಳೆಯಿತು. ಏನದು ಪ್ರಭು? ಮಾನವರು ಮಾಡಿದ ತಪ್ಪುಗಳಿಗೆ
ಭೂಲೋಕದಲ್ಲಿ ಅವರ ಪರಿಸರದಲ್ಲೇ ಶಿಕ್ಷಣ ವಹಿಸುವ ಹಾಗೆ ಮಾಡಿದರೆ ಹೇಗೆ? ಅಂದರೆ? ಅಂದರೆ ಒಬ್ಬ ಮನುಷ್ಯನ ಪಾಪ ಪುಣ್ಯಗಳನ್ನು ಪರಿಶೀಲಿಸಿ ಅದಕ್ಕೆ ಅನುಸಾರವಾಗಿ ಭೂಲೋಕದಲ್ಲೇ ಶಿಕ್ಷಣ ವಹಿಸುವ ಹಾಗೆ ಮಾಡಿದರೆ ಹೇಗೆ? ಉಪಾಯವೇನೋ ಕೆಟ್ಟದಾಗಿಲ್ಲ, ಆದರೂ ನಿರ್ಣಯ ತೆಗೆದುಕೊಳ್ಳುವುದು ಬಹಳ ಕಠಿಣ. ಬೇಕಾದರೆ ಒಬ್ಬ ಮಾನವನ ಮೇಲೆ ಇದನ್ನು ಪ್ರಯೋಗ ಮಾಡಬಹುದು. ಆಗಬಹುದು ಮಹಾಪ್ರಭು. ಯಮಧರ್ಮ, ಇದಕ್ಕೆ ನೀನೇನು ಹೇಳುತ್ತಿ? ತಮ್ಮ ಆಜ್ಞೆಯನ್ನು ಶಿರಸಾವಹಿಸುವೆ ಮಹಾಪ್ರಭು. ಚಿತ್ರಗುಪ್ತ, ಯಾವ ಮನುಷ್ಯನ ಮೇಲೆ ಈ ಪ್ರಯೋಗ ಎಂದು ನೀನೇ ನಿರ್ಧರಿಸು. ಅಪ್ಪಣೆ ಮಹಾಪ್ರಭು. ಚಿತ್ರಗುಪ್ತ, ಯಾರು ಆ ಮನುಷ್ಯ? ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ರಾಜ ಮಹಾರಾಜರಿಂದ ಸೈ ಎನಿಸಿಕೊಂಡ ದೊಡ್ಡ ದೇವಪ್ಪನವರ ವಂಶದಲ್ಲಿ ಹುಟ್ಟಿ ಮರೀ ದೇವಪ್ಪನವರ ಮಗನಾಗಿ ಜನಿಸಿದ ನನ್ನ ಕೃಷ್ಣನಿಗೆ ಈ ಕಾಮಾಕ್ಷಮ್ಮನ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿಯ ಮೊಮ್ಮಗನೇ, ನಿನಗೆ ಆ ದೇವರು ನೂರಾರು ವರ್ಷ ಆಯಸ್ಸು ಕೊಡಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕೃಷ್ಣ, ಹ್ಯಾಪಿ ಬರ್ಡೇ ಟು ಯು. ನೂರು ವರ್ಷ ಚೆನ್ನಾಗಿ ಬಾಳು ನನ್ನ ಕಂದ. ಥ್ಯಾಂಕ್ ಯು ಅಜ್ಜಿ. ನನ್ನ ಬರ್ತ್ಡೇ ಸಾಂಗ್ ನ ಒಬ್ಳೆ ಲತಾ ಮಂಗೇಶ್ಕರ್ ತರ ಹಾಡ್ತಿದ್ಯಲ್ಲ, ಎಲ್ಲಿ ನಿನ್ ಕೋರಸ್ಸು? ಕೋರಸ್ಸು? ಅದೇ, ನಿನ್ನ ಮೊಮ್ಮಗಳು ಮೀನಾ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರಕ್ಕೆ ಬಟ್ಟೆನೇ ಇರ್ಲಿಲ್ಲ. ಹಾಗಾದ್ರೆ ಹೊಸಪಟ್ಟೆ ಗುರುವಾರಕ್ಕೆ. ಅಯ್ಯಯ್ಯೋ, ಏನಜ್ಜಿ, ನಾನ್ ಬರೋದ್ರೊಳಗೆ ಮಾವನ್ ಕೇಸರಿ ಬಾತ್ ತಿನ್ಸಿ ಬರ್ಡೇ ಸಾಂಗ್ ಹಾಡ್ಬಿಟ್ಯ. ಏನು ಇವ್ಳು ಇಂಟರ್ನ್ಯಾಷನಲ್ ಸಿಂಗರ್, ಇವ್ಳು ಬರೋವರೆಗೂ ನಾನು ಕಾಯ್ಬೇಕಂತೆ. ನೋಡಜ್ಜಿ ಮಾವನ್ನ ಯಾಕ ಅವಳ ಮೇಲೆ ಹಾಗೆ ರೇಗ್ತಿಯ? ರೇಗದ ನನಗೆ ಬರೋ ಕೋಪಕ್ಕೆ? ನಿಮ್ ಕೋಪನ ಹೇಗ್ ತಣ್ಣಗ್ ಮಾಡ್ಬೇಕು ಅಂತ ನಂಗ್ ಗೊತ್ತು. ಹ್ಯಾಪಿ ಬರ್ತೀನಿ ಮಾವ. ನಿನ್ನ ಕೈನಲ್ಲಿ ಕೇಸರಿ ಬಾತ್ ತಿಂದ ಅದು ಖರಾಬಾತ್ ಆಗ್ಬಿಡುತ್ತೆ. ಯು ಬ್ಲ್ಯಾಕ್ ಅಂಡ್ ವೈಟ್ ಫೇಲ್ಯೂರ್ ಫಿಲಂ. ನೀನ್ಯಾಕೆ ಇಲ್ಲಿ ಬಂದೆ? ಇವತ್ತು ನೀನ್ ಹುಟ್ಟಬ್ಬ ಅಲ್ವಾ, ಅದಕ್ಕೆ ಹೊಸ ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋಮವ, ಇದನ್ನ ಹಾಕು. ಇದನ್ ಗುರುವಾರ ಮಾತ್ರ ಹಾಕೋಬೇಕು. ಗುರುವಾರನ? ಯಾಕೆ? ಹೌದು ಮವ, ಇದು ಸೋಮವಾರಕ್ಕೆ, ಇದು ಮಂಗಳವಾರಕ್ಕೆ, ಇದು ಬುಧವಾರಕ್ಕೆ. ಗುರುವಾರಕ್ಕೆ ಇದ್ದಿದ್ದು ಹಳೇದಾಗೋಯ್ತಲ್ಲ, ಅದಕ್ಕೆ ಹೊಸ ಬಟ್ಟೆ ಹಾಕೋಮವ. ಗುರು ರಾಘವೇಂದ್ರ, ಇವಳಿದ್ದ ನನ್ನ ಕಾಪಾಡಪ್ಪ. ಬೇಗ ಹಾಕೊಂಡ್ ಬಾಮವ. ಸರಕ್ ಅಜಿ, ಆಶೀರ್ವಾದ ಮಾಡು. ನೂರಾರು ವರ್ಷ ಚೆನ್ನಾಗಿ ಬಾಳಪ್ಪ. ನಿನ್ನಮ್ಮ ನಿನ್ನ ನನ್ನ ಮಡ್ಲಿಗೆ ಹಾಕಿ ಕಣ್ಣು ಮುಚ್ಕೊಂಡಾಗ ಈ ಮಗುನ ಹೇಗಪ್ಪ ಸಾಕೋದು ಅಂತ ಆ ಭಗವಂತನ ಹತ್ರ ಗೋಳಾಡ್ದೆ. ಆಗ ಬಡತನ ಬಿಟ್ರೆ ಇನ್ನು ಬೇರೆ ಏನೇನು ಇರ್ಲಿಲ್ಲ. ಆದ್ರೂ ಆ ದೇವರು ನನಗೆ ಮೋಸ ಮಾಡ್ಲಿಲ್ಲ, ನಿನ್ನ ಹೇಗೋ ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ದ. ಆ ದೇವ್ರಿಗೆ ಎಷ್ಟು ಕೈ ಮುಗಿದ್ರು ಸಾಲದು. ನೋಡಪ್ಪ, ಮುಂದಿನ ವರ್ಷ ನೀನು ಹುಟ್ಟಿದಬ್ಬಕ್ಕೆ ನೀನು ನಾಲ್ಕು ಜನದಂತೆ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಒಬ್ಬ ಮನುಷ್ಯ ಆಗ್ಬೇಕು. ಈ ರೋಲ್ಡ್ಗಳು ಸರ ಬಿಟ್ಟು ಚಿನ್ನ ಸರ ಹಾಕೋಬೇಕು, ಅದೇ ನನ್ನ ಆಸೆ. ನೀನೇನು ಯೋಚನೆ ಮಾಡ್ಬೇಡ ಅಜ್ಜಿ, ನೀನ್ ಅನ್ಕೊಂಡಿದ್ದಕ್ಕೆ ಚೆನ್ನಾಗಿ ಬದುಕ್ತೀನಿ. ನನ್ನ ಸ್ಟೈಲೇ ಬೇರೆ, ನನ್ನ ಗುರಿನೇ ಬೇರೆ, ನನ್ನ ರೂಟೇ ಬೇರೆ. ಆಗ್ಲಪ್ಪ, ಚೆನ್ನಾಗಿರು, ಅದ್ರ ಜೊತೆಗೆ ನಮ್ ಮೀನನ್ನು ಮದುವೆ ಆದ್ರೆ. ಅಳೆರಾಗ ಆಡ್ಬೇಡ, ನನ್ನ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಮವ, ಇದು ನಿನ್ ಬರ್ಡೇಗೆ ನಾನ್ ಕೊಡೋ ಗಿಫ್ಟ್. ನೀನು ನನ್ನ ಪ್ರೆಸೆಂಟೇಷನ್ ಕೊಡಂಗ ಆಗ್ಬಿಟ್ಟ. ಯಾರಿವರು? ನನಗೆ ಗೊತ್ತಿತ್ತು ನೀನ್ ಈ ತರ ಏನಾದ್ರೂ ಗಿಫ್ಟ್ ಕೊಟ್ಟೇ ಕೊಡ್ತೀಯ ಅಂತ. ಯಾಕ್ ಮವ, ಚೆನ್ನಾಗಿಲ್ವಾ? ಈ ಗೊಂಬೆ ಹಿಂದೆ ಒಂದ್ ದೊಡ್ಡ ಅರ್ಥನ ಇದೆ ಮವ. ಒಂದು ಗೊಂಬೆ ಹೇಳುತ್ತೆ ಕೆಟ್ಟದನ್ನ ನೋಡಲ್ಲ ಅಂತ, ಇನ್ನೊಂದು ಗೊಂಬೆ ಹೇಳುತ್ತೆ ಕೆಟ್ಟದನ್ನ ಕೇಳಲ್ಲ ಅಂತ, ಇನ್ನೊಂದು ಹೇಳುತ್ತೆ ಕೆಟ್ಟದ್ ಮಾತಾಡಲ್ಲ ಅಂತ. ಹಂಗಲ್ಲ, ಇದು ಹೇಳುತ್ತೆ ನಿನ್ನ ನೋಡ್ಬೇಡ, ನಿನ್ ಜೊತೆ ಮಾತಾಡ್ಬೇಡ, ನೀನ್ ಹೇಳಿದ್ನ ಕೇಳ್ಬೇಡ ಅಂತ. ಈ ನಿಮ್ ಸ್ನೇಹಿತರನ್ನ ನೀನೇ ಇಟ್ಕೋ. ಅಜ್ಜಿ ನಾನ್ ಬರಲ್ಲ. ಈ ಗೆಟಪ್ ಅಲ್ಲಿ ನಾನು ಹೋದ್ರೆ ನನ್ನ ತೃಪ್ತಿ ವೆಂಕಟೇಶ್ ಸ್ವಾಮಿ ಅನ್ಕೊಂಡ್ರೆ ಕಷ್ಟ. ಐ ವಿಲ್ ವೈಪ್ ಇಟ್ ಸೈಡ್ ಟಪ್. ಅಂಕಲ್, ಏನೇ ಪುಟ್ಟಿ ಸಮಾಚಾರ? ಅಂಕಲ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಹೌದು, ನನ್ನ ಬರ್ತ್ಡೇ ಅಂತ ನೀನು ಯಾರು ಹೇಳಿದ್ರು? ಮೀನಾ ಆಂಟಿ ಹೇಳಿದ್ರು. ಮೀನಾ ಆಂಟಿ ಹೇಳಿದ್ಲ? ಅಂಕಲ್, ಎಲ್ಲಿ ಚಾಕ್ಲೇಟ್? ಜಸ್ಟ್ ಎ ಮಿನಿಟ್. ತಗೋ. ಥ್ಯಾಂಕ್ ಯು. ಬೈ ಬೈ. ಅಜ್ಜಿ, ಮಾವನ ಮನಸ್ಸು ನೋಯಿಸಬಾರ್ದು ಅಂತ ಅವ್ರು ಹೇಳ್ದಾಗೆಲ್ಲ ಕೇಳ್ತೀನಿ, ಅವ್ರು ಹೇಳಿದ್ದೆಲ್ಲ ಮಾಡ್ತೀನಿ, ಆದ್ರೂ ಅವ್ರು ಯಾಕೋ ಬೈತಾನೇ ಇರ್ತಾರೆ. ಯಾಕೆ ಅಜ್ಜಿ ಹೀಗೆ ಮಾಡ್ತಾರೆ?
ನಂಗೊತ್ತು, ನಾನು ಸುಂದರವಾಗಿಲ್ಲ, ನಾನು ಓದಿಲ್ಲ, ನನ್ಗ ಅಪ್ಪ ಅಮ್ಮ ಯಾರು ಇಲ್ಲ, ಆಸ್ತಿ ಅಂತಸ್ತಿ ಏನೂ ಇಲ್ಲ ಅಂತ ತಾನೆ ಪ್ರೀತಿ ಮಾಡಕ್ಕೆ ಅದೆಲ್ಲ ಬೇಕಾಜಿ. ಪ್ರೀತಿಯೊಂದನ್ ಬಿಟ್ಟು ನನ್ ಮಾವನ್ಗ್ ನಾನೇನೂ ಕೊಡಕ್ಕಾಗಲ್ಲ. ಇಲ್ಲಜ್ಜಿ, ನನ್ ಪ್ರೀತಿಯಿಂದಾನೆ ನನ್ ಮಾವನ್ ಮನಸ್ಸನ್ ಗೆದ್ದೆ ಗೆಲ್ತೀನಿ, ಗೆದ್ದು ಮದ್ವೆ ಆಗಿ ಆಗ್ತೀನಿ. ಎಷ್ಟಾಗ್ತಾವ ಬರೋದು? ಹೌದು, ಇವತ್ತು ಯಾವ ಹೋಟ್ಲ ಪಾರ್ಟಿ? ಅದೇ ಕಾಕ ಹೋಟ್ಲ್ ಸಮಸ, ಮಸಾಲಾ ಟೀ, ತಿಮಾಲ್ ಫೈ ಸಿಗರೇಟ್. ಕಾಕ ಹೋಟ್ಲ, ನಾಯ್ಡು ಹೋಟ್ಲ್ ಬಿರಿಯಾನಿ, ಕಳ್ಸುಪ್ಪು. ಡಬ್ಬ ನನ್ನ ಮಗನೇ, ಪಾರ್ಟಿನ ಕಳೆದುಕೊಂಡು ಲೆವೆಲ್ ಬೇಡ. ಹೋಗಿ ಹೋಗಿ ಕೃಷ್ಣನ್ ಪಾರ್ಟಿನ ಎಲ್ಲಿ ಕೇಳಬೇಕು ಅಂತ ಗೊತ್ತಿಲ್ಲ. ಅಣ್ಣ ಅವರು ಫುಲ್ ಲೆವೆಲ್ ಅಲ್ಲಿ ಮಾತಾಡ್ತಿದ್ದಾರೆ. ಲೆವೆಲ್ ಅಲ್ಲ ಕೊಡ್ರ, ನನ್ನ ಮಕ್ಕಳ ಸ್ಟ್ಯಾಂಡರ್ಡ್. ನನ್ನ ಬರ್ತಡೆ ಪಾರ್ಟಿನ ಕಾಕ ಹೋಟ್ಲಲ್ಲಿ ಕುತ್ಕೊಂಡು ಕಾಗೆ ಹೇಳ್ತಾರೆ ಅನ್ನ ಬದಲು ಅಶೋಕ ಹೋಟ್ಲಲ್ಲೂ ವಿಲ್ಸನ್ ಮಾರ್ನರಲ್ಲೂ ಪರದೇಶಿ ಮ್ಯೂಸಿಕ್ ಹಾಕೊಂಡು ಸ್ಟ್ಯಾಂಡರ್ಡ್ ಆಗಿ ತಿನ್ನೋದು ಆಗಿರುತ್ತೆ. ಅಶೋಕ ಹೋಟ್ಲಲ್ಲ ಸಖತ್ತಾಗಿರುತ್ತೆ ಗುರು. ಹೌದು, ದುಡ್ಡು ಯಾರಪ್ಪ ಕೊಡೋದು? ಪಾರ್ಟಿ ಕೊಡೋದು ಯಾರು? ದೇವರಣ್ಣ ನೀನೇ ಗುರು. ಅಣ್ಣ ಒಂದ್ ನಿಮಿಷ ಬರ್ತೀಯಾ? ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಏನಯ್ಯ ಏನಪ್ಪ? ಏಯ್ ಜೇಬ್, ಅದು ಇಲ್ಲಿದೆ. ಇದು ಇರೋದು ಒಂದೇ ರೂಪಾಯಿ. ಇದನ್ನ ಅಶೋಕ ಹೋಟ್ಲ್ ವಾಚ್ಮ್ಯಾನ್ ಕೂಡ ಇಸ್ಕೊಳ್ಳಲ್ಲ. ವಾಚ್ಮ್ಯಾನ್ ಅವ್ನಿಗೆ 100 ರೂಪಾಯಿ ಟಿಪ್ಸ್ ನಾ ಬಿಸಾಕದ್ರಾಯ್ತು. 100 ರೂಪಾಯಿ ಬಿಸಾಕ್ತಿಯಾ? ಬಿಸಾಕುತ್ತೆ, ದುಡ್ಡೆಲ್ಲ ತರ್ತೀಯಾ? ನಿನ್ನ ಪಾರ್ಟಿ ತಾನೇ ಬೇಕು, 5 ನಿಮಿಷದಲ್ಲಿ 5000 ರೂಪಾಯಿ ತರ್ತೀನಿ ನೋಡ್ತೀಯಾ? 5000 ರೂಪಾಯಿನ? ಎಂತ ಚೂಸಿನ ಎಂತ ನೇರ್ಚಿನ ಎಂತ ಚೂಸಿನ ಎಂತ ಚೂಸಿನ ಸರಮು. ಹೌದು, ನಾದಿ ಅಲ್ಲ, ನಿಜವಾಗ್ಲೂ ನಂದು. 50-50? 50-50 ಲೇದು, 75 ನಾಕಿ, 25 ನೀಕಿ. 50-50 ನಾಯ್ನಾ, ಫಸ್ಟ್ ಸುಸಿಂದಿ ನೇನು, ಸೆಕೆಂಡ್ ಸುಸಿಂದಿ ನೂವು, ಅದಕ್ಕೆ 75% ನಾಕಿ, 25% ನೀಕಿ. ಶೆಟ್ಟಿ, ಪಟ್ಟು ಸುಸಿಂದು ನೀನು, ಸೆಕೆಂಡ್ ಸುಸಿಂದು ನಾನು. ಅವನವನು ಅಲ್ಲ, ಚೆನ್ನಾಗಿ ನಾಪ ಇಟ್ಕೋ. ಪಟ್ಟು ಸುಸಿಂದು ನೀನು, ಸೆಕೆಂಡ್ ಸುಸಿಂದು ನಾನು. ಅವನು ದೇವಡ, ಕರೆಕ್ಟ್. ಅಂದ್ರೆ ಪಟ್ಟು ದೊಡ್ಡದು, ಸೆಕೆಂಡ್ ದೊಡ್ಡದು. ಬಾರಿ ಮೋಸಮ. ಸರಿ ಬಿಡು, ಹಂಗಾರೆ ಪೊಲೀಸ್ ಸ್ಟೇಷನ್ ಹೋಗೋಣ. ಆ ಪೊಲೀಸ್ ಸ್ಟೇಷನ್ ಒದ್ದು ಒದ್ದು 50-50 ಓಕೆ. ಹಂಗ ಬಾದಾರಿ, ಹಾಗಾದ್ರೆ ನಾನು ಸರನ ಅರ್ಧ ಕಟ್ ಮಾಡ್ಬಿಡ. ಸರ ಕಟ್ ಮಾಡ್ತೀಯಾ? ಒದ್ದು ನಾಯ್ನ, ಸರಮ್ ಕಟ್ಸೋಸ್ತೇ ಬಾಗುಂಡೆಲೇದು. ಸರಿ ಬಿಡು, ಸರ ನೇರ ಮಾರ್ಬಿಟ್ಟು ಇಬ್ರು ಹಂಚ್ಕೊಂಡ್ಬಿಡ. ಸರ ಮಾರ್ತೀಯಾ? ಅಯ್ಯೋಯ್ಯೋ, ಇದನ್ ಮಾರಕ್ ಹೋದ್ರೆ ಇದು ಕಳ್ತನದು ಅಂತ ಪೊಲೀಸರು ಪಟ್ಕೋತಾರೆ. ಈ ಸರ 20 ಗ್ರಾಮ್ ಇಲ್ವೇ? ತೆಳ್ಳುಗುಂದಿ, ಪಾತ್ ಬಂಗಾರ ಉಂಟೆ, ಹೋಗ 15 ಗ್ರಾಮ್ ಉಂಡೋಚು. ಅಂದ್ರೆ ಒಂದ್ 10,000 ರೂಪಾಯಿ ಬರಲ್ವೇ? ಅಂತೆ. ಸರಿ ಬಿಡು, ಒಬ್ಬೊಬ್ಬರಿಗೆ 5,000 ರೂಪಾಯಿ ಬರುತ್ತೆ. ನಮ್ಮನೆ ಅಂತ ಬಂದ್ಬಿಡು, 5,000 ರೂಪಾಯಿ ಕೊಟ್ಬಿಡ್ತೀನಿ. ನಾಯ್ನ, ನೂವಿಸ್ತೇನು 5,000 ರೂಪಾಯಿನೇ, ನೇನಿಸ್ತೇನು 5,000 ರೂಪಾಯಿನೇ, ಅದಕ್ಕೆ ನೇನೇ 5,000 ರೂಪಾಯಿ ಇಸ್ತಾನು. ಸರಮು ದಾಖಿ ಚೇಯಿ. ಇದು ಒಂಥರ ಲಾ ಪಾಯಿಂಟ್. ಪಾಪ, ಸೆಕೆಂಡ್ ಸುಸಿ ನಾನಲ್ವಾ, 5,000 ರೂಪಾಯಿನ ಕೊಟ್ಟು ತೀಸ್ಕೋ. ನೀನ್ ಈಸ್ಕೋ, ನಾಮ ಒರಿಜಿನಲ್ ಉಲ್ಡೆ ಎಂಟಿ ಆಗಿದೆ, ಲಾಂಗ್ ಅಲ್ಲಿ ಹೇಳ್ಕೊ ಬರಲ. Hey!
ಸುತ್ಕೊಂಡು ನಿನ್ ಇಷ್ಟ ಬಂದಾಗಿ ಮನೆಗ್ ಬಂದ್ರೆ ನಿನ್ ಚಾಕ್ರಿ ಮಾಡಕ್ಕೆ ನಾವೇ ನಿಮ್ ಮನೆಗ್ ಕೆಲಸದವ್ರು ತಿಳ್ಕೊಂಡಿದ್ಯಾ? ಪಾಪ ಆ ಮಗು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿನ್ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ನಿನ್ನ ಡ್ರೆಸ್ಸಿನ ಟೈಮ್ ಟೇಬಲ್ ರೆಡಿ ಮಾಡಿ ನೀನ್ ರಾತ್ರಿ ಬಂದಾಗ ನಿನ್ ಊಟಕ್ಕೆ ಹಾಕಿ ಹಾಸಿಗೆ ಹಾಸ್ಕೊಟ್ಟು ಇಷ್ಟೆಲ್ಲಾ ಸೇವೆ ಮಾಡಿದ್ರು ಅವಳನ್ನ ಹೇಗಂದ್ರೆ ಹಾಗಂತೀಯಲ್ಲೋ? ಏ ಲೋಕಲ್, ಇದೆಲ್ಲ ನಿಂದೆ ಫಿಟ್ಟಿಂಗು. ಅಜ್ಜಿ ಗರ್ಭಗಾವಳಿ, ಬೆಳಗ್ಗೆ ನೋಡ್ಕೋತೀನಿ. ನಾನೇನು ಹೇಳಿಲ್ಲ ಮವ, ಊಟ ಮಾಡೋದ್ ಬಿಟ್ಟು ಅವಳನ್ನೇನ ಅಂತಿದ್ಯಾ? ಅದೇನಿಲ್ಲ ಅಜ್ಜಿ. ಅಯ್ಯೋ, ಮೊದ್ಲು ನೀರ್ ಕುಡಿ ಮವ. ಅಯ್ಯಯ್ಯೋ, ಮೆಲ್ಲಿಗೆ ಮೆಲ್ಲಿಗೆ. ನೀನ್ ಬೈದಿದ್ಕೆ ಹೆಂಗಾಗಿತ್ತು? ಇಲ್ಲ, ನಿನಗೆ ಪೂಜೆ ಮಾಡ್ತೀನಿ ಅಜ್ಜಿ. ಹೋದ ಜನರಲ್ಲಿ ನೀನೇನೋ ಅರಿಕತೆ ಮಾಸ್ಟರ್ ಆಗಿದ್ದ. ಯಾವ್ದಾರು ಒಂದ್ ಸಬ್ಜೆಕ್ಟ್ ಸಿಪ್ರೆ ಮೂರ್ ಅವರ್ ಕುಯ್ತಲ್ಲ ಅದಕ್ಕೆ. ತಿಂದಾಯ್ತಲ್ಲ ಮರ್ಯಾದೆಗೆ ಎದ್ದೇಳ ಮೇಲೆ ಮವ. ಹಾಲುವೆ ಅಲ್ ನೋಡು, ಅಲ್ ನೋಡು ಆ ಮಗುಗ್ ನಿನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಅಜ್ಜಿ, ನಾನೇನು ಹೇಳ್ತಾ ಇಲ್ವಾ, ಇಂಟರ್ನ್ಯಾಷನಲ್ ಲೆವೆಲ್ ಅವ್ರಿಗೂ ಬೆಳಿಬೇಕು ಅಂತ ಕಷ್ಟಪಡ್ತಾ ಇದೀನಿ ಅಂತ. ಅದಕ್ಕೆ ಸಿಕ್ಕಾಪಟ್ಟೆ ಓಡಾಟ, ಮನೆಗ್ ಬರೋದು ನಿಧಾನ. ಅಲ್ಲ ಅಜ್ಜಿ, ನನ್ ಕಾರಲ್ಲಿ ಓಡಾಡೋದು, ಏರೋಪ್ಲೇನ್ ಅಲ್ಲಿ ಓಡಾಡೋದು ನಿಂಗೆ ಇಷ್ಟ ಇಲ್ವಾ ಅಜ್ಜಿ? ನನಗೆ ಎಲ್ಲಾನು ಇಷ್ಟನೇ ಕಣ, ನೀನು ಅವಳನ್ನ ಮದ್ವೆ ಆಗೋದು. ಅಜ್ಜಿ, ನೀನ್ ಇದೇ ಹಾಡನ್ನ ಆಡ್ತಾ ಇದ್ರಿ, ನಾನು ಹೋಗಿ ಉಚ್ಚಾಸ್ಪತ್ರೆ ಸೇರ್ಕೊಬಿಡ್ತೀನಿ. ಅಲ್ಲ, ನನ್ ಬರ್ತಡೇ ದಿನ ಹಿಂಸೆ ಕೊಡ್ತಾ ಇದೆಯಲ್ಲ. ಈಗ ನಾನು ಮನ್ಕೋತೀನಿ, ಲಾಲಿ ಆಡು ಪ್ಲೀಸ್. ಮುಸ್ತಫಾ ಮುಸ್ತಫಾ, ಮಲ್ಗು ಮಲ್ಗು ಮುಸ್ತಫಾ, ಕನಸಲ್ಲಿ ಫಾರಿನ್ ಗೋಗೋಣ, ನ್ಯೂಜಿಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಸುತ್ತಿ ಸುತ್ತಿ ಬರೋಣ. ಒಳಗಡೆ ಇರೋನು, ಮರ್ಯಾದೆಯಿಂದ ಹೊರಗಡೆ ಬಾ. ಯಾರದು ಪ್ರಾಕ್ಷಿ ಪಾಪಣ್ಣನ ಯಾಕೆ ವಸಿನಿಂದ ಕರೆದುತ್ತು? ಯು ಆರ್ ಅಂಡರ್ ಅರೆಸ್ಟ್. ಏ ಇನ್ಸ್ಪೆಕ್ಟರ್ ಅಮ್ಮ, ನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗಕ್ಕಿಲ್ಲ ಗೊತ್ತಾ?
ಬೇಕಾದ್ರೆ ಇಲ್ಲಿರೋ ಸಾಮಾನೆಲ್ಲ ತಗೊಂಡೋಗಿ ನನ್ನ ಬಿಟ್ಬಿಡಿ ಅಷ್ಟೇ. ಲೇ, ನಾನು ಇದನ್ನೆಲ್ಲ ತಗೊಂಡೋಗಿ ಏನು ಖಾಲಿ ಸೀಸೆ ಪೇಪರ್ ಅಂಗಡಿ ಇಲ್ಲ ನಾಡಿಯೋ ನನ್ನ ಮಗನೇ. ಮೇಡಮ್, ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನನ್ನ ಕೈ ದಿಲ್ಲಿವರೆಗಿದೆ. ಓಹೋ, ನನ್ನ ಕೈ ಕಾಶ್ಮೀರದವರೆಗೂ ಇದೆ ಗೋಪಾಲ್. ಎಸ್ ಮೇಡಮ್. ಇನ್ಸ್ಪೆಕ್ಟ್ರೆ, ನಾ ಕೊಂಪ ಮುಳುಗಿ ಪೋಯಿಂದಿ. ಮೋಸ ಮಾಡ್ದ, 5,000 ರೂಪಾಯಿ ಮೋಸ ಮಾಡ್ದ. ರೋಲ್ಡ್ ಗೋಲ್ಡ್ ಸರಾನ ಗೋಲ್ಡ್ ಅಂತ ಮಾರಿ 5,000 ರೂಪಾಯಿ ಮೋಸ ಮಾಡ್ದ. ಹಗಲಲ್ಲೇ ಮೋಸ ಮಾಡ್ದ ಇನ್ಸ್ಪೆಕ್ಟರ್ ಗಾರು. ನೀವೇ ಹೀಗಂದ್ರೆ ನಾ ಡಬ್ಬು ಯಾರು ಕೊಡ್ತಾರೆ? ಅಳಬೇಡ, ನಿಲ್ಸು ಸಾಕು. ಅವನ್ ಯಾವನೇ ಇರ್ಲಿ, ನಾನ್ ಹಿಡ್ಕೊಂಡ್ ಬರ್ತೀನಿ. ಅಯ್ಯಯ್ಯೋ, ನಾ ಡಬ್ಬು. ಮೇಡಮ್, ನಿಜವಾಗ್ಲೂ ಅವನ ಹಿಡಿತೀರಾ ತಾನೇ? ಅವ್ರನ್ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ಜಯಂತಿ ಕೆಪಿಯ. ಮಹಾಜನಗಳೇ, ನಿಮಗೊಂದು ಸಿಹಿ ಸುದ್ದಿ. ಮಾಯಾ ಮಂತ್ರ, ನೀವು ಅದೃಶ್ಯರಾಗಬೇಕೆ? ನಿಮ್ಮ ಗುರುತೇ ಸಿಗದಂತಾಗಬೇಕೆ? ಪರಿಹಾರಕ್ಕಾಗಿ ಕೇವಲ 500 ರೂಪಾಯಿ ಮಾತ್ರ. ರೇಳೆ ಹಿಮ ತುಮ ರೇಹನಿ ಹಮ ಗೋರಿಲ್ಲ ಗಮನಿ ಮನ ತಗಸ್ವಾ ತಗಸ್ವಾಸು. ಮಹಿಳೆಯರೇ ಮತ್ತು ಮಹನೀಯರೇ, ನಿಮಗೆಲ್ಲರಿಗೂ ನಮ್ಮ ಸ್ವಾಗತ ಸುಸ್ವಾಗತ. ಉನ ಪೋಸ್ಟರ್ಲಿನ ತಿಂದ ಸೆಳೆತಿ ಗೋರಿಲ್ಲ ಗಮನಿ ಆ ನೂಸ್ತುವ ಲುಡುಕೋ ವೆದ್ಯ ದಿಂಬ. ನಾವು ಪೋಸ್ಟರ್ ಅಲ್ಲಿ ತಿಳಿಸಿದಂತೆ ನಿಮಗೆಲ್ಲರಿಗೂ ಆ ವಸ್ತುವನ್ನು ಕೊಡಲು ಬಂದಿದ್ದೇವೆ. ಆಫ್ರಿಕಾ ಅಮೆರಿಕ ಅಮೆಜಾನ್ ರದೈ ಲಭೆ $5,000. ಆಫ್ರಿಕಾದಲ್ಲಿ, ಅಮೆರಿಕಾದಲ್ಲಿ, ಅರ್ಜೆಂಟೀನಾದಲ್ಲಿ, ಅಮೆಜಾನ್ ಇದರ ಬೆಲೆ 5,000 ರೂಪಾಯಿ. ಇಂಡಿಯಾ ಗಿರಿನಜ ಉನಾ ಲವಕೆ ₹500. ವೆದ್ಯ ತಿಳ್ಕೊ. ಭಾರತೀಯವಾಸಿಗಳಿಗೆ ಕೇವಲ 500 ರೂಪಾಯಿಗೆ ಕೊಡುತ್ತಿದ್ದೇವೆ. ನಿಬಾ ನಿಬಾ ಸಿದರಿಕ ಬನ್ನಿ ಬನ್ನಿ ಖರೀದಿಸಿ ಖರೀದಿಸಿ. ಮೇಡಮ್, ಅದೇನಂತ ಪರೀಕ್ಷೆ ಮಾಡೇ ಬಿಡೋಣ. ಕೇವಲ 500 ರೂಪಾಯಿ ತಾನೇ? ಹಾಗಣ್ಣ. ಓಹೋ, ಪೊಲೀಸ್ ರುವನ ರೆದ್ದ ದಿಂಬ. ಪೊಲೀಸ್ ರೇವರೇ ಸಿದಿರಿಕ ಸಿದಿರಿಕ. ನಮ್ ಗುರುಗಳು ಹೇಳ್ತಾ ಇದಾರೆ, ಪೊಲೀಸ್ನವರು ಇದನ್ನ ಕೊಂಡ್ಕೊಂಡ್ರೆ ಕಳ್ಳರನ್ನ ಹಿಡಿಯಕ್ಕೆ ಸುಲಭ ಆಗ್ತದೆ ಅಂತ. ಬನ್ನಿ ಖರೀದಿಸಿ. ಈ ಪೊಲೀಸ್ 20% ಡಿಸ್ಕೌಂಟ್. ಪೊಲೀಸ್ನವರಿಗೆ 20% ಡಿಸ್ಕೌಂಟ್ ಕೊಡು ಅಂತ ನಮ್ ಗುರುಗಳು ಹೇಳ್ತಿದ್ದಾರೆ. ಗೋಪಾಲ್ ನೋಡಿದ್ರ, ಪೊಲೀಸ್ನವರಿಗೆ 20% ಡಿಸ್ಕೌಂಟ್. ವೆರಿ ಗುಡ್, ವೆರಿ ಗುಡ್. ಲಕಾವುರ ವೇರ್ ವೇರ್ ಟೆಲ್ ಟೆಲ್. ಇದನ್ನ ರಾವ್ಗಲ್ಲಲ್ಲಿ ಧರಿಸ್ಬೇಕು, ಇಲ್ದಿದ್ರೆ ಕೆಲಸ ಮಾಡೋದಿಲ್ಲ. ಗುರುಗಾರು ಗುರುಗಾರು, ನಾಕಿ ನಾಕಿ. ಓಹೋ, ಮನ ಮನ. ಟೇಕ್ ಒನ್ ಫ್ರೀ ಒನ್. ಸೆಕ್ಟರಿಗೆ ಒಂದು ತೆಗೆದುಕೊಂಡರೆ ಒಂದು ಉಚಿತ. ಓಕೆ ಓಕೆ. ನದಿಮ್ಮು ರವಾನುಬ ವೆತ್ತೇರುವ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಮತ್ತೆ ಮುಂದಿನ ಭಾನುವಾರ ಬರುತ್ತೇವೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಬನ್ನಿ. ಆ ಶಂಕರಪ್ಪ ಊರ್ ತುಂಬಾ ಸಾಲ ಮಾಡ್ಬಿಟ್ಟು ಊರ್ ಬಿಟ್ಟು ಹೋಗ್ಬೇಕು ಅಂತಿದ್ದ. ಈಗ ಅವ್ರು ಕೊಟ್ಟಿದ್ದನ್ನ ಹಾಕೊಂಡು ಯಾರ ಕಣ್ಗು ಕಾಣ್ದಂಗ್ ತಿರ್ಗಾಡ್ತಾನೆ. ಅಬ್ಬ ಕಣೆ ಅವ್ನ್ಗೆ. ನಿನ್ನ ಮುಂಚೆನೆ ಹೇಳಿದ್ರೆ ನಾನು ಒಂದ್ ತಗೊಂಡ್ಬಿಡ್ತಿದ್ನ. ಬ್ಯಾಡ್ ಲಕ್, ನನ್ಗೊಂದ್ ಸಿಕ್ಕಿದ್ರೆ ಕಾಡ್ಗೆ ಹೋಗಿ ವೀರಪ್ಪನ್ನ ಹಿಡ್ಬಿಡ್ತಿದ್ದೆ, ಮಿಸ್ ಆಗೋಯ್ತು. ಹಾಕೊಂಡ್ರೆ ಮನುಷ್ಯ ಕಾಣ್ದಿರೋದು. ಕೃಷ್ಣ, ಏ ಕೃಷ್ಣ ಕೃಷ್ಣ. ಏಯ್ ಯಾಕ್ರ ಕಾಯಿ ಕೊಡ್ತಾ ಅಂಗೂಗ್ತಾ ಇದ್ದೀರಾ? ಏಯ್ ಏನ್ರ, ನಮ್ ರಾಮ ಊರಿಗೆ ಬರ್ತೀಯಂತೆ ಕಣ. ಹೌದಾ? ಹೇಗ್ ಬರ್ತಾನೆ, ಯಾವ್ದ್ರಲ್ಲಿ ಬರ್ತಾನೆ ಏನು ಹೇಳಲ್ವಂತೆ. ಆದ್ರೆ ಅವ್ನ ಮನೆ ಸರಕ್ ಮುಂಚೆ ನೀನ್ ಅವನ ಗುರ್ತಿಡಿಬೇಕಂತೆ. ಕಾಕ ಹೋಟ್ಲಿಗೆ ಫೋನ್ ಮಾಡಿ ಹೇಳಿದಾನೆ ಇದು ಬೆಟ್ಟಿಂಗ್ ಅಂತೆ, ಚಾಲೆಂಜ್. ಅವ್ನು ಹೇಗ್ ಬರ್ಬೋದು, ಆಟೋಲೋ ಬಸ್ಸಲ್ಲೋ ಕಾರಲ್ಲೋ, ಅವನ್ ಕತ್ತೆ ಮೇಲೆ ಬರ್ಲಿ, ನಾನ್ ಕಂಡಿಡಿತೀನಿ ಕಣ. Thank you.
ಒಂದು 5 ರೂಪಾಯಿ ಕಡಲೆಕಾಯಿ ಕೊಡಪ್ಪ. 5 ರೂಪಾಯಿ ಕೊಡಲ್ಲ, 1 ರೂಪಾಯಿ ಕೊಡೋದು. ಏನಯ್ಯ 5 ರೂಪಾಯಿ ಕಡಲೆಕಾಯಿ ಕೇಳಿದ್ರೆ 1 ರೂಪಾಯಿ ಕೊಡ್ತೀನಿ ಅಂತೀಯ? ಯಾಕಯ್ಯ 5 ರೂಪಾಯಿ ಕೊಟ್ರೆ ನಿಮ್ ಫ್ರೆಂಡ್ ಕೃಷ್ಣ ಬಂದು ಯಗ್ಗ ಮುಗ್ಗ ಹೊಡಿತಾನೆ. ಕೃಷ್ಣ ಎಲ್ಲಯ್ಯ? ಎಲ್ಲ ನಿಮ್ ಕಣ್ಣು ಮುಂದೆ ಇದ್ದಾನೆ. ಏ ಕೃಷ್ಣ, ಕೃಷ್ಣ ಕೃಷ್ಣ ಕೃಷ್ಣ, ಏನೋ 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 ನಿನ್ನ ಅವತಾರ. ಛೇ, ನಾನು ಕೆಟ್ಟೆ ಒಟ್ಟಾರೆ, ನಾನು ಕಡಲೆಕಾಯಿ ತಗೊಳಕ್ ನಿಲ್ಲಿಸ್ಲೇಬಾರ್ದಾಗಿತ್ತು. ನೀನು ತೆನ್ನಾಲಿ ರಾಮಕೃಷ್ಣ ಮನೆ ಪಕ್ಕದಲ್ಲಿದ್ದೆ ಅಣ್ಣ, ನಾನು ಎದುರುಗಡೆ ಇದ್ದವನು, ಇಬ್ರು ಒಂದೇ ಸ್ಕೂಲು. ನೀನು ಕಡಲೆಕಾಯಿ ಗಾಡಿ ನೋಡಿದ ತಕ್ಷಣ ಡಮಾಲ್ ಅಂತ ಬೀಳ್ತಿ ಅಂತ ಗೊತ್ತಿತ್ತು, ಅದಕ್ಕೆ ಪ್ರೀ ಪ್ಲಾನ್ ಗಾಡಿ ನಿಲ್ಲಿಸಿದೆ. ಆಯ್ತಪ್ಪ, ಪಂದ್ಯದಲ್ಲಿ ನಿನಗೆ ಗೆದ್ದೆ, 10 ಬಾ ಗಾಡಿ ಹೋಗೋಣ. ನೋ ನೋ ನೋ, ನೀನ್ ನಮ್ಮ ಮನೆ ಬರಬೇಕು, ನಮ್ಮ ಅಜ್ಜಿ ಕಾಲು ಡೈ ಹೊಡಿಬೇಕು, ಅವಳು ಕೈ ತುತ್ತಿನ್ಬೇಕು, ಆಮೇಲೆ ನಾನು ನಿಮ್ಮ ಮನೆ ಬರೋದು. ಓಕೆ? ಅಜ್ಜಿ, ಇಂಥ ಕೈ ತುತ್ತಿಂದ ಎಷ್ಟು ವರ್ಷ ಆಗೋಗಿತ್ತು ಗೊತ್ತಾ? ನನಗಂತೂ ಹೋಟ್ಲಲ್ಲಿ ತಿಂದು ತಿಂದು ಅಡಿಗೆ ರುಚಿನೇ ಮರ್ತು ಹೋಗಿತ್ತು. ಇವತ್ತೇ ನಿಜವಾದ ಅಡಿಗೆ ರುಚಿ ಏನು ಅಂತ ನನಗೆ ಗೊತ್ತಾಗಿದ್ದು. ಸ್ವಲ್ಪ ಹಾಕಿ ನೋಡಪ್ಪ, ನೀನು ಬೇಗ ಮದುವೆ ಮಾಡ್ಕೊ. ನೀನ್ ಬರೋ ಹೊತ್ತಿಗೆ ನಿನ್ ಹೆಂಡತಿ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ತಾಳೆ. ಎಲ್ಲಾದ್ರೂ ಉಂಟೇನಜ್ಜಿ, ಈಗಿನ ಕಾಲದ ಹೆಣ್ಮಕ್ಳಿಗೆ ಯಾರಿಗೆ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ಸರ್ ಸರ್, ಇವತ್ತು ನಿಮ್ಮನ್ನು ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು ಸರ್. ಯಾಕೆ, ಅಂಥದ್ದೇನು ವಿಶೇಷ? ಯಾವತ್ತು ನೋಡಿರ್ಲಿಲ್ವಾ? ನೋಡಿದ್ದೆ ಸರ್, ನಿನ್ನೆ ನನ್ನ ಕನಸಿನಲ್ಲಿ ನೀವು ಬರ್ತಿರೋ ಏರೋಪ್ಲೇನು ಆಕ್ಸಿಡೆಂಟ್ ಆಗಿ ನೀವು ಸತ್ತೋಗಿದ್ರಿ ಸರ್. ಸದ್ಯ ಹಾಗಾಗ್ಲಿಲ್ವಲ್ಲ, ಆ ಕೆಟ್ಟ ಕನಸು ಬಿದ್ದ ಮೇಲೆ ನಿಮ್ಮನ್ನು ನೋಡೋ ತನಕ ನನ್ನ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ ಸರ್. ಈಗ ನೋಡಿದ್ನಲ್ಲ, ಬಹಳ ಸಂತೋಷ ಆಯ್ತು ಸರ್. ಇವತ್ತೇ ನಿನ್ನ ಕೆಲಸದಿಂದ ತೆಗೆದಾಕಿದ್ದೀನಿ, ನಾಳೆಯಿಂದ ನಿನ್ನ ಕೆಲಸಕ್ಕೆ ಬರಬೇಡ. ಗೆಟ್ ಔಟ್ ಸರ್. ಗೆಟ್ ಔಟ್ ಯಾಕೆ ಸರ್? ಸರ್ ಸರ್, ನನ್ನ ಕೆಲಸ ಸರ್. ಅಲ್ಲಯ್ಯ, ಅವ್ನು ಯಾಕೆ ಕೆಲಸದಿಂದ ತೆಗೆದಾಕ್ಬಿಟ್ಟೆ? ಅಲ್ಲ, ಅವ್ನಿಗೆ ಅಂತ ಕನಸು ಬಿದ್ರೆ ಅವನ್ ತಪ್ಪ. ನೋಡೇ ಕೃಷ್ಣ, ಅವನ ಕೆಲಸ ಏನು? ವಾಚ್ಮನ್, ನೈಟ್ ವಾಚ್ಮನ್. ರಾತ್ರಿ ಅವ್ನು ಸರಿಯಾಗಿ ಡ್ಯೂಟಿ ಮಾಡಿದೆ, ನಿದ್ದೆ ಮಾಡಿದಾಗ ತಾನೇ ಅವನಿಗೆ ಕನಸು ಬಿದ್ದಿರೋದು, ಅದಕ್ಕೆ ಅವನ ಗೆಟ್ ಔಟ್ ಮಾಡ್ಬಿಟ್ಟೆ. ಹಲೋ, ನೀವು ಜಪಾನಿಂದ ಬಂದ್ರಾ? ಯಾಕಪ್ಪ, ಜಪಾನ್ ಒಂಥರ ಸ್ಪೀಡ್ ಆಗಿ ತಲೆ ಓಡಿಸ್ಬಿಟ್ರಲ್ಲ ಅದಕ್ಕೆ. ಕಮಾನ್ ಕೃಷ್ಣ, ಎರಡು ಐಸ್ ಕ್ರೀಮ್ ತಗೊಂಡ್ ಬರೋ. ಯಾವ್ದಾರು ಹೋಟ್ಲಲ್ಲಿ ಕೂತ್ರ ಮಹಾರಾಜನ್ ತಿನ್ನ ಗುರುವೆ? ಅದೆಲ್ಲ ಮಾಮೂಲ್ ಕಣ ನನಗೆ, ಈಗ ನನಗೆ ಫುಟ್ಪಾತ್ ಮೇಲೆ ತಿನ್ಬೇಕು ಅನ್ನೋದೇ ಇಷ್ಟ. ತಗೊಂಡ್ ಬಾಬಾ. ಫುಟ್ಪಾತ್ ಪೊರಿಕಿ ಯಾರಿಗಾದ್ರೂ ಸರಿಯಾಗಿರೋರು ಹೇಳಿ ಅವಳು ಕೊಬ್ಬು ಬೆಳೆಸ್ತೀನಿ ಇರು. ಯಾರು ಯಾಕಬೇಕು, ನಾನೇ ಇಲ್ವೇ? ಅಂದ್ರೆ ನೀನು ಅವಳು ಕೊಬ್ಬು ಬೆಳೆಸ್ತೀಯ? ಯಾಕೆ ಸಂದೇಹನ? ಅದಷ್ಟು ಸುಲಭನ? ಅದೆಲ್ಲ ನಿನ್ ಕೈಲಿ ಮಾಡೋಕ್ಕಾಗಲ್ಲಪ್ಪ. ರಾಮೋ, ಈ ಕೃಷ್ಣನ್ ಬಗ್ಗೆ ನಿನ್ ಗೊತ್ತಿಲ್ಲ. ಅಂದ್ರೆ ಏನ್ ಬೇಕಾದ್ರು ಮಾಡ್ತೀನಿ, ಮನಸ್ಸಿಟ್ರೆ ಅವಳಿಗೆ ರೇಪ್ ಮಾಡ್ತೀನಿ. ಆಮೇಲೆ ಪೊಲೀಸ್ ಅವ್ರು ನಿನ್ ಒಳಗೆ ಹಾಕ್ತಾರೆ. ಹೆದರ್ಕೋಬೇಡ, ಇದೊಂಥರ ಹೊಸ ರೇಪ್. ಅವಳನ್ನ ಮುಟ್ಟದಂಗೆ ರೇಪ್ ಮಾಡ್ತೀನಿ. ಏನು, ಅವಳನ್ನ ಮುಟ್ತೇನೆ ರೇಪ್ ಮಾಡ್ತೀಯ? ಅದನ್ನ ರೇಪ್ ಅಂತ ಯಾರು ಪ್ರೂವ್ ಮಾಡಕ್ಕಾಗಲ್ಲ. ದೆನ್ ಇಟ್ಸ್ ಎ ಚಾಲೆಂಜ್. ನನ್ ಗೆದ್ರೆ ಏನ್ ಕೊಡ್ತೀಯ? ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಡ್ತೀನಿ. ಅದ್ ಸರಿ, ಒಂದ್ ವೇಳೆ ನೀನ್ ಸೋತ್ರೆ? ನನ್ನ ಜೀವನದಲ್ಲಿ ರೇ ಅನ್ನ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ನಿನ್ ಕತ್ತಲಿರೋ ಚೈನ್ ರೆಡಿ ಮಾಡ್ಕೋ. ಓಕೆ ಓಕೆ. Thank you.
ರಾಜಕುಮಾರಿ. ಸಾರಿ ಫಾರ್ ದ ಇಂಟರಪ್ಷನ್. ಯಾರೇನು? ಕದಂಬರು, ಚಾಳುಕ್ಯರು, ಹೊಯ್ಸಳರಂತ ರಾಜ ಮಹಾರಾಜರಾಳಿದ ಈ ಕರ್ನಾಟಕ ರಾಜ್ಯದ ಕನ್ನಡ ಪುತ್ರ ಕೃಷ್ಣ. ಇಲ್ಲಿ ಯಾಕೆ ಬಂದೆ ಅಂತ ಹೇಳಬೇಕಾ? ಈ ಅರಮನೆಯಲ್ಲಿ ನಿಮ್ಮನ್ನು ರಕ್ಷಿಸಲು ಒಬ್ಬ ಆರಕ್ಷಕನೂ ಇಲ್ಲ. ದಯವಿಟ್ಟು ಗಾಬರಾಗ್ಬೇಡಿ, ನನ್ನಿಂದ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಬಟ್ ಒನ್ ಥಿಂಗ್, ನಾನು ನಿಮ್ಮನ್ನ ರೇಪ್ ಮಾಡಬೇಕು. ಬ್ಯೂಟಿಫುಲ್ ನಿಮ್ಮ ಹಣೆ ಎಷ್ಟು ಸುಂದರವಾಗಿದೆ, ಇದಕ್ಕೆ ಮುತ್ತಿಡಲೇಬೇಕು. ನಿಮ್ಮ ಕಣ್ಣುಗಳ ಮುತ್ತು ಕೊಡದೇ ಇದ್ಮೇಲೆ ನನ್ನ ತುಟಿ ಎದ್ದು ವೇಸ್ಟ್. ನಿಮ್ಮ ಕೆನ್ನೆಗೆ ಮುತ್ತು ಕೊಡೋದಕ್ಕೆ ನನ್ನ ತುಟಿ ನಿಜವಾಗ್ಲೂ ಪುಣ್ಯ ಮಾಡಿತ್ತು. ನಿಮ್ಮ ತುಟಿ ನೋಡಿದಾಗ ಕಚ್ಚಿ ತಿನ್ಬಿಡದ ಅನಿಸ್ತಾ ಇದೆ. ಈಗ ನಾನು ಎಲ್ಲಿ ಮುತ್ತು ಕೊಡ್ತೀನಿ ಗೊತ್ತಾ? ನಿಮ್ಮ ಸುಂದರವಾದ ಕತ್ತು 4 ಇಂಚು ಕೆಳಗೆ. ಏನೇ ಅದು, ಫೋಟೋ ಕಿಸ್ ಹಾಕೊಂಡ್ರೆ ಒರಿಜಿನಲ್ ರೇಪ್ ಎಫೆಕ್ಟ್ ಕೊಡ್ತಾವಳೆ. ಅರೆ ವಾ 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 ವಾ, ಏನಯ್ಯ ಇದು? ಧೀರ ಅಂದ್ರೆ ನೀನೆ ಕಣಯ್ಯ. ಅಲ್ಲಯ್ಯ, ನೀನ್ ಹೇಳದಾಗೆ ಮಾಡ್ಬಿಟ್ಟೆ ಅಲ್ವಾ? ಅವಳ ಕೊಬ್ಬು ಅರ್ಧ ಎಳ್ದಿರುತ್ತಲ್ವಾ? ಅರ್ಧ ಏನು, ಪೂರಾನೇ ಎಳ್ದೋಯ್ತು. ಆದ್ರೂ ನನಗೆ ಒಂದು ಕಾರ್ನರ್ ಲೈಟ್ ಆಗಿ ಡೋಸು. ಹಾಗಾದ್ರೆ ಏನಿಲ್ಲ, ಅವ್ರ ಅಣ್ಣನ ಹೆಸರು ರೈಸರ್ ರಾಜ ಅಂತ, ಯಾವಾಗ್ಲೂ ಜೋಬಲ್ ರೈಸರ್ ಇಟ್ಟಿದ್ದಾನೆ, ನನ್ನ ಬೇರೆ ನೋಡ್ಬಿಟ್ಟಿದ್ದಾನೆ. ಅಕಸ್ಮಾತ್ ಏನಾದ್ರು ಲೈಟ್ ಬ್ಯಾಕ್ ಕುರುಪಾಕ್ಬಿಡ್ತಾನೆ ಅಂತ ಭಯ ಅಷ್ಟೇ. ಅಷ್ಟೇ ತಾನೆ? ಒಂದ್ ಕೆಲಸ ಮಾಡು, ಇನ್ನೊಂದ್ ತಿಂಗಳು ನೀನ್ ಆ ಕಡೆ ತಲೆನೆ ಹಾಕ್ಬೇಡ. ಅದು ಕರೆಕ್ಟ್ ಅನು. ಎನಿವೇ, ನಿನ್ ಮಾತಂತೆ ನೀನ್ ನಡ್ಕೊಂಬಿಡ ಅಲ್ವಾ? ನಾನು ಹಾಗೆ ನನ್ನ ಕತ್ತಿನ ಸರಾನ ನಿನಗೆ ಅಜ್ಜಿ. ಮಾವ ಎಷ್ಟೊತ್ತಿಗೆ ಬರ್ತಾನೋ ಏನೋ, ನೀನ್ ಹೋಗಿ ಮಲ್ಕೋಬಾರ್ದಾ? ಬೇಡಮ್ಮ, ನೀನ್ ಹೋಗಿ ಮಲ್ಕೋ, ಅವನ್ ಬಂದ್ಮೇಲೆ ಊಟಕ್ಕೆ ಬಡಿಸಿ ನಾನ್ ಮಲ್ಕೊಂತೀನಿ. ಈ ವಯಸ್ಸಿನಲ್ಲಿ ನೀನ್ ಯಾಕೆ ನಿದ್ದೆ ಕೇಳ್ಬೇಕಜ್ಜಿ? ಅವನ್ ಬಂದ್ಮೇಲೆ ನಾನು ಊಟ ಬಡಿಸ್ತೀನಿ, ಆಯ್ತಾ? ನೀನ್ ಹೋಗಿ ಮಲ್ಕೋ. ಎಷ್ಟೊಂದು ಒಳ್ಳೆ ಹುಡುಗಿನಮ್ಮ ನೀನು, ಅವನ ಮೇಲೆ ಅದೆಷ್ಟೊಂದು ಆಸೆ ಇಟ್ಕೊಂಡಿದ್ಯಾ ನೀನು, ಇದೆಲ್ಲ ಅವನಿಗೆ ತಿಳಿಬೇಕಲ್ಲ. ಏನಿದು, ಎಲ್ಲಾರು ದಬಾಯಿಸ್ಕೊಂಡಿದ್ರೆ ಹೊಡಿತಾವ್ರೆ, ನಾವು ಸ್ಟೈಲ ಪಾಚ್ಕೊಂಡ್ಬಿಡದ. ಈ ಚೈನ್ ನನ್ನ ಮಧ್ಯೆ ಸರ್ಪ್ರೈಸ್ ಆಗಿ ಪ್ರೆಸೆಂಟೇಶನ್ ಕೊಟ್ರೆ ಹೆಂಗಿರತ್ತೆ? ಏನಿದು, ಶ್ರೀರಂಗನಾಥನ ಪೋಸ್ ನನ್ನ ಮನೆಗಿದ್ಯಾ? ಗುಡ್. ಬೆಳಗ್ಗೆ ಎದ್ದು ಈ ಚಿನ್ನ ಸರ ನಿನ್ನ ಕುತ್ತಿಗೆ ಹಾಕೊಂಡು ನಿನ್ನ ಮುಖನ ಕನ್ನಡಿನಲ್ಲಿ ನೋಡ್ಕೊಂಡಿದ್ದ ತಕ್ಷಣ, ಈ ಚಿನ್ನದ ಸರದ ಗ್ಲೇರು ನಿನ್ನ ಮುಖದ ಮೇಲೆ ಬಿದ್ದ ತಕ್ಷಣ, ನೀನು ಇಮ್ಯಾಜಿನೇಷನ್ ಅಲ್ಲಿ ಸಾಂಗ್ ಹೋದ್ರೂ ಹೋಗ್ಬೋದು. ಇದು ನಾನು ನಿನ್ನ ಕೊಡ್ತಾ ಇರೋ ಮೊದಲನೇ ಪ್ರೇಮದ ಕಾಣಿಕೆ. ಐ ಕೀಪ್ ಇಟ್, ಐ ಎಂಜಾಯ್ ಇಟ್, ಐ ಗುಡ್ ನೈಟ್.
ಬಚ್ಚಿ ಮರಿಯೆ ಅಪ್ಪಚ್ಚಿ ಮಾಡುವೆ ಸಿಹಿ ಮುತ್ತಿ ನೋಡವೆ ಸರವ ನನ್ನ ವರವ ನಂಗೆ ನೀನು ಅಚ್ಚುಮೆಚ್ಚು ನಡೋರಿಗೆ ಹೊಟ್ಟೆ ಕಿಚ್ಚು ಗೆಳೆಯ ಮಣಿ ನನ್ನ ಕಣ್ಮಣಿ ಹಚ್ಚಿಕೊಂಡೆ ನಿನ್ನ ಕೃಷ್ಣ ಡಿಚ್ಚಿ ಹೊಡೆದಾಂದ್ರೆ ಇಪ್ಪಿ ಇರೋ ನಿನ್ ಏರ್ ಸ್ಟೈಲ್ ಕ್ಲೀನ್ ಇಷ್ಟಪತ್ರ ಬಾಂಡ್ಲಿ ಆಗ್ಬಿಡ್ತೀಯ ಬಿ ಕೇರ್ಫುಲ್ ಬಾಲಯ ಪ್ರೇಮದ ಸಿರಿಯೇ ಸದಾ ವಿನೋ ದ ಅರಿಯೇ ನಿನ್ನ ನೀನ್ಯಾಕೆ ಈ ಸರ ಹಾಕೊಂಡೆ ಅಜ್ಜಿಗೆ ಅಜ್ಜಿ 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 ನಾನ್ ನಿನಗ್ ಸರ ಕೊಟ್ರೆ ಇವಳಿಗೆ ಕೊಟ್ಟೆ ಸರ ಯಾವ ಸರ ಯಾವಾಗ ಕೊಟ್ಟೆ ನಿನ್ನೆ ರಾತ್ರಿ ನಾಲ್ ಮನ್ಗಿರ್ಲಿಲ್ವಾ ಇಲ್ವಲ್ಲ ಅಯ್ಯಯ್ಯೋ ದೊಡ್ಡ ಮಿಸ್ಟೇಕ್ ಆಗೋಯ್ತೆ ನೀನ್ ಮನಗಿದ್ದೆ ಅಂತ ತಿಳ್ಕೊಂಡು ಆ ಸರನ ಇವಳು ಕೊಟ್ಬಿಟ್ಟಿದೀನಿ ಏಯ್ ಆ ಸರ ಬಿ ಅಜ್ಜಿ ಕೊಡೆ ಏಯ್ ಸಾಕ್ ಸುಮ್ನೆ ರಾ ಆ ಸರ ನೀನ್ ನನಗ್ ಹಾಕ್ಬೇಕು ಅಂತ ಬಂದೆ ದೇವ್ರ ಆ ಸರನ ನೀನೇ ಅವಳು ಕುತ್ತಿಗೆಗೆ ಹಾಕೋ ಬುದ್ಧಿ ಕೊಟ್ಟ ನೋಡ ನೀನ್ ಅವಳು ಮದ್ವೆ ಆಗೋದು ದೇವ್ರಿಗೂ ಇಷ್ಟ ಕಣ ಇಂಪಾಸಿಬಲ್ ಆ ದೇವರೇ ಬಂದು ಹೇಳಿದ್ರು ಇವಳ ಜೊತೆ ಮದುವೆ ಸಾಧ್ಯ ಇಲ್ಲ ಏಯ್ ಸರ ಬಿಚ್ಚಿಕೊಡೆ ಮಾವ ರಾತ್ರಿಯಿಂದ ಈ ಸರನ ನೀನ್ ಕಟ್ಟಿರೋ ತಾಳೆ ಅಂತ ತಿಳ್ಕೊಂಡಿದೀನಿ ತಾಳಿನ ಯಾರಾದ್ರೂ ತಕ್ಕೊಡ್ತಾರ ಮಾವ ತಾಳಿನ ಇದು ತಾಳಿನಿ ನೀನು ನನ್ ಗಂಡ ಅಯ್ಯೋ ದೇವ ನಾನು ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಿನ್ನಂತವನಿಗೆ ಇದಲ್ಲ ಅಂತ ನನ್ ಮಾತು ಕೇಳಿದ್ಯಾ ನೋಡಮ್ಮ ಈ ಕೃಷ್ಣ ಅಂದ್ರೆ ಏನು ಎತ್ತ ಅಂತ ನನಗೆ ಕೇಳಿದೆ ಹೋಗ್ಲಿ ಏಟ್ಗಿಟ್ ಏನಾದ್ರು ಬಿತ್ತ ನೋಡಮ್ಮ ಎಲ್ಲೋ ಒಂದ್ ಚೂರು ಏಟ್ ಬಿದ್ದಿರ್ಬೋದು ಆದ್ರೂ ನಿನ್ ಕೃಷ್ಣನ್ ಬಗ್ಗೆ ಗೊತ್ತಿಲ್ಲ ನೋಡೋ ನಿನ್ನ ಚಾಲೆಂಜ್ ಕಟ್ಟದಂಗೆ ನಾನು ಅವಳನ್ನ ಮುಟ್ಟದಂಗೆ ರೇಪ್ ಮಾಡ್ದ
ನಿನ್ನ ಚಿನ್ನ ಸರ ಗೆದ್ದ. ಪಾಪ ಆ ಹುಡುಗಿ ಒಳ್ಳೆವಳಾಗಿದ್ಲು, ನಿನ್ನನ್ನು ಹಾಗೆ ಬಿಟ್ಲು. ಬೇರೆ ಯಾರಾದ್ರೂ ಘಟಾಣಿ ಹುಡುಗಿ ಆಗಿದ್ರೆ ಆಗಿದ್ರೆ ನಿನ್ನ ಚಿಂದಿ ಚಿಂದಿ ಮಾಡ್ಬಿಟ್ಟಿರೋಳು ಗೊತ್ತಾ? ಹೋಗಲಪ್ಪ, ಅದೆಲ್ಲ ಯಾಕೆ ಮಾತು ನೋಡಿಲಿ. ಇವಳೊಬ್ಳು ಪಾಪ್ ಸಿಂಗರ್, ಇವಳು ಪಟಾಯಿಸಿ ಒಂದಿನ ಇವಳು ನಿನ್ನ ಹಿಂದೆ ಬರೋ ಹಾಗೆ ಮಾಡಿದ್ರೆ 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 ಹೋದ್ರೆ ಹೋಗ್ಲಿ ಕಣಯ್ಯ, ನನ್ನ ಕಾರ್ ನಿನ್ ಕೊಡ್ತೀನಿ. ಇಟ್ಸ್ ಎ ಚಾಲೆಂಜ್. ಚಾಲೆಂಜ್ಗೆ ಕಾರು? ಎಸ್. ಆದ್ರೆ ಒಂದು ಮದ್ವೆಗೆ ಇದ್ವೇ ಆಗ್ತೀರಿ ಅಂತ ಮಾತ್ರ ಅವಳನ್ನ ಬಲೆ ಹಾಕಬಾರ್ದು. ಈಗ ಎಲ್ಲಿ ಸಿಗ್ತಾಳ ಅವಳು? ಮಿಸ್ಟೇಕ್ ಮಾಡ್ಕೋಬೇಡಿ. ಮೊನ್ನೆ ದಿನ ಯಾರೋ ಒಬ್ಬ ಅಭಿಮಾನಿ ನಿಮ್ಮ ಹತ್ರ ಆಟೋಗ್ರಾಫ್ ತಗೋಬೇಕಾರೆ ನಿಮ್ ಮೈ ಮುಟ್ಟಿದಕ್ಕೆ ಪೊಲೀಸ್ನವರು ಹಾಸ್ಪಿಟಲ್ ಸೇರಿಸಿದ್ರಂತೆ.
ಅದಕ್ಕೆ ಈ ಸ್ಟೈಲು. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಅಭಿಮಾನಿಗಳು ಈ ರೀತಿ ನಿಮ್ಮ ಹತ್ರ ವರ್ತಿಸಿದ್ರೆ ನಿಮಗೂ ಅವ್ರ ಮೇಲೆ ಪ್ರೀತಿ ಉಂಟಾಗುತ್ತೆ. ನೀವು ಅವ್ರ ಜೊತೆ ನಗ್ತಾ ನಗ್ತಾ ಮಾತಾಡಿದ್ರೆ ನಮಗೂ ಸಂತೋಷ ಆಗತ್ತೆ. ಎಕ್ಸಾಕ್ಟ್ಲಿ, ನೀವು ಹೇಳ್ತಾ ಇರೋದು ನಿಜ. ಏನೇ ಅದು ಹಾರ್ಕೊ ಬಂದ್ಬಿಡ್ತು. ಏನೇ ಹಾರ್ಕೊಂಡು ಬಂದಿರೋದು? ಪಾಪ್ ಸಿಂಗರ್ ಆಲಿಶ್ ಅವ್ರ ಆಟೋಗ್ರಾಫ್. ಅವಳು ಯಾವಾಗ ಕುಣಿ ಅವಳು ಸೈನ್ ಹಾಕಿರೋ ಪೇಪರ್ ಹಿಂಗ್ ಸಾಯ್ತಿದ್ಯಾ? ನನ್ ಬಗ್ಗೆ ಏನಾರು ಅವ್ರ ಬಗ್ಗೆ ಏನಾರು ಅಂದ್ರೆ ಸಾಯಿಸಾಕ್ಬಿಡ್ತೀನಿ. ಯಾರೋ ನಿಮ್ಮ ಅಭಿಮಾನಿ, ನಿಮ್ಮನ್ನ ಅವ್ನು ಕುಣಿ ಅವಳು ಅನ್ನಲ್ಲ, ಅದಕ್ಕೆ ಸಿಟ್ಟು ಬಂದು ಜೋರ ಗಲಾಟೆ ಮಾಡ್ತಾ ಇರ್ಬೇಕಷ್ಟೇ. ಮಿಸ್ಟರ್ ಕೃಷ್ಣ, ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಆಲಿಶನ್ ಹತ್ರ ಹೇಗೆ ಹೇಳ್ತಿ ಹೇಳು ಚಿನ್ನ. ಹೇಳ್ಬಿಡ್ಲ ಚಿನ್ನ, ನೀನು ಆಕಾಶದ ತಾರೆ. ಬೇಡ ಬೇಡ, ಅಕಸ್ಮಾತ್ ಅವಳು ಕ್ಯಾರಿ ಅನ್ಬಿಟ್ರೆ. ಮೀನಾ, ಏನಜ್ಜಿ ಕೇಸರಿ ಬಾತು ಕೃಷ್ಣನ್ ಕೊಟ್ಬಿಡಮ್ಮ. ಚಿನ್ನ, ನೀನೊಂಥರ ಕೇಸರಿ ಬಾತ್ ಇದ್ದಂಗೆ, ನಾನು ಅದ್ರೊಳಗಡೆ ಇರೋ ಗೋಡಂಬಿ ಇದ್ದಂಗೆ. ಯಾವಾಗ್ಲೂ ತಿಂಡಿ ಯೋಚನೆ ಅನ್ಬೇಡ. ತಮಾಷೆ ತೋರಿಸ್ತೀನಿ ಅದನ್ನ. ಏನಮ್ಮ ಚಿನ್ನ, ನಿನ್ನ ಕಣ್ಣು ಮೀನಿನ ಕಣ್ಣು, ನಿನ್ನ ಕೆನ್ನೆ ಟೊಮೊಟೊ ಹಣ್ಣು, ನಿನ್ನ ತುಟಿ ತೊಂಡೆ ಕಾಯಿ, ಟೋಟಲಿ ನೀನೇ ಒಂದು ತರಕಾರಿ ಗೋಡನಿದ್ದಂಗೆ. ಏ ಥೂ ಲೋಫಾರ್, ತರಕಾರಿ ಗೋಲು ಸಾಧ್ಯ. ಐ ಆಮ್ ಸಾರಿ. ಅದೇನೇ ಆಗ್ಲಿ, ನಮ್ಮಜ್ಜಿಗೆ ಹೇಳಿ ನಿನ್ ಕುತ್ತಿಗೆ ದಾಳಿ ಕಟ್ಲೇಬೇಕು. ನಾನ್ ನಿನ್ನ ಮದುವೆ ಆಗ್ತೀನಿ ಅಂದ್ರೆ ನಮ್ಮಜ್ಜಿ ದಿಲ್ ಖುಷಾಗಿ ಏನ್ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ? ಇವರಿಬ್ಬರು ಮಧ್ಯೆ ನಾನಿದ್ರೆ ಮೆಂಟ್ಲಾಗೋಗ್ಬಿಡ್ತೀನಿ. ಎಸ್ಕೇ ಒಂದ್ ಹೆಣ್ಣು ಹುಡುಗಿ ಬಗ್ಗೆ ಈ ತರ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ? ಅದನ್ ಕೇಳಕ್ ನೀನ್ ಯಾರೋ? ನಾನು ಅವಳ ಅಭಿಮಾನಿ. ಅಭಿಮಾನ ಮನಸ್ಸಲ್ಲಿರ್ಬೇಕು, ಆರಾಧಿಸ್ಬೇಕು. ಆದ್ರೆ ಈ ರೀತಿ ಅಲ್ಲ ಬ್ರದರ್, ನಿಂದು ಅಂತರಂಗದ ಅಭಿಮಾನ, ನಮ್ದು ಸ್ವಲ್ಪ ಬಹಿರಂಗವಾಗಿದೆ ಅಷ್ಟೇ. ಒಬ್ಬ ಕಲಾವಿದ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಿಮ್ ತಂದೆ ತಾಯಿ ಒಳ್ಳೆ ಬುದ್ಧಿ ಕಲ್ಸಿಲ್ವಾ? ನಿನ್ ಜಾಸ್ತಿ ಆಯ್ತು, ಇಲ್ಲಿಂದ ಹೋಗಕ್ಕೆ ಏನ್ ತಗಂತೀಯ? ಹಣ ನಮಗ್ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸ ಇಲ್ಲ. ಅಭಿಮಾನ ಇರ್ಬೇಕು ಮೇಡಮ್, ಆದ್ರೆ ಇಷ್ಟೊಂದು ಅಭಿಮಾನ ಇರಬಾರ್ದು ಅಲ್ವಾ ಮೇಡಮ್? ವಾ, ಫಿಗರ್ ಅಂದ್ರೆ ಫಿಗರ್ ಅಮ್ಮ. ಗುರು ಗುರು ಬಂದ್ಲು ಗುರು. ಎಣ್ಣೆ ಮೇಲೆ ಕಾಲಿಟ್ ಜಾರ್ ಬಿದ್ದ ತಕ್ಷಣ ಫುಲ್ ಬಾಡಿ ನೋಡ್ಬೋದು ಕಣೋ. ಮೇಡಮ್ ಮೇಡಮ್ ಬರ್ಬೇಡಿ, ಮೇಡಮ್ ಬರ್ಬೇಡಿ. ಮೇಡಮ್ ಜಾಬ್ ಮಾಡ್ತಿರ್ಬೇಕಾದ್ರೆ ಹೀಗೆಲ್ಲ ಮಾಡಕ್ ನಾಚಿಕೆ ಆಗಲ್ಲ? ಅವತ್ತು ಒಳ್ಳೆ ಒಂಥರ ಆಕ್ಟ್ ಮಾಡಿ ಇವತ್ತು ಹೀಗೆ ಮಾಡ್ತಿದ್ಯಾ? ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಒಂದ್ ವೇಳೆ ನೀವು ಬಿದ್ದಿದ್ರೆ ಪ್ರೋಗ್ರಾಮ್ ಮಾಡಕ್ಕೆ ಆಗ್ತಾ ಇರಲ್ಲ. ನನ್ನಂತ ಎಷ್ಟೋ ಅಭಿಮಾನಿಗಳಿಗೆ ನಿರಾಶೆ ಆಗ್ತಾ ಇತ್ತು,
ನಿಮ್ಗೆ ಈ ತರ ತೊಂದರೆ ಆಗ್ಬಾರ್ದು ಅಂತಾನೆ ನಾನು. ಶಟ್ ಅಪ್. ಇವನೇ ಅವನ ಪೆದ್ದ ಬಂದ್ ಬಚಾವ್ ಮಾಡ್ಬಿಟ್ನಲ್ಲೋ, ಇನ್ ಎರಡ್ ನಿಮಿಷ ಆಗಿದ್ರೆ ಫ್ರೀ ಶೋ ನೋಡ್ಬೋದಾಗಿತ್ತು. ಹೋಗ್ಲಿ ಬಿಡೋ, ಎಣ್ಣೆ ಹಾಕಿದ್ ನಾವು ಹೋದ ತಿಂದಿದ್ದ ಅವನು. ಯಾಕೆ ಹೀಗ್ ಮಾಡ್ದೆ? ಯಾಕೆ ನಿಜ ಹೇಳಿಲ್ಲ? ನೀ ತಪ್ಪು ಮಾಡ್ದೆ ಇದ್ರು ಯಾಕೆ ಸುಮ್ನೆ ಇದ್ದೆ? ಯಾಕೆ ನನ್ ಬಗ್ಗೆ ನಿನ್ಗೆ ಇಷ್ಟೊಂದು ಇಂಟ್ರೆಸ್ಟ್? ಇದೇನ್ ನಿನ್ ಹುಚ್ಚಾಟ ಹೇಳು. ಹುಚ್ಚಾಟಿಗೆಲ್ಲ, ಒಬ್ಬ ಕಲಾವಿದೆಗೆ ಒಬ್ಬ ಅಭಿಮಾನಿ ಸೇವೆ ಅಂತ ತಿಳ್ಕೊಳ್ಳಿ. ನೋಡಿ, ಇವತ್ತು ನಿಮ್ಮ ಹತ್ರ ಒಂದ್ ಸತ್ಯ ಹೇಳ್ತೀನಿ. ಅದೇನೋ ಗೊತ್ತಿಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಮನಸ್ಸಲ್ಲಿ ಏನೋ ಒಂಥರ ಭಾವನೆ. ನಿಮ್ಗೇನಾದ್ರು ಆದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ನಿಮ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ನಿಮ್ಮನ್ನ ಕಂಡ್ರೆ ನನ್ಗೆ ಅಭಿಮಾನ, ವಿಶ್ವಾಸ, ಪ್ರೀತಿ, ಅದನ್ನ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನನ್ ಮನಸ್ಸು ತುಂಬಾ ನೀವೇ ಇದ್ದೀರ. ನನಗೆ ಗೊತ್ತಿಲ್ಲದಂಗೆ ನಾನು ನಿಮ್ಮನ್ನ ಏನಿಲ್ಲ ಬಿಡಿ, ಏನಿಲ್ಲ, ಐ'ಮ್ ಸಾರಿ. ಅಭಿಮಾನ ಅವಳಿಗೆ ಹೇಗೆ ಗೊತ್ತಾಯ್ತು? ಅವಳು ಮುಂದೆ ನಮ್ಮ ಹುಡುಗರಿಗೆ ನಾಲ್ಕು ಪಂಚು, ಅಲ್ಲಿ ಇನ್ನೂ 25% ಫಿನಿಶ್. ರಸ್ತೆಯಲ್ಲಿ ಇನ್ನೊಂದು ಎಪಿಸೋಡ್, ಅಲ್ಲಿ ಇನ್ನೊಂದು 25% ಫಿನಿಶ್. ಬರೀ ಮಾತುಕತೆ ಓಕೆ, ರೋಡಿಂದ ಬೆಡ್ ವರೆಗೂ ಕರ್ಕೊಂಡು ಬಂದು ಅದುವರೆಗೂ ಹ್ಞೂ 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 ಹೇಗೆ ಅಂತ. ವೆರಿ ಸಿಂಪಲ್, ಒಂದು ಅರ್ಧ ಪೇಜ್ ಲವ್ ಬಗ್ಗೆ, ಅಭಿಮಾನ ಬಗ್ಗೆ ಮಾತಾಡಿದ ತಕ್ಷಣ ಅವಳು ನನ್ನ ತೋಳಲ್ಲಿ, ನಾನು ಅವಳ ತೋಳಲ್ಲಿ, ಇಬ್ರು ಸೇರಿ ಬೆಡ್ಡಲ್ಲಿ. ನನ್ ಮಗ ಕಣೆಯ, ನೀನು ಬರೀ ಮಾತ್ನಲ್ಲೇ ಅವಳನ್ನ ಫಿನಿಶ್ ಮಾಡಿದ್ಯಲ್ಲ. ಏ ಕೃಷ್ಣ, ನಿನ್ ಮಾತಂತೆ ನೀನ್ ನೋಡ್ಕೊಂಡಿದ್ಯ, ನನ್ ಮಾತಂತೆ ನಾನ್ ನೋಡ್ಕೋತೀನಿ. ಇವತ್ತಿಂದ ಈ ಕಾರು ನಿನ್ಗೆ. ಥ್ಯಾಂಕ್ ಯು, ಎಂಜಾಯ್, ಮಜಾ ಮಾಡು, ಬಾಯ್, ಗುಡ್ ಲಕ್. ಇವುಗಳ ನಡುವೆ ವೇದಿಕೆಯಲ್ಲಿ ನಗುವ ಈ ಅಲೀಶಾಳ ಒಳಗೆ ಮತ್ತೊಬ್ಬ ಅಲೀಶಾ ಇದ್ದು, ಅವಳು ತನ್ನ ಆಸೆ, ಪ್ರೀತಿ, ಕಲ್ಪನೆಗಳನ್ನು ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದಾಗ ಜೀವನದಲ್ಲಿ ಅಕಸ್ಮಾತ್ ಬಂದು ಕನಸೇನೋ ಅಂದುಕೊಂಡಿದ್ದನ್ನೆಲ್ಲ ನನಸಾಗಿಸಿ ನನ್ನಲ್ಲೇ ತುಂಬಿಕೊಂಡ ವ್ಯಕ್ತಿ ಕೃಷ್ಣ. ಪ್ರೀತಿ, ಪ್ರೀತಿ, ಪ್ರೀತಿಯ ಮುಂದಿನ ಅಕ್ಷರವೇ ಕೃಷ್ಣ ಅಂದುಕೊಂಡಿದ್ದ ನನ್ನನ್ನು ಕೃಷ್ಣ ನಗಿಸಿದ್ದ, ನಲಿಸಿದ್ದ, ಚೈತ್ರದಲ್ಲಿ ಹಾರಾಡುವ ಹಕ್ಕಿಯಂತೆ ಪ್ರೀತಿ ಎಂಬ ಆಕಾಶದಲ್ಲಿ ಹಾರಾಡಿಸಿದ್ದ. ನಾನು ಮೂರು ಲೋಕಗಳನ್ನು ಮೀರಿದ ಪ್ರೇಮ ಲೋಕದ ರಾಣಿಯಂತೆ ಯಾರಿಗೂ ಸಿಗದ ಸ್ವರ್ಗ ನನಗೇ ಸಿಕ್ಕಿತೆಂದು ಸಂತೋಷಪಟ್ಟೆ. ಯಂತ್ರಗಳಂತೆ ಬದುಕುವ ಮಾನವರ ನಡುವೆ ಹೃದಯವಂತಿಕೆಯ ಜೀವ ಒಂದಿದೆ ಎಂದು ನಂಬಿ ಕೃಷ್ಣನಿಗೆ ನನ್ನನ್ನೇ ಅರ್ಪಿಸಿದೆ. ಆದರೆ
ನನ್ನ ನಂಬಿಕೆಯೇ ನನಗೆ ದ್ರೋಹ ಮಾಡಿತು. ಕೃಷ್ಣ, ಹೆಸರೇ ಹೇಳುವಂತೆ ಅವನು ನನ್ನೊಂದಿಗೆ ಆಡಿದ ಲೀಲೆಯಲ್ಲಿ ನಾನು ಬರೀ ಪಾತ್ರವಾದೆ. ಅವನ ಬಾಯಿಂದಲೇ ಅವನಿಗೆ ನಾನು ಬೇಡವಾದವಳು ಎಂದು ತಿಳಿದಾಗ ನನ್ನ ಎಲ್ಲ ಬೇಕುಗಳು ಬೇಡವಾಯಿತು. ಕೃಷ್ಣನ ಪ್ರೀತಿಯ ಸುಳಿಯಲ್ಲಿ ಸಿಕ್ಕಿದ ನನಗೆ ಅದರಿಂದ ಚೇತರಿಸಿಕೊಳ್ಳುವಷ್ಟು ಸಾಮರ್ಥ್ಯವಿಲ್ಲ, ತಿರಸ್ಕಾರದ ಭಾರ ಹೊರುವಷ್ಟು ಶಕ್ತಿ ಇಲ್ಲವಾದ್ದರಿಂದ ನನ್ನ ಸಾವೇ ನನ್ನನ್ನು ಬದುಕಿಸಬಲ್ಲದು. ಕೃಷ್ಣ ಮಾತಾಡೋದು. ಏನು ಅಲಿಶಾ, ನಾನು ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು. ಪಾರ್ಕ್ನಲ್ಲಿ ಕಾಯ್ತಾ ಇರ್ತೀನಿ, ಬರ್ತೀಯಾ? ನಾನ್ ಬರ್ತೀನಿ. ವಾಯ್ಸ್ ಯಾಕೆ ಒಂಥರ ಇದೆ? ಏನಿಲ್ಲ, ಗಂಟ್ಲು ಕಟ್ಕೊಂಡಿದೆ. ಬೇಗ ಬಂದ್ಬಿಡು. ಶ್ಯೂರ್, ಬಂದೆ ಬರ್ತೀನಿ. ಚಿತ್ರಗುಪ್ತ, ಇನ್ನು ವಿಚಾರಣೆ ಪ್ರಾರಂಭವಾಗಲಿ. ಇದೇನಪ್ಪ ಇದು? ಭೂಲೋಕದಲ್ಲಿನ ಕೋರ್ಟ್ಗಿನ ಜೋರಾಗೈತೆ ಪ್ರಭು. ನಾವುಗಳು ಅಂದುಕೊಂಡ ಹಾಗೆ ನಮ್ಮ ಹೊಸ ಶಿಕ್ಷಾ ಪದ್ಧತಿಯನ್ನು ಈ ಮನುಷ್ಯನ ಮೇಲೆ ಪ್ರಯೋಗ ಮಾಡಬಹುದು. ಓಹೋ, ಹಾಗೋ? ಮೊದಲು ಇವನ ಪಾಪ ಪುಣ್ಯಗಳ ಪಟ್ಟಿ ಎನ್ನುವುದು. ಪ್ರಭು, ಈ ಮನುಷ್ಯ ಒಬ್ಬ ಉಂಡಾಡಿ ಗುಂಡ. ಯಾವುದೇ ಕೆಲಸವನ್ನು ಮಾಡದೆ ಜನರನ್ನು ಮೋಸ ಮಾಡಿ ಅವರಿಂದ ಹಣ ಕಸಿದುಕೊಂಡು ಜೀವನ ಮಾಡುತ್ತಿದ್ದ. ತನ್ನ ಮಾತಿನ ಚತುರತೆಯನ್ನು ಬಂಡವಾಳವಾಗಿಸಿಕೊಂಡು ತನ್ನ ಸಂಬಂಧದವರ ಜೊತೆ ಗೌರವವಿಲ್ಲದೆ ವರ್ತಿಸಿದ್ದಾನೆ. ಸುಮಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾನೆ. ಹಾಗೆ ಒಂದು ಹೆಣ್ಣಿನ ಸಾವಿಗೂ ಕಾರಣವಾಗಿದ್ದಾನೆ. ಇವನ ಪುಣ್ಯದ ಕೆಲಸ. ಚಿತ್ರಗುಪ್ತ, ನಮ್ಮ ಹೊಸ ಶಿಕ್ಷಾ ವಿಧಾನವನ್ನು ಇವನ ಮೇಲೆ ಪ್ರಯೋಗ ಮಾಡುವುದರಿಂದ ಮೊದಲು ಇವನ ಪಾಪದ ಕೆಲಸಗಳಿಗೆ ಶಿಕ್ಷೆಯನ್ನು ಕೊಡೋಣ. ತಮ್ಮ ಚಿತ್ತ ಪ್ರಭು. ಚಿತ್ರಗುಪ್ತ, ಇವನು ಜನರನ್ನು ವಂಚಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿದ್ದಕ್ಕಾಗಿ. ಅರೆ ಸ್ವಾಮಿ ಯಮದರ್ಬ, ನಿಮ್ಗೆ ಇಷ್ಟ ಬಂದ ಶಿಕ್ಷೆ ಕೊಟ್ಬಿಡದಾ? ವಿಚಾರಣೆ ಬೇಡವೇ? ಯಾವ ವಿಚಾರಣೆ ಸ್ವಾಮಿ? ನಾವು ಜನಗಳು ಮೋಸ ಮಾಡಲಿಲ್ಲ, ಅವರೇ ಮೋಸ ಹೋದ್ರು. ಅದನ್ನು ಮೊದಲು ನೀವು ತಿಳ್ಕೊಳ್ಳಿ. ಏನು ನಿನ್ನ ಮಾತಿನ ಅರ್ಥ? ಅಲ್ಲ ಸ್ವಾಮಿ, ದೇವಾನ್ ದೇವತೆಗಳಾದ ನೀವೇ ನಮ್ಮ ಮಾತಿನ ಚಾತುರ್ಯತೆ ಕೊಟ್ಟಿದ್ದು. ದಡ್ರಿ ನಾನು ಮೋಸ ಮಾಡಿದೆ, ಅವ್ರ ಕಮ್ಮಿ ಬುದ್ಧಿ ಕೊಟ್ಟಿದ್ದು ನಿಮ್ ತಪ್ಪಲ್ವೇ? ಅದಕ್ಕೆ ನನಗೆ ಯಾಕೆ ಶಿಕ್ಷೆ ಅಂತೀನಿ? ಇದು ಯೋಚಿಸಬೇಕಾದ ವಿಷಯ. ಚಿತ್ರಗುಪ್ತ, ಕ್ಷಮಿಸಿ ಮಹಾಪ್ರಭು. ಏಯ್ ಮಾನವ ಪ್ರಾಣಿಯೇ, ನಿನಗಿಲ್ಲಿ ಮಾತನಾಡಲು ಅವಕಾಶವಿಲ್ಲ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಭೂಲೋಕದಲ್ಲಿ ಕೈ ಅಂತ. ನಿಮ್ ಲೋಕದಲ್ಲಿ ಇದೇ ಗತಿನ? ಚಿತ್ರಗುಪ್ತ, ರೇ ಸೊಮೆ, ಇದ್ ಯಾಕ್ರೆ ಹಿಂಗರ್ಕೊಂತ ಇದ್ರ? ನಾನು ಮಾತಾಡ್ದಂಗೆ ಕೇಳಿ, ನಾನು ಯಾವ ಹುಡುಗಿರ್ಗೂ ಮೋಸ ಮಾಡಿಲ್ಲ.
ನಾನು ಹೇಳಿದ್ದೆಲ್ಲ ಅವ್ರು ನಿಜ ಅಂತ ನಂಬಿಟ್ರು. ಅದು ನನ್ನ ತಪ್ಪ, ಅದು ನನ್ನ ಶಿಕ್ಷೆನಾ? ನಿನ್ನ ಮಾತಿನ ಚತುರತೆಯ ಪ್ರದರ್ಶನ ನಮ್ಮ ಮುಂದೆ ಬೇಕಾಗಿಲ್ಲ. ಅಯ್ಯಯ್ಯೋ, ಭೂಲೋಕದ ಕಾನೂನಿನ ಕೆಟ್ಟದಾಗಿದೆಯಲ್ಲ ನಿಮ್ ಕಾನೂನು. ಅಲ್ಲ ಸ್ವಾಮಿ, ಅಂಬೋಶ್ವ ಅಂತ ಹೋಗ್ತಾ ಇದ್ದ ನನಗೆ ಕೈನಲ್ಲಿ ರಿವಾಲ್ವರ್ ಇದೆ ಅಂತ ಹುಡುಗಿ ಡಮ್ ಅಂತ ಒಡ ಸಾಯಿಸ್ಬಿಟ್ಲಲ್ಲ, ಆ ಹುಡುಗಿನ ಕೇಳಿ ಶಿಕ್ಷೆ ಕೊಡಬಾರ್ದ? ಯಾಕಮ್ಮ ಅವನ ಸಾಯಿಸ್ದೆ? ನಿನಗೂ ಅವನು ಏನ್ ಸಂಬಂಧ ಅಂತ? ಭೂಲೋಕದಲ್ಲಿ ನಿಮ್ಮನ್ನೆಲ್ಲ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ ಜನ. ನೀವೇ ಅಂತ ತಪ್ಪ ಹೊಡೆದ? ಎಲ್ಲ ಈ ಮಾನವನೇ, ಸಾಕು ಮಾಡು ನಿನ್ನ ಅಧಿಕ ಪ್ರಸಂಗತನ. ನನ್ನ ಹೆಸರು ಮಾನವ ಅಲ್ಲ, ಕೃಷ್ಣ ಅಂತ. ಸದ್ದು, ಇನ್ನು ಮುಂದೆ ಮಾನವರು ತಾವು ಮಾಡುವ ಪಾಪ ಪುಣ್ಯಗಳ ಫಲಾಫಲಗಳನ್ನು, ಅಂದರೆ ಪುಣ್ಯಕ್ಕೆ ಸ್ವರ್ಗ ಸುಖವನ್ನು, ಪಾಪಕ್ಕೆ ನರಕದ ಶಿಕ್ಷೆಯನ್ನು ಭೂಲೋಕದಲ್ಲಿ ಅನುಭವಿಸಬೇಕು. ಆದ್ದರಿಂದ ನೀನು ಇನ್ನು ಮುಂದೆ ಭೂಲೋಕದಲ್ಲಿ ಯಾವ ಹೆಣ್ಣನ್ನು ಮುಟ್ಟಬಾರದು, ಯಾವ ಹೆಣ್ಣು ಜೀವಿಯಿಂದಲೂ ಮುಟ್ಟಿಸಿಕೊಳ್ಳಬಾರದು. ಅಕಸ್ಮಾತ್ ನೀನು ಹೆಣ್ಣನ್ನು ಮುಟ್ಟಿದರೆ ಅಥವಾ ಹೆಣ್ಣಿನಿಂದ ಮುಟ್ಟಿಸಿಕೊಂಡರೆ ಆ ಕ್ಷಣವೇ ನೀನು ಸಾಯುತ್ತಿ. ಆದ್ದರಿಂದ ಪ್ರತಿನಿತ್ಯವೂ ನೀನು ಭಯದಿಂದಲೇ ಬದುಕಬೇಕು. ಭೂಲೋಕದಲ್ಲಿ ನೀನು ಹೆಣ್ಣುಗಳನ್ನು ಮನುಷ್ಯರೆಂದು ಪರಿಗಣಿಸದೆ ಅವರ ಜೀವನದಲ್ಲಿ ಚೆಲ್ಲಾಟವಾಡಿದ್ದಕ್ಕಾಗಿ ನಿನಗೆ ಹೆಣ್ಣಿನ ಮೂಲಕವೇ ಶಿಕ್ಷೆ. ಅಯ್ಯೋ ಅಬ್ದರ್ಮ, ದಯವಿಟ್ಟು ನನಗೆ ಅಂತ ಶಿಕ್ಷೆ ಕೊಡಬೇಡಿ. ಭೂಲೋಕದಲ್ಲಿ ಹೆಣ್ಮಕ್ಳನ್ನ ಮುಟ್ಟೆ ಬದುಕೋಕ್ ಸಾಧ್ಯವೇ? ದಯವಿಟ್ಟು ನಂಗೆ ಲೈಟ್ ಆಗಿ ಶಿಕ್ಷೆ ಕೊಡಿ ಪ್ಲೀಸ್. ಸಾಧ್ಯವಿಲ್ಲ, ನಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ. ಎಚ್ಚರವಿರಲಿ, ಯಾವ ಹೆಣ್ಣನ್ನು ನೀನು ಮುಟ್ಟಬಾರದು, ಯಾವ ಹೆಣ್ಣು ನಿನ್ನನ್ನು ಮುಟ್ಟುವಂತಿಲ್ಲ. ಅಯ್ಯೋ ಅಬ್ದರ್ಮ, ಕಿಂಗ್ ಆಫ್ ಯಮಲೋಕ, ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ. ಹೆಚ್ಚಿಗೆ ಮಾತನಾಡಿದರೆ ಗಂಡಸರು ನಿನ್ನನ್ನು ಮುಟ್ಟದಂತೆ ಮಾಡಿಬಿಡ್ತೇನೆ. ಹ್ಮ್, ಎಳೆದು ಇರಿ ಇವನನ್ನು. ಅಣ್ಣ, ತಂದೆ, ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ ಭಗವಂತ. ಅಯ್ಯೋ ಕೆಟ್ಟಲಪ್ಪ. ಅಣ್ಣ, ಸಹಾಯವಾಗ್ಲೂ ಸಹಾಯ ಮಾಡ್ಸಕ್ಕೆಲ್ಲ ನಮಸ್ಕಾರ ಅಣ್ಣ. ಅಣ್ಣ ಅಣ್ಣ, ಚಲ್ಟು ಪ್ಯಾಂಟ್ ಎಲ್ಡು ನೀನೇ ಹಾಕೊಂಡಲ್ಲ, ನಂಗೆ ಒಂದು ಚಲ್ಟಾರ ಕೊಡೋಣ. ಬರೋ, ಮುಚ್ಕೊಂಡು ಬರೋ. ಅಣ್ಣ ಅಣ್ಣ, ಏನಯ್ಯ ಅದು? ಎಣ್ಣದ ಮೇಲೆ ಬಟ್ಟೆನೂ ಬಿಡಲ್ಲ ಅಂತಾರೆ ಅಲ್ಕಾ ನನ್ನ ಮಕ್ಕಳರು. ಎಣ ಅಂತ ಯಾಕನ್ಬೇಕು? ಅದು ನಾನೇ ಅಲ್ವೇ. ಅಲ್ಲ, ಈ ಡ್ರೆಸ್ನ ಹಾಕೊಂಡು ನಾನು ದಾರಿನಲ್ಲಿ ಹೋಗ್ಬೇಕಾದ್ರೆ ನನ್ನನ್ನು ಕಳ್ಳ ಅನ್ಕೊಂಡು ಪೊಲೀಸ್ನವ್ರು ಎತ್ತಾಕೊಂಡೋಗಿ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರೆ? ಇಲ್ಲ ಇಲ್ಲ, ಪೊಲೀಸ್ನವ್ರು ಹೊಡೆಯೋದಿಲ್ಲ. ಮೋಸ್ಟ್ಲಿ ಬೀದಿ ನಾಯಿ ಕಚ್ಚಿದ್ರು ಕಚ್ಚಬಹುದು. ಮನೆಗೆ ಹೋಗ್ಬಿಡೋಣ. ಓಯ್ಯ ಅಮ್ಮಯ್ಯ, ಧರ್ಮನೇ ಈ ಡ್ರೆಸ್ ಹಾಕಿದ ತಕ್ಷಣ ಯಾಕೆ ಬೆಗ್ಗರ್ ಸಾಂಗ್ ಬರ್ತಾ ಇದೆ? ಮನೆ ಸೇರ್ಕೊಂಡ್ಬಿಡೋಣ ಅಮ್ಮ. ರಜಿಂಗ ರಾಜಿಂಗ ಸೆಟ್ಟಿಗೆ ನನ್ನ ಯಾರು ಹೋಗಯ್ಯ? ಏರ್ ಸಿಲಿಂಡರ್ ಕ್ಲೀನ್ ಇಷ್ಟ ಇವಾಗ ಸಿಗ್ಬೇಕಾ? ಯಾರಿಗೂ ನಿನ್ನ ಎಲ್ಲೋ ನೋಡಿದೀನಲ್ಲ. ಇಸನ ಪಸನ ಎಸನ ಗಿಸಿಲು ಎಲ್ಲೂ ನೋಡಿಲ್ಲ. ಅವತ್ತು ಈಗ ಯಾವ್ದೋ ಭಾಷೆಲಿ ಮಾತಾಡ್ದಲ್ಲ ನೀನು? ಅಲ್ಲ, ಅದು ಬೇರೆ ಭಾಷೆ, ಇದ ಮಾತಾಯಿ ಭಾಷೆ. ಇಲ್ಲ ಇಲ್ಲ, ನೀನೇ. ಇಲ್ಲ ಹೌದು, ಅದು ಯಮಲೋಕ, ಇದು ಭೂಲೋಕ. ಸೂರ್ಯ ಬರೋದು ಬೆಳಗ್ಗೆ, ಚಂದ್ರ ಬರೋದು ಸಾಯಂಕಾಲ, ಈಗ ನಕ್ಷತ್ರ ಬಂದಿದೆ ಮೇಲ್ ನೋಡು. 1 2 3 4 ಅಂತ ಹೇಳಿಸ್ತಾ ಇರು, ನಾನು ಈಗ ಬಂದೆ. ಅದೆಲ್ಲ ಬೇಡ, ನಾ ಡಬ್ಬುಲ್ ಹಾಕಿಚ್ಚಿ ಲೇಕಪೋತೇ ಪೊಲೀಸ್ ಬಿಡಿಸ್ತಾನು. ಕೇಳಿ ಸಿಟಿ, ನಂಗೆ ಯಾರಾದ್ರೂ 2,000 ರೂಪಾಯಿ ಕೊಟ್ರೆ 4,000 ರೂಪಾಯಿ ಕೊಡ್ತೀನಿ, 3,000 ರೂಪಾಯಿ ಕೊಟ್ರೆ 6,000 ರೂಪಾಯಿ ಕೊಡ್ತೀನಿ. ನೀನ್ ನನಗೆ 5,000 ರೂಪಾಯಿ ಕೊಟ್ಟಿದ್ಯಾ, ನಾನು 10,000 ರೂಪಾಯಿ ಕೊಡ್ತೀನಿ, ನೀನ್ 10,000 ರೂಪಾಯಿ ಕೊಟ್ರೆ ನಾನು 20,000 ರೂಪಾಯಿ ಕೊಡ್ತೀನಿ. ಆ 20,000ದಲ್ಲಿ ನೀನು 3,772 ರೂಪಾಯಿ 22 ಪೈಸಾನ 1 2 3 4 ಅಂತ ಎಣಿಸ್ತಾ ಇರು. ಅರ್ಥ ಆಗಿಲ್ಲ ಅಂದ್ರೆ ಕೆಳಗ್ ನೋಡು, ಇಲ್ ನೋಡು, ಮೇಲ್ ನೋಡು. 10,000 ರೂಪಾಯಿ 3,777 ಅದೆಲ್ಲ ವಸ್ತುಂದೆ ಅದೇ ಪೊಲೀಸ್ ಪೊಲೀಸ್ ಪೊಲೀಸ್. ಅಕ್ಕದ ಪಕ್ಕದ ಮನೆಯವ್ರು ನೋಡ್ಬಿಟ್ಟು ನಾನು ಬೆಗ್ಗರ್ ಅನ್ಕೊಂಡ್ಬಿಟ್ಟೆ. ಕಷ್ಟ ಅಜ್ಜಿ ಅಜ್ಜಿ ಅಜ್ಜಿ. ಯಾವನು ನೀನು? ಭಿಕ್ಷೆ ನನ್ನ ಅಜ್ಜಿ ಅನ್ನಂಗಾಗ್ಬಿಟ್ಟ. ನಾನಜ್ಜಿ ತಿರುಪಿ ಅವನಲ್ಲ, ಕೃಷ್ಣ. ಏಯ್, ನನ್ನ ಮೊಮ್ಮಗನ ಹೆಸರು ಇಟ್ಕೊಂಡ್ರೆ ಭಿಕ್ಷ ಆಗ್ತಾರೆ ಅಂತ ತಿಳ್ಕೊಂಡ ಅವಾಗ. ಅಜ್ಜಿ ಭಿಕ್ಷಕನೇ ನಮ್ಮ ಕೃಷ್ಣ. ಅಯ್ಯಯ್ಯೋ, ಹತ್ರ ಬರ್ಬೇಡಿ ಕೃಷ್ಣ. ಯಾಕೋ ಕೃಷ್ಣ, ಏನಾಯ್ತು? ಅಜ್ಜಿ, ನನ್ನ ಒಂದು ಹುಡುಗಿ ಕೊಲೆ ಮಾಡ್ಬಿಟ್ಲು. ನಾನು ಸತ್ತು ಯಮಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಯಮಧರ್ಮ ನಾನು ಯಾವ ಹೆಂಗಸ್ರನ್ನು ಮುಟ್ಬಾರ್ದು, ಯಾವ ಹೆಂಗಸ್ರ ಕೈಲಿ ಮುಟ್ಸ್ಕೋಬಾರ್ದು ಅಂತ ಶಾಪ ಕೊಟ್ಬಿಟ್ಟವನೆ. ಒಂದ್ ವೇಳೆ ಮುಟ್ಬಿಟ್ರೆ ನಾನು ಸತ್ತು ಬಿಡ್ತೀನಂತೆ. ಅದರಿಂದ ನೀವು ಯಾರನ್ನ ಮುಟ್ಬೇಡಿ. ಯಾವ ನಾಟಕಡ್ಡ ಇಲ್ಲದು? ಅಯ್ಯೋ, ನಾನ್ ನಿಜ ಹೇಳಿದ್ರು ಸುಳ್ಳು ಅಂತಿದ್ದಿಲ್ಲ. ನಾನು ನಿನ್ ಹೆಂಗ್ ಹೇಳಿ? ನಾನು ನಿನ್ನ ಅಜ್ಜಿ, ನೀನ್ ಯಾವಾಗ ಸುಳ್ಳು ಹೇಳ್ತೀಯ, ಯಾವಾಗ ನಿಜ ಹೇಳ್ತೀಯ ಅಂತ ನನಗ್ ಗೊತ್ತಿಲ್ವ? ಅಯ್ಯೋ, ನಾನ್ ನಿಜ ಹೇಳುದು ಸುಳ್ಳು ಅಂತಿಲ್ಲ ಜಿ. ಈಗ ಸುಳ್ಳ ಹೇಳ್ತೀನಿ ಕೇಳು. ನಾನ್ ಬೀದಿನಲ್ಲಿ ಬರ್ಬೇಕಾದ್ರೆ ನಾನ್ ಬೀದಿನ ಅಟ್ಯಾಕ್ ಮಾಡ್ಬಿಡ್ತು, ನನ್ನ ಬಟ್ಟೆನಲ್ಲಿ ಅರ್ಧ ಹಾಕ್ಬಿಟ್ಟು, ವಿಧಿ ಇಲ್ದೆ ಈ ದರಿದ್ರ ಬಟ್ಟೆ ಹಾಕೊಂಡ್ ಬಿಟ್ಟೆ. ಓಕೆನೇನೆ? ಹಂಗೇಳು, ನಿನ್ನ ಬೀದಿಲಿ ಅಟ್ಯಾಕ್ ಮಾಡಿದ್ದು ಒಳ್ಳೆ ನಾಯ ಕಜ್ಜಿ? ಅಯ್ಯೋ, ನಾನು ಭಾರಿ ತೊಂದರೆ ಕೊಡ್ತಾ ಇದ್ದೆ. ನೀನು ನನ್ನ ಮೈಯೆಲ್ಲ ಡರ್ಟಿ ಸ್ಮೆಲ್ ಬರ್ತಾ ಇದೆ. ನಾನು ಅರ್ಜೆಂಟ್ ಅಲ್ಲಿ ಸ್ನಾನ ಮಾಡ್ಬೇಕು, ನೀನ್ ನನ್ನ ಮುಟ್ಬಾರ್ದು. ನೀನ್ ಮುಟ್ಟದೆ ಏಡ್ಸ್ಕೊಂಡ್ಬಿಡ್ತಿ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಅಜ್ಜಿ, ಮಾವ
ಕಿಚ್ಚಿ ಕಟ್ಟಿದಾರೆ. ಏನೋ ನಾಯಿ ಕಚ್ಚಿತು ಅಂತ ಹೇಳ್ದ, ಬಾ ನೋಡೋಣ. ಯಾರು ಬಂದರ್ಗಳಿಲ್ಲ, ಎಂ ಧರ್ಮ ಮನೆ ಹಾಳಾಗೋಗ. ಅಯ್ಯೋ, ಊರಲ್ಲಿರೋ ಹೆಣ್ಮಕ್ಳುಗಳು ಹಾಳಾಗೋಗ್ಲಿ, ಮನೇಲಿರೋ ಇಬ್ರು ಹೆಂಗಸರುಗಳ ಕೈಲಿ ಮುಟ್ಟಿಸ್ಕೊಳ್ದೆ ಹೆಂಗಪ್ಪ ನಾನಿರ್ಲಿ? ನಾಯಿ ಕಣ್ಣು, ನರಿ ಕಣ್ಣು, ಮುಂಡೆ ಕಣ್ಣು, ಬಸರಿ ಕಣ್ಣು, ನಾರಿ ಕಣ್ಣು. ಕೃಷ್ಣ, ಯಾಕೋ ಏನಾಯ್ತು? ಅಜಯ್ ನನ್ನ ಮುಟ್ಬೇಡವೆ, ಪಾತ್ರ ಬರ್ಬೇಡ, ಮಸಿ ನಾನೇ ಬೆಳ್ಕೊಂತೀನಿ ಆಯ್ತಾ? ಪಾತ್ರ ಬರ್ಬೇಡ, ಮಸಿ ನಾನೇ ಬೆಳ್ಕೊಂತೀನಿ. ಮಾವನ್ ಏನಾಯ್ತು, ಯಾಕೆ ಹೀಗಾಡ್ತಿದ್ದಾರೆ? ಗೊತ್ತಿಲ್ಲ, ಏನಾದ್ರೂ ನೋಡಿ ಹೆದರ್ಕೊಂಡಿದಾನೋ ಏನೋ. ನೋಡಮ್ಮ, ಯಾವ್ದಕ್ಕೂ ಒಂದ್ ಲೋಟ ಹಾಲು ತಗೊಂಡೋಗ್ ಕೊಡಮ್ಮ. ಏನ್ ಪಿಟಿಂಗ್ ಶಾಪ ಇಟ್ಬಿಟ್ಟವನೇ ಎಂ ಧರ್ಮರಾಯ, ಮನೇಲಿರೋ ಇಬ್ರು ಹೆಣ್ಮಕ್ಳು ಕಾಟಾನೇ ತಡಿಯಕ್ ಆಗ್ತಾ ಇಲ್ಲ, ಇನ್ ಬೀದಿಗೆ ಹೋಗಿ ನಾನು ಏನ್ ಮಾಡ್ಲಪ್ಪ? ಅಯ್ಯಯ್ಯೋ, ನೀನ್ ಯಾಕೆ ಬಂದೆ? ಹಾಲ ಹಾಲ್ ಮನೆ ಹಾಳಾಗ ಹೋಗಿ. ಹಾಲ ಬೇಡ ಅನ್ಬಾರ್ದು ಮಾವ. ಅಯ್ಯಯ್ಯೋ, ಆಚೆ ಹೋಗಿ ಬಗ್ಲಕ್ಕು. ಇಲ್ಲಿ ಅಮ್ಮ. ಅಯ್ಯೋ ಅಮ್ಮ, ಮೇಲ್ ಮನಗದ್ ಬೇಡ, ಮತ್ತೆ ಬಂದ್ರು ಬಂದ್ಬಿಡ್ತಾಳೆ, ಕೆಳಗಡೆ ಬಂದ್ಬಿಡದ. ಅಮ್ಮ, ಈ ಗತಿ ಯಾವ ಲೋಫರ್ಗೂ ಬರೋದ್ ಬೇಡ, ಎಂ ಧರ್ಮ ಭೂಲೋಕಕ್ಕೆ ಬಾ, ಬೇಕ ಕುರುಪ ಹಾಕ್ಬಿಡ್ತೀನಿ. ಮೇಡಮ್, ಅವನೆಂತ 420 ಅಂತ ನಿಮಗೆ ಗೊತ್ತಿಲ್ಲ? ಅವ ಸಿಕ್ಕಾಗ ಸನ್ಯಾಸಿ ವೇಷ, ಇನ್ನೊಂದಿನ ಸಿಕ್ಕಾಗ ಕೆವಿ ಮನುಷ್ಯನ ವೇಷ, ನಿನ್ನೆ ರಾತ್ರಿ ನನಗೆ ಸಿಕ್ಕಾಗ ಭಿಕ್ಷುಕನ ವೇಷ. ಅವನೇನ್ ಚಂಬಲ್ ಕಣ್ವೆ ಡಾಕುನ ಶೋಲೆ ಪಿಕ್ಚರ್ ಗಬ್ಬರ್ ಸಿಂಗ ಗೋಪಾಲ್, ಅವನು ಡಾಕು ಅಲ್ವಾ ಮೇಡಮ್? ಅವನೇನ್ ಚಾರ್ಲ್ಸ್ ಶೋಭರಾಜನ? ಅವನ ಅದ್ಯಾವನೇ ಇರ್ಲಿ, ಅವನ ಹಿಡಿದು ಅವನ ಒದ್ದು ನಿಮ್ ಹಣ ವಾಪಸ್ ಕೊಡಿಸ್ಲಿಲ್ಲ ಅಂದ್ರೆ. ನನ್ನ ಹೆಸರು ವೈ ಜಯಂತಿ ಕೆ ಪಿ ಎ. ಸದ್ಯ ಯಾರು ಇಲ್ಲ. ಏನದು? ಕಾಫಿ ಮಾವ. ಅಯ್ಯೋ, ನೀನು ಕಾಫಿ ಮನೆ ಹಾಳಾಗ ಹೋಗ, ಅಲ್ಲಿಡೆ. ಯಾಕೆಂದ್ರೆ ಜಾಡ್ಸೋದ್ ಬಿಡ್ತೀನಿ, ಅಲ್ಲಿಡೆ. ಸರಿನಾ ಅಮ್ಮ? ಕೃಷ್ಣ, ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಬಾ ಮಗ. ತಲೆಗೆ ಎಣ್ಣೆ ನಿನ್ ಕೈಲಿ, ನಾನು ಬೇಡವೇಜೆ. ಕೃಷ್ಣ, ರಾತ್ರಿಯಿಂದ ಯಾಕೋ ಒಂಥರ ಮಾತಾಡ್ತಾ ಇದ್ದೀಯಾ? ಅಯ್ಯೋ, ನಿನ್ ಮನೆ ಹಾಳಾಗ ಹೋಗ, ನಾನ್ ಏನ್ ಮಾತಾಡಿದ್ರು ಒಂಥರ ಅಂತಿಲ್ಲ. ಸುಳ್ಳು ಹೇಳಿದ್ರೆ ನಿಜ ಅಂತ್ಯ, ನಿಜ ಹೇಳಿದ್ರೆ ಸುಳ್ಳು ಅಂತ್ಯ. ರಾತ್ರಿ ಎಲ್ಲ ಬಿಡಿಸಿ ಹೇಳ್ಬಿಟ್ಟಿಲ್ಲ, ದಯವಿಟ್ಟು ನೀವ್ ಯಾರು ನನ್ನ ಮುಟ್ಪಾಡಿ, ಅಕಸ್ಮಾತ್ ಬಿಟ್ಬಿಟ್ರೆ. ಬೇಡಪ್ಪ, ನೀನೇ ಕಾಫಿ ಕುಡಿ, ನೀನೇ ಸ್ನಾನ ಮಾಡ್ಕೊ, ನೀನೇ ತಿಂಡಿ ತಿನ್ಕೋ, ತಲೆಗೆ ಎಣ್ಣೆ ನೀನೇ ಹಚ್ಕೋ, ನಿನ್ ಸುದ್ದಿಗ್ ನಾವ್ ಬರಲ್ಲಪ್ಪ. ಅಯ್ಯೋ ದೇವ್ರೆ, ಇವನ್ನ ನೀನೇ ಕಾಪಾಡಪ್ಪ. ಆ ದೇವ್ರ ಏನೇ ಕಾಪಾಡುದು ಮುದುಕಮ್ಮ, ಯಮ ಧರ್ಮನೇ ದೇವ್ರಲ್ವಾ, ಅವನೇ ಫಿಟ್ಟಿಂಗ್ ಇಟ್ಬಿಟ್ಟವನಲ್ಲಿ. ನನಗ್ ಬೇಕಾ ಎಣ್ಣೆ ಬೇರೆ ಕೇಳು. ಮುಟ್ಟಿದ್ರೆ ಫಿನಿಶ್. ಕೃಷ್ಣ, ನೆತ್ತಿ ತಟ್ಟಕ್ ಬಂದ ನಾನು. ನೀನು ನನ್ನ ನತ್ತಿ ತಟ್ಟಕ್ ಬಂದ? ನೀನು ಹೆಣ್ಣು, ಇವಳು ಹೆಣ್ಣು, ಅವಳು ಹೆಣ್ಣು, ಇನ್ನೊಬ್ಳು ಹೆಣ್ಣು, ನನ್ನ ಕೊಲೆ ಮಾಡಿದ್ದು ಹೆಣ್ಣು, ನನಗೆ ಈ ಶಿಕ್ಷೆ ಬಂದಿದ್ದೆ ಹೆಣ್ಣಿಂದ. ಯಮಧರ್ಮ ಚಿತ್ರಗುಪ್ತ ಹೆಣ್ಣು ಶಿಕ್ಷೆ ನನ್ ಬೇಡ. ಅಮ್ಮ, ಯಾರು ಇಲ್ಲ, ಬಚಾವ್. ಅದು ದಿನಾ ನೀನ್ ನನ್ ಮೇಲೆ ಎಗರ್ತಿದ್ದಲ್ಲ, ನನಗೂ ಎಗರ್ಬೇಕು ಅಂತ ಆಸೆ ಆಗೋಯ್ತು. ನಿನ್ ಮೇಲೆ ಎಗರಕ್ಕಾಗಲ್ಲ ನೋಡು, ಅದಕ್ಕೆ ಇಲ್ಲಿ ಎಗರ್ಕೊಂಬಿಟ್ಟೆ. ಅಯ್ಯಯ್ಯೋ, ಬೇಡ ಬೇಡ, ನಿನ್ ಮನೆಗೆ ಹೋಗು, ನಾನು ಆಮೇಲೆ ಇಳಿತೀನಿ. ಹಾಗಾದ್ರೆ ಇವತ್ತು ನನಗೆ ಮುತ್ಕೊಡಲ್ವಾ? ಅಯ್ಯಯ್ಯೋ, ಇವತ್ತಿಂದ ನೀನ್ ದೊಡ್ಡವಳಾಗ್ಬಿಟ್ಟಿದ್ಯಾ, ಅದಕ್ಕೆ ನೀನು ಮುತ್ಕೊಡ್ಬಾರ್ದು, ಮನೆಗೆ ಹೋಗ್ಬಿಟ. ಹಾಗಂದ್ರೆ ಏನು ಮಾವ? ಅದು ನಿಮ್ ಅಮ್ಮನ್ಗೋ ಕೇಳು, ನಿಮ್ ಅಮ್ಮ ಹೇಳ್ತಾರೆ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಅಮ್ಮನ್ ಕೇಳ್ಕೊಂಡ್ ಬರ್ತೀನಿ. ಆಯ್ತು ಆಯ್ತು, ಕಳಿಸ್ಕೊಂಡ ಅಮ್ಮ. ನಾರಾಯಣ, ಎಂ ಧರ್ಮ ಒಂದ್ ಚಿಕ್ಕಿಗರನ್ನು ಮುಟ್ಟಾಗ ಮಾಡ್ಬಿಟ್ಟಿಲ್ಲೋ, ನಿನ್ ಮನೆ ಹಾಳಾಗುವಾಗ. ಅಯ್ಯಯ್ಯೋ, ಬನ್ನಿ ಬನ್ನಿ, ಇದೇ ಮನೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ರಾಜಾ ಅವ್ರೆ, ಹುಡುಗ ಇವ್ರೇ. ನಮಸ್ಕಾರ. ನಮಸ್ಕಾರ. ಹೆಸರು ಶಿವರಾಜ್ ಅಂತ. ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಕೈ ತುಂಬಾ ಸಂಬಳ ಬರುತ್ತೆ, ಇವರೆಲ್ಲ ಒಳ್ಳೆ ಜನ ಅಂದಾಗೆ ಹುಡುಗ ಹುಡುಗಿನ ಒಪ್ಪದ್ಮೇಲೆ ಮಿಕ್ಕಿದ ವಿಷಯ ಮಾತಾಡೋಣ. ಆಯ್ತು ಅಣ್ಣ. ನಾನು ಯಾರನ್ನು ಮದುವೆ ಆಗಲ್ಲ, ಯಾರು ನೋಡಕ್ ಇಷ್ಟಪಡಲ್ಲ. ನೋಡಿ, ನಮ್ಮ ಅಣ್ಣ ನನ್ಗೆ ಹೇಳ್ದೇನೆ ನಿಮ್ಮನ್ನೆಲ್ಲ ಕರೆಸಿದ್ದಾರೆ. ಐ ಆಮ್ ಸಾರಿ, ನೀವಿನ್ ಹೋಗ್ಬಹುದು. ರಾಜಾ ಅವರೇ, ನಿಮ್ ತಂಗಿ ತಲೆ ಸರಿ ಇದೆ ತಾನೆ? ಅಯ್ಯಯ್ಯೋ, ಹಾಗೇನಿಲ್ಲ, ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ನಿಮ್ ಹುಡುಗಿನ ಕೇಳಿ ಹೇಳ್ಬೇಕು, ಕರೆಸ್ಬೇಕಾಗಿದ್ದು ಇದು ನಮ್ಗೆ ಅವಮಾನ ಮಾಡ್ದಂಗೆ ತಾನೆ? ನೋಡಿ ಪ್ಲೀಸ್, ತಪ್ಪು ತಿಳ್ಕೊಬೇಡಿ, ಅವಳ ಹತ್ರ ಮಾತಾಡಿ ಮತ್ತೆ ನಿಮ್ಗೆ ಹೇಳಿ ಕಳಿಸ್ತೀನಿ. ನೋಡ್ರೆ, ನೀವ್ ಹೇಳಿ ಕಳಿಸೋದು ಬೇಡ, ನಾವು ಬರೋದು ಬೇಡ, ನಿಮ್ ಹುಡುಗಿ ನಮಗೆ ಬೇಕಾಗಿಲ್ಲ. ರೇ, ಎಂತ ಮನೆ ಕರ್ಕೊಂಬಂದ್ರಿ? ಏಯ್ ನಡಿಯೋ, ಏಯ್ ಎತ್ಕಳದ. ಅಯ್ಯಯ್ಯೋ ರಾಣಿ, ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ. ಸರ್ ಸರ್, ರಾಣಿ ಏನಮ್ಮ ಇದೆಲ್ಲ, ಮನೆಗೆ ಬಂದವ್ರಿಗೆ ಈಗ ಅವಮಾನ ಮಾಡೋದು, ಏನಾಯ್ತಮ್ಮ? ಅಣ್ಣ, ನನ್ಗಾಗ್ಲೇ ಮದ್ವೆ ಆಗೋಗಿದೆ. ರಾಣಿ ಏನ್ ಹೇಳ್ತಿದ್ಯಾ? ಹೌದಣ್ಣ, ಅವತ್ ನಮ್ಮ ಮನೆಗ್ ಬಂದಿದ್ನಲ್ವಾ, ಅವನ್ ಜೊತೆಲಿ ಮಾನಸಿಕವಾಗಿ ಯಾವತ್ತೂ ನನ್ ಮದ್ವೆ ಆಗೋಯ್ತು. ನನ್ ಮನಸ್ಸು ತುಂಬಾ ಅವನೇ ತುಂಬಿಕೊಂಡಿದ್ದಾನೆ. ಅವನ್ ಹೇಗಣ್ಣ ಮರೀಲಿ, ನನ್ ಮೈ ಮುಟ್ಟಿದನೆ ನನಗ್ ರೇಪಾದ ಅನುಭವ ತರಿಸ್ದ. ಅವತ್ತೇ ನನ್ ಮನಸ್ಸನ್ನ ಅವನಿಗೆ ಕೊಟ್ಟಾಯ್ತು. ಅಣ್ಣ, ಅವನ್ ನನಗ್ ಸಿಗ್ದೇ ಇದ್ರೆ ನಾನ್ ಬದುಕಿರೋಲ್ಲ, ಆತ್ಮಹತ್ಯೆ ಮಾಡ್ಕೋತೀನಿ. ಅಯ್ಯಯ್ಯೋ ರಾಣಿ, ಹಾಗೆಲ್ಲ ಮಾಡ್ಕೋಬೇಡಮ್ಮ, ನಿನ್ನ ಆಸೆ ಅಂತೇ ಆಗ್ಲಿ. ಅವನ್ ಹುಡುಕಕ್ಕೆ ಇವತ್ತಿಂದ ನಾನು ಪ್ರಯತ್ನ ಪಡ್ತೀನಿ, ನೀನು ಪ್ರಯತ್ನ ಪಡು. ಅವನ್ ಎಲ್ಲೇ ಇರ್ಲಿ, ಅವನ್ ಕಾಲಿಗೆ ಬಿದ್ದಾದ್ರೂ ಸರಿ, ಅವನ್ ಕರ್ಕೊಂಡ್ ಬಂದು ನಿನ್ ಮದುವೆ ಮಾಡಿಸ್ತೀನಿ, ಸರಿನಾ? ಥ್ಯಾಂಕ್ ಯು ಅಣ್ಣ. ನಾನು ಹೇಳ್ದೆ ಅವತ್ ನಿಂಗೆ, ನೀನ್ ನಂಬಲಿಲ್ಲ. ಇವತ್ ಗೊತ್ತಾಯ್ತಾ ಸ್ವಾಮೀಜಿ ಮಹಿಮೆ ಏನು ಅಂತ? ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಈ ಸ್ವಾಮೀಜಿ ಮನುಷ್ಯರಲ್ಲ, ಸಾಕ್ಷಾತ್ ದೇವ್ರು. ನನ್ ಕಷ್ಟ ಇಷ್ಟ ಬೇಗ ಪರಿಹಾರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ದೇವ್ರೇ ಪ್ರತ್ಯಕ್ಷ ಆಗಿ ವರ ಕೊಟ್ಟಂಗಾಯ್ತು. ಇನ್ನ ಈ ಸ್ವಾಮೀಜಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವ್ರ ಮನ್ಸ್ ಮಾಡಿದ್ರೆ ಆ ದೇವ್ರನ್ನೇ ಭೂಲೋಕ ಕರೆಸ್ಬಿಡ್ತಾರೆ. ಹೌದಾ ಸ್ವಾಮಿ? ದೇವಾ ಸ್ವಾಮೀಜಿ. ಭಂ ಭಂ ಭೋಲೆನಾಥ್, ಭಂ ಭಂ ಸೋಮನಾಥ್, ಭಂ ಭಂ ಭೋಲೆನಾಥ್. ಯಮ ಇದ್ದಂಗವ್ರಿ. ಭಂ ಭಂ ಭೋಲೆನಾಥ್, ಭಂ ಭಂ ಸೋಮನಾಥ್. ಸ್ವಾಮೀಜಿ, ನಾನೀಗ ಒಂದ್ ಸಂಕಟದಲ್ಲಿ ಸಿಗಾಕೊಂಡಿದ್ದೀನಿ, ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಆ ಸಂಕಟದಿಂದ ನಾನು ನಿವೃತ್ತಿ ಮಾಡಿಸ್ಬೇಕು. ಭಂ ಭಂ ಭೋಲೆನಾಥ್. ಭೋಲೆನಾಥ ಸ್ವಾಮೀಜಿ, ದಯವಿಟ್ಟು ನೀವು ನನ್ನ ಕಷ್ಟ ಏನು ಅಂತ ಕೇಳಬೇಕು. ಬಾಲಕನೇ ಹೇಳು, ನಿನ್ನ ಕಷ್ಟವೇನು? ಏನೂ ಇಲ್ಲ ಸ್ವಾಮೀಜಿ, ಮೊನ್ನೆ ಸತೋಬಿಟ್ಟು ಯಮಲೋಕಕ್ಕೆ ಹೋಗಿದ್ದೆ, ಅಲ್ಲಿ ಈ ಚಿತ್ರಗುಪ್ತನು ಯಮಾನು ಕಸಪಸ ಅಂತ ಮಾತಾಡ್ಕೊಂಡ್ಬಿಟ್ಟು ಒಂದ್ ಶಾಪ ಕೊಟ್ಟು ಭೂಲೋಕ ಕಳಿಸ್ಬಿಟ್ಟು. ಆ ಶಾಪ ಏನಪ್ಪ ಅಂದ್ರೆ, ಭೂಲೋಕದಲ್ಲಿ ನಾನು ಯಾವ ಹೆಣ್ಮಕ್ಳನ್ನ ಮುಟ್ಬಾರ್ದಂತೆ, ಮುಟ್ಟಿದ್ರೆ ಸತ್ತೋಗ್ಬಿಡ್ತೀನಂತೆ. ಅದಕ್ಕೆ ನಾನು ಹೆಂಗಾದ್ರೂ ಈ ಭೂಲೋಕದಲ್ಲಿ ಹೆಣ್ಮಕ್ಳನ್ನ ಮುಟ್ಟತ್ರ ಯಂತ್ರ ಅನ್ನೋ ತಾಯ್ತನ ಮಾಡ್ಕೊಡಿ, ಇಲ್ಲ ನಿಮ್ ತಪ್ಪಚಕ್ತಿದ್ದ ಆ ಬ್ರಹ್ಮನ್ನ ಭೂಲೋಕ ಕರೆಸ್ಬಿಡಿ. ಯಾಕೆಂದ್ರೆ ಈ ಬ್ರಹ್ಮ ಯಮನಿನ ದೊಡ್ಡ ನೋಡಿ, ಯಮ ಕೊಟ್ಟಿದ ಶಾಪದಿಂದ ನನ್ನ ವಿಮೋಚನೆ ಮಾಡಪ್ಪ ಅಂತ ಕೇಳ್ಕೊಂಡ್ಬಿಡ್ತೀನಿ. ಬಾಲಕನೇ, ನಿನ್ನದು ಬಹುದೊಡ್ಡ ಸಮಸ್ಯೆ ಆದ ಕಾರಣ ಹಣ ಬಹಳ ಖರ್ಚಾಗುತ್ತದೆ, ಸುಮಾರು 5,000 ಆಗಬಹುದು. ಸ್ವಾಮೀಜಿ ನೀವೀಗ ಪರಿಹಾರ ಹೇಳಿ, 2 ದಿನ ಬಿಟ್ಟು 5,000 ಕೊಡ್ತೀನಿ. ಈಗ ಎಷ್ಟಿದೆಯೋ ಅಷ್ಟು ಕೊಡು. ಸ್ವಾಮೀಜಿ ಐಸ್ ಕ್ಯಾಂಡಿ ಚಿಪ್ಪಕ್ಕೆ 5 ಪೈಸಾ ಇಲ್ಲ, ದಯವಿಟ್ಟು ನನ್ನ ಮಾತು ನಂಬಿ. ಆಯ್ತಾಯ್ತು, ನೀನು ಧ್ಯಾನದಲ್ಲಿ ಕುಳಿತು ಓಂಕಾರವನ್ನು ಹೇಳು, ನಾವು ನಿನಗೆ ಪರಿಹಾರವನ್ನು ಕೊಡುತ್ತೇವೆ. ಎಲ್ಲಿ ಹುಚ್ಚ? ಯಾವ ಹುಚ್ಚ ಸ್ವಾಮಿ? ಇಲ್ಲಿ ಹುಚ್ಚ ಇದ್ದಾನೆ ಅಂತ ಫೋನ್ ಮಾಡಿದ್ರಲ್ಲ ಸ್ವಾಮೀಜಿ. ಸ್ವಾಮೀಜಿ ಹಂಗಂತ ಫೋನ್ ಮಾಡಿದ್ರ? ಹೌದು. ಕೊಟ್ಟಲ್ಲಪ್ಪ ಕೈನ. ಅಲ್ಲ ಸ್ವಾಮೀಜಿ ಇದ್ರಲ್ಲ, ಅವನೇ ದೊಡ್ಡ ಹುಚ್ಚ, ಈಗ ಬರ್ತಾರೀ. ಇವನೇ ಹುಚ್ಚ, ಹೇಳಿ. ಅಲ್ಲಲ್ಲ, ಅವನೇ ಹಿಡ್ಕೊಳ್ಳಿ. ಹೌದಾ? ಹುಚ್ಚ ಹೇಳಿ. ಅಲ್ಲ ಅವನೇ ಹುಚ್ಚ. ಅಣ್ಣ 500 ರೂಪಾಯಿ ಕೊಡೋಣ, ಯಾರಿಗೋ ಕೊಡ್ಬೇಕು. ಹೋಗಪ್ಪ ನೀನು, ಸಾಯಂಕಾಲ 6 ಗಂಟೆಗೆ ಸುಮ್ಮನೆ ತಲೆ ಕಸ್ಬೇಡ. ಹೋಗಪ್ಪ. ಅಣ್ಣ ಅಣ್ಣ ಪ್ಲೀಸ್ ನಿನ್ನೆ ಹುಡುತ್ತಿದ್ದೀನಣ್ಣ, ನನ್ ತಂಗಿನ ನೀನೇ ಮದುವೆ ಮಾಡ್ಕೋಬೇಕಣ್ಣ, ಇಲ್ಲಿದ್ರೆ ನನ್ ತಂಗಿ. ಅಯ್ಯೋ, ನಾನ್ ನಿಮ್ ತಂಗಿನೇ ಮದುವೆ ಆಗಕ್ ಹೋಗ್ತಿದ್ದೆ, ಅಷ್ಟಲ್ಲ ನನ್ ಮಕ್ಕಳು, ಅವಾಯ್ಡ್ ಮಾಡಿ ಪ್ಲೀಸ್. ಓಕೆ, ನೀನ್ ಹೋಗು ಹೋಗು. ಕಳ್ಸ್ಕೊಂತೀನಿ.
ಯಾಕೋ ಟೈಮೇ ಸರಿಯಿಲ್ಲ. ಅಯ್ಯೋ ಯಮಧರ್ಮ, ಅವ್ರ ಕೈಗೆ ನಾನು ಏನಾದ್ರು ಸಿಗಾಕೊಂಡು ಉಚ್ಚ ಆಸ್ಪತ್ರೆ ಹೋಯ್ದ್ರೆ ನಮ್ ಕೈಲಿ ಸಿಗಾಕೊಂಡು ಜೈಲ್ಗೆ ಹೋಗುವಂತೆ ಬಾ. ನಾಲ್ಕೈದು ಸಾವಿರ ದೊರಕಿಂದಿ. ಅರಳಿ ಕಟ್ಟೆಯಲ್ಲಿ ನಮ್ಮ ಕಣ್ಣು ತಪ್ಪಿಸಿ ಶಟ್ಟಿಗೆ ಪಾರ್ಕ್ನಲ್ಲಿ ಮಣ್ಣು ತಿನ್ನಿಸಿ ಗುರ್ತಾ ಕೊಟ್ಟು ಜನಗಳಿಗೆ ಮೋಸ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಕಣ್ಣು ತಪ್ಪಿಸಿ ತಿರುಗಾಡುತ್ತಿದ್ದ ಖಿಲಾಡಿ ನೀನೇನು? ನಾನೇನ್ ತಲೆ ತಪ್ಪಿಸ್ಕೊಂಡು ತಿರುಗಿರ್ಲಿಲ್ಲ, ನೀವೇ ನಮ್ಮ ನಡಿಲಿಲ್ಲ ಅಷ್ಟೇ. ನಾನಿರುವ ಏರಿಯಾದಲ್ಲಿ ರೌಡಿಗಳು, ಕೇಡಿಗಳು, ದಗಾಕೋರರು, ಮೋಸಗಾರರು ಯಾರು ಇಲ್ಲ, ಇರಬಾರದು. ನಾವೇನ್ ಕೇಡಿಗಳಲ್ಲ, ರೌಡಿಗಳಲ್ಲ, ಮೋಸಗಾರಲ್ಲ, ದಗಾಕೋರಲ್ಲ. ನನ್ನ ಮಾತಿಗೆ ಎದುರು ಮಾತಾಡಿದ್ರೆ ಪರಿಣಾಮವೇನಾಗುತ್ತದೆ ಗೊತ್ತಾ? ಸರಿಯಾದ ಸಾಕ್ಷಿ ಇಲ್ಲದೆ ಯಾರು ಹಿಡಿಯಕ್ಕಾಗಲ್ಲ ಗೊತ್ತಾ? ಯಾರೊಡನೆ ಮಾತನಾಡುತ್ತಿದ್ದೆ ಎಂಬುದು ಗೊತ್ತಾ? ನೀನೇನು ಕಿತ್ತೂರು ರಾಣಿ ಚೆನ್ನಮ್ಮನ ಇಲ್ಲ ವನಕೆ ಓಬವ್ವನ? ವನಕೆ ಓಬವ್ವನು ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನು ಅಲ್ಲ, ನಾನು ವೈ ಜಯಂತಿ ಕೆಪಿಎಸ್. ನಾನು ಕೃಷ್ಣ ಕೆಪಿಎಸ್. ಅಂದ್ರೆ ಕರ್ನಾಟಕ ಫೇಮಸ್ ಸ್ಟಾರ್. ಕೆ ಅಂದ್ರೆ ಕರ್ನಾಟಕ, ಪಿ ಅಂದ್ರೆ ಫೇಮಸ್, ಎಸ್ ಅಂದ್ರೆ ಸ್ಟಾರ್. ನಮ್ಗೆ ಇಲ್ಲ ಅಲ್ಲೋಡಿ ನನ್ನ ಫ್ಯಾನ್ಸ್. ನೀವ್ ಯಾರ ನಡಿಯಕ್ಕಾಗಲ್ಲ. ಮುಂದೆನೆ ಹೋಗ್ತಲ್ಲ
ಕೋಪ ಬಂದ್ರೆ ನಮ್ಮನ್ ಹೊಡಿಯೋನು ಬಡಿಯೋನು ದೂರ ತಳ್ಳವನು. ಆದ್ರೆ ಈ ನಡುವೆ ನಮ್ಮನ್ ಕಂಡ್ರೆ ಹಾವು ತೊಳೆದವನಾಗಾಡ್ತಾನಲ್ಲ ಅಜ್ಜಿ, ಯಾಕೆ ಹೀಗೆ? ಅಯ್ಯೋ, ಈ ಮನೆಗೆ ಅದೇನ್ ದೃಷ್ಟಿ ಬಡ್ದಿದೆಯೋ ಏನೋ, ಹುಚ್ಚುಚ್ಚಾಗಾಡ್ತಾನೆ. ಹೆಣ್ಣು ಮುಟ್ಟಲ್ಲ ಹೆಣ್ಣು ಮುಟ್ಟಲ್ಲ ಅಂತ ರಾತ್ರಿ ಹಗಲು ಚಿರ್ಚ್ಕೊಂತಿರ್ತಾನೆ. ಆಮೇಲೆ ಅದೇನ್ ಹೆಣ್ಣು ಮುಟ್ಟದಿರೋ ಕಾಯಿಲೆ ಬಂದಾಯ್ತೋ ಏನೋ. ಹಾ, ಇವತ್ತು ಬರ್ಲಿ ಅವನು, ಎರಡರಲ್ಲೊಂದು ಇತ್ತರ್ಥ ಮಾಡೇ ಮಾಡ್ತೀನಿ ನೋಡು. ಇವತ್ತು ಅವ್ನ ನಿನ್ ಮುಟ್ಲೇಬೇಕು. ಅದ್ಯಾಕಜ್ಜಿ? ನನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಈ ಜನ್ಮದಲ್ಲಿ ನಿಮ್ಮಿಬ್ರಿಗೂ ಮದುವೆ ಮಾಡೇ ನಾನು ಸಾಯೋದು. ನೀನ್ ಸರಿಯಾಗಿದ್ರೆ ಹೀಗ್ಯಾಕಾಗ್ತಿತ್ತು? ನಾನೇನ್ ಮಾಡಿದೆ ಅಜ್ಜಿ? ಈಗಿನ ಕಾಲದ ಹುಡುಗಿರು ಹೇಗಿರ್ತಾರೆ, ನೀನು ಒಂದು ಮೈಲು ದೂರ ನಿಂತ್ಕೊಂಡು ನನ್ನ ಮದುವೆ ಆಗು ಮಾವ, ನನ್ನ ಮದುವೆ ಆಗು ಮಾವ ಅಂದ್ರೆ ಅವನ್ ನಿನ್ ಮದುವೆ ಆಗ್ತಾನ? ಮತ್ತೇನ್ ಮಾಡು ಅಂತೀಯ ನನ್ನ? ನೋಡು, ನೀನ್ ಅವನಿಂದ ಹೋಗೋದಲ್ಲ, ಅವನು ನಿನ್ ಹಿಂದೆ ಬರೋ ಹಾಗ ಮಾಡ್ಕೋಬೇಕು. ಹೇ, ನೀನ್ ಸಿನಿಮಾ ನೋಡಿಲ್ವಾ? ಸಿನಿಮಾದಲ್ಲಿ ಹುಡುಗ ಹುಡುಗಿ ಎದುರು ಬಂದ ತಕ್ಷಣ ಡ್ಯಾಶ್ ಹೊಡೆದು ಸ್ಲೋಮೆಂಟ್ನಲ್ಲಿ ಸೇರಿ ಜಾರು ಬೀಳುತ್ತೆ. ಆ ಹುಡುಗ ಲಬಕ್ಕಂತ ಹುಡುಗಿ ನಿಡ್ಕೊಂತಾನೆ, ತಕ್ಷಣ ಕಟ್ ಹುಟ್ಟಿಲಿ ಸಾಂಗ್. ಆತರ ನೀನು ಏನಾದ್ರು ಒಂದ್ ಮಾಡು. ಬೇಡಜ್ಜಿ, ಮಾವ ಏನಾದ್ರು ಬೈದ್ರೆ? ಬೈಯೋದು ಇಲ್ಲ, ಏನಿಲ್ಲ. ಅವನ್ ಬಂದ ತಕ್ಷಣ ಬಾಗಿಲು ತೆಗೆದು ಸ್ಲೋ ಮೂಮೆಂಟ್ ನಲ್ಲಿ ಅವನ ಮೇಲೆ ಬೀಳು. ಅವನು ಲಬಕ್ಕಂತ ಹೇಳ್ಕೊಂತಾನೆ, ಪರದೆ ಎತ್ತಿ ಪನ್ನೀರ ಚಲ್ಲಿ ಹಣೆಗೆ ಮುತ್ತ ಕೊಟ್ಟವನೇ. ಹಾಗಂತ ನೀನ್ ಅವನಿಗೊಂದು ಮುತ್ಕೊಡು. ಅಯ್ಯೋ, ನನ್ ಕೈ ಬೇಡ. ಏನೋ, ಅಯ್ಯೋ, ಅವನ್ ಬಂದ್ಬಿಟ್ಟ ನೋಡು. ಅವನ್ ಬಂದ ತಕ್ಷಣ ಬಾಗಿಲು ತೆಗೆದು ಲಬಕ್ಕಂತ ತಿಳ್ಕೋಬೇಕು, ಗೊತ್ತಾಯ್ತಾ? ನಾನ್ ಹೇಳಿದ್ದು ಏನು ಮರಿಬಾರ್ದು, ಎಲ್ಲಾ ಮಾತು ಕೇಳ್ಬೇಕು. ಹೋಗಿ ಬಾ ನನ್ನ ಮೊಮ್ಮಗಳೇ, ನಿನ್ನ ಲವ್ ಸಕ್ಸಸ್ ಆಗಲಿ. ಓಹೋ, ಅಜ್ಜಿ ಸ್ವಾಮಿ ಇಲ್ಲೇ ಇದ್ದಾರೆ. ಅಜ್ಜಿ ಸ್ವಾಮಿ, ನಿಮ್ಮ ಸೌಂಡ್ ನ ಕೇಳಿದೆ, ನೀವು ಮನೇಲಿ ಇಲ್ವೇನೋ ಅಂತ ತಿಳ್ಕೊಂಡ್ಬಿಟ್ಟಿದೆ. ನೋಡಿ ಅಜ್ಜಿ ಸ್ವಾಮಿ, ಈ ಮನೇಲಿ ಮೇಲೆ ಏನಿದ್ರು ನಾವು ಅಯ್ಯಪ್ಪ ಸ್ವಾಮಿ ಪೂಜೆ, ಅಯ್ಯಪ್ಪ ಸ್ವಾಮಿ ಭಜನೆ ಮಾಡ್ಕೊಂಡು ಕಾಲ ಕಳೀತಾ ಇರ್ತೀವಿ. ದಯವಿಟ್ಟು ನೀವು ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಇದೇನೋ ನಿನ್ನ ವೇಷ, ಸುಮ್ಮನೆ ಹಾಕೊಂಡಿದ್ಯಾ? ಸುಮ್ಮನೆ ಹಾಕೊಂಡ್ ಬಂದಿಲ್ಲ, ನಿಜವಾಗ್ಲೂ ಗುರುಸ್ವಾಮಿಗಳಿಗೆ ದಕ್ಷಿಣೆ ಕೊಟ್ಟು ಹಾಕೊಂಡ್ ಬಂದಿನ ಅಜ್ಜಿ ಸ್ವಾಮಿ. ಇನ್ಮೇಲೆ ಈ ಮನೇಲಿ ಯಾರು ನನ್ನ ಮುಟ್ಟಾಗಿಲ್ಲ. ಸ್ವಾಮಿಗಳು ದೇವಸ್ಥಾನಕ್ಕೆ ಹೋಗೋದು ಯಾವಾಗ, ಎಷ್ಟು ದಿವಸ ವ್ರತ? ನಮ್ಮದು ಒಂದು ತರಾವ್ರತ, ಎಲ್ರು ಒಂದು ಮಂಡಲ ಎರಡು ಮಂಡಲ ಮಾಡಿದ್ರೆ ನಮ್ಮದು ಮಂಡಲ ಮಂಡಲ ಭೂಮಂಡಲ ವ್ರತ. ಎರಡು ವರ್ಷ ಆದ್ರೂ ಆಗ್ಬೋದು, ಮೂರು ವರ್ಷ ಆದ್ರೂ ಆಗ್ಬೋದು, ನನಗೆ ಗೊತ್ತಿಲ್ಲ. ಸ್ವಾಮಿಯೇ ಅಯ್ಯಪ್ಪ ಭಜನೆ ಮಾಡು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ. ಲೇ ಮಮ್ಮಗ ಸ್ವಾಮಿ, ನಾನು ನಿನ್ನ ಅಜ್ಜಿ ಸ್ವಾಮಿ. ನೀನು ನಿನ್ ಕಿಲಾಡಿತನ ತೋರಿಸಿದ್ರೆ ನಾನು ನನ್ ಕಿಲಾಡಿತನ ತೋರಿಸ್ತೀನಿ. ಅಯ್ಯೋ, ಬ್ರೇಕು.
ಅಯ್ಯೋ ನಿಮ್ಮ ಅಜ್ಜಿ ಹೆಣ್ಣ ನೀನು ಬರೀ ಕೆಟ್ಟಗುಣ ತುಂಬಿಕೊಂಡಿರೋ ರಾಕ್ಷಸಿ. ಏಯ್ ಏನಾಗಿದೆಯೋ ನಿನ್ಗೆ, ಯಾಕೆ ಅವಳು ಹೀಗೆ ಬೈತಾ ಇದೀಯಾ? ಬಯ್ಯದ ಪೂಜೆ ಮಾಡ್ತೀನಿ, ಇವಳನ್ನ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದಕ್ಕೆ ನನ್ನ ಕಾರ್ ಬ್ರೇಕ್ ಡೌನ್ ಮಾಡಿ ನನ್ನ ಸಾಯಿಸಕ್ ಪ್ರಯತ್ನ ಪಟ್ಲು. ಏನೋ ನನ್ನ ಪುಣ್ಯ ಚೆನ್ನಾಗಿತ್ತು, ನಾನು ಬದುಕು ಬಂದೆ. ನನ್ಗೇನು ಗೊತ್ತಿಲ್ಲ ಮಾವ. ಎಲ್ಲಿ ಏನಾಯ್ತು ಅಂತ ಸರಿಯಾಗಿ ತಿಳ್ಕೊಂಡು ಮಾತಾಡು. ಏನು ಗೊತ್ತಿಲ್ಲದ ಮಗುಗೆ ಸುಮ್ ಸುಮ್ನೆ ಬೈಬೇಡ. ಇಲ್ಲ ಕಾಸ್ ಕೊಟ್ಬಿಟ್ಟು ಬೈತೀನಿ ಮಾವ. ನಾನು ದಿನ ಕಣ್ಕಂಡು ದೇವರುಗಳಿಗೆ ನಮ್ಮ ಮಾವನ್ ಚೆನ್ನಾಗಿಡು, ನಮ್ಮ ಮಾವನ್ ಚೆನ್ನಾಗಿಡು ಅಂತ ಬೇಡ್ಕೊಳ್ತೀನಿ. ಕನಸು ಮನಸ್ಸಲ್ಲೂ ನಿಮಗೆ ಕೇಳಕ್ ಬಯಸೋಳಲ್ಲ ನಾನು. ಆ ದೇವ್ರೇನಾದ್ರೂ ನನಗೆ ವರ ಕೊಟ್ರೆ ನನ್ನ ಆಯುಷೆಲ್ಲ ನಿಮಗೆ ಧಾರೆ ಎಳ್ದ್ಬಿಡು ಅಂತ ಕೇಳ್ತೀನಿ. ಅಯ್ಯಯ್ಯೋ ನನ್ನ ಆಯುಷೆ ನನ್ನ ಕೈನಲ್ಲಿಲ್ಲ, ನೀನೇನೇ ನಿನ್ನ ಆಯುಷ್ ನನ್ ಕೊಡೋದು. ಕೃಷ್ಣ ನಿನ್ಗೆ ಯಾವ್ದೋ ಭೂತ ಮೆಟ್ಕೊಂಡಿದೆ, ಅದಕ್ಕೆ ವಿಚಿತ್ರವಾಗಿ ಮಾತಾಡ್ತಿದ್ಯ. ಆ ಮಗು ನಿನ್ ಸುಮ್ಮನೆ ಅಂದ್ರೆ ನರ್ಕ. ಅಯ್ಯಯ್ಯೋ ಮೊನ್ನೆ ತಾನೇ ಓಡ್ ಬಂದಲ್ಲ, ಮತ್ತೆ ಎಲ್ಲೇ ಹೋಗ್ಲಿ ಅಜ್ಜಿ ಸ್ವಾಮಿ, ನೀವಿಬ್ರು ಸೇರ್ಕೊಂಡು ನನ್ಗೊಂದು ಗತಿ ಕಾಣಿಸ್ಬೇಕು ಅಂತ ಇದ್ದೀರಾ? ಯಮಧರ್ಮ ಸ್ವಾಮಿ. ಯಾವ ಸ್ವಾಮಿ? ಸ್ವಾಮಿಯೇ ಶರಣಮಯ್ಯಪ್ಪ, ನೀನ್ ನನ್ನ ಗಂಡಾಂತರಿಂದ ಪಾರ್ ಮಾಡಿದೆ, ಇಲ್ಲ ಅಂದಿದ್ರೆ ಈ ಎರಡು ಹೆಣ್ಣು ಸ್ವಾಮಿಗಳು ಸೇರ್ಕೊಂಡು ನನ್ನ ಕೊಂದಾಕ್ಬಿಟ್ಟಿರೋರು. ಸ್ವಾಮಿ ಶರಣಮಯ್ಯಪ್ಪ. ಅಜ್ಜಿ ಏನು ಇವತ್ತು ಆ ನಾಗಮ್ಮನ ಮಗಳು ಹುತ್ತದ ಹತ್ರ ಪೂಜೆ ಮಾಡಕ್ ಬಂದಿದ್ಲು, ಅವಾಗ ದಿನ ಪೂಜೆ ಮಾಡೋ ಹಾಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅವಳು ತಂದಿದ್ದ ಹಾಲಿನ ಬಟ್ಟಲನ್ನ ಹುತ್ತದ ಮುಂದೆ ಇಟ್ಲು. ಸ್ವಾಮಿ ಮೇಲತ್ಬಿಟ್ಟು ಅಡ್ಕಾಯಿಸ್ಕೊಂಡ್ಬಿಟ್ಟಿದ್ರೆ ಸ್ವಾಮಿ. ಅಯ್ಯಯ್ಯೋ ಹಾವು, ಹಾವು ಸ್ವಾಮಿ, ಹಾವು ಸ್ವಾಮಿ, ಅಯ್ಯಯ್ಯಪ್ಪ. ಆಮೇಲೆ ಒಂದ್ ದೊಡ್ಡ ಹಾವು ಹೆಡೆ ಇಟ್ಕೊಂಡು ಅವಳ ಮುಂದೆ ನಿಂತಿದೆ. ನಿನಗ್ ಭಜನೆ ಮಾಡಕ್ ಹೊತ್ತು ಗೊತ್ತು ಏನಿಲ್ವಾ? ಸ್ವಾಮಿ ಇಲ್ದೆ ಅಯ್ಯಪ್ಪ ಅಂತೆ. ಆ ಸ್ವಾಮಿಯೇ ಅಯ್ಯಯ್ಯಪ್ಪ, ಸ್ವಾಮಿಯೇ ಅಯ್ಯಯ್ಯಪ್ಪ, ಸ್ವಾಮಿಯೇ ಅಯ್ಯಯ್ಯಪ್ಪ, ಸ್ವಾಮಿಯೇ ಅಯ್ಯಯ್ಯಪ್ಪ, ಸ್ವಾಮಿಯೇ ಅಯ್ಯಯ್ಯಪ್ಪ, ಸ್ವಾಮಿಯೇ ಅಯ್ಯಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ. ಚಂಡಾಳಿ ಹೇ, ಯಾಕ ಅವಳ ಇದ್ದಕ್ಕಿದ್ದಂಗೆ ಬೈತಾ ಇದ್ಯಾ? ಅವಳು ಏನೋ ಮಾಡಿದ್ಲು. ಏನ್ ಮಾಡ್ದ? ನಾನು ಅವಳನ್ನ ಮದುವೆ ಮಾಡ್ಕೊಳ ಅಂತ ಹೇಳಿದ ಒಂದೇ ಒಂದ್ ಕಾರಣಕ್ಕೋಸ್ಕರ ನಿನ್ನೆ ಕಾರ್ ಬ್ರೇಕ್ ನಾಕಿ ತಾಕೋದು. ಇವತ್ತು ನನ್ನ ಮೇಲೆ ಹಾವನ ಬಿಟ್ಟು ಸಾಯಿಸಕ್ ನೋಡ್ತಾ ಇದ್ದಾಳೆ. ನಾನು ಬಾಬ. ಹೌದು ನೋಡಲಿ, ದೇವರೊಳಗೂ ನಂಗೇನು ಗೊತ್ತಿಲ್ಲ ಬಾಬ. ನಾನ್ ಹಾವು ಬಿಟ್ಟಿಲ್ಲ, ನಿನಗೋಸ್ಕರ ಬೇಕಾದ್ರೆ ನಾನ್ ಪ್ರಾಣ ಬಿಡ್ತೀನಿ ಹೊರತು ನಿನ್ ಪ್ರಾಣ ತೆಗೆಯೋಳಲ್ಲ ನಾನು. ಏ ಕೃಷ್ಣ, ಅವಳಿಗೆ ಹಾಲನ್ನ ತಿನ್ಸಿದ್ದೀನೋ, ವಿಷ ಹಾಕ್ ಸಾಕಿಲ್ಲ, ಏನೋ ನೋಡ್ತಿದ್ದೆ. ಹೋಗ ಹೋಗ. ಬಹಳ ಚೆನ್ನಾಗಿದೆ, ವಂಡರ್ಫುಲ್ ಸ್ಟೋರಿ ತಿಲೋಕ್ ಸಂಚಾರಿ. ನಗಪ್ಪ ನಗು, ನನ್ ಕಷ್ಟ ನನಗೆ ಅಂದ್ರೆ ನಿನಗೇನ್ ಗೊತ್ತಾಗ್ಬೇಕು? ನಮ್ಮ ಅಜ್ಜಿ ಮೀನಿನ ಮದುವೆ ಆಗುವಂತ ಕೂತಿದ್ದಾಳೆ, ಅವಳಿಂದ ತಪ್ಪಿಸ್ಕೊಳಕ್ಕೆ ನನಗೆ ಈ ವೇಷ. ನೋಡು ಕೃಷ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ ಇದೆ, ನಾನು ಊರಿಗೆ ಬಂದು ಎರಡು ದಿವಸ ಆಯ್ತು. ದಯವಿಟ್ಟು ಜಾಗ ಖಾಲಿ ಮಾಡಮ್ಮ. ಏ ರಾಮು, ನನ್ ಮಾತು ಕೇಳು. ಬನ್ನಿ ಸ್ವಾಮಿಗಳೇ, ನಿಮ್ ಸ್ಟೋರಿನೆಲ್ಲ ನಾನು ಆಮೇಲೆ ಕೇಳ್ತೀನಿ. ಓಕೆ ಕೃಷ್ಣ, ಕೃಷ್ಣ ಯಾರಮ್ಮ ನೀನು? ರಾಣಿ. ಯಾವೂರ್ ರಾಣಿ? ನಾನು ಕೃಷ್ಣನ್ ರಾಣಿ. ಕೃಷ್ಣ ಮನೇಲಿಲ್ವಾ? ಹೌದು. ನೀವ್ ಯಾರು? ನಾನು ರಾಜಮಾತೆ, ಕೃಷ್ಣನ ಅಜ್ಜಿ. ಅಜ್ಜಿನಾ? ಐ ಆಮ್ ಸಾರಿ ಅಜ್ಜಿ, ನೀವೇ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಅರ್ಥಮೆಟಿಕ್ ಆಲ್ಜಿಬ್ರನ. ಅಜ್ಜಿ ನೀವು ತುಂಬಾ ತಮಾಷೆ ಮಾತಾಡ್ತೀರಲ್ಲ. ಓಕೆ ಓಕೆ, ಏನ್ ಮ್ಯಾಟ್ರ್? ಅಜ್ಜಿ, ಕೃಷ್ಣ ನನ್ನ ಮನಸ್ಸನ್ನು ಕದ್ದು ನನ್ನ ಹೃದಯದಲ್ಲಿ ಗೊಂದಲ ಎಬ್ಸಿ ಓಡ್ ಹೋದ, ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಕೃಷ್ಣನ ಮದುವೆ ಮಾಡಿಸ್ಬೇಕು. ಏನು, ನೀನು ಕೃಷ್ಣನ ಮದ್ವೆ ಆಗೋಗ್ ಬಂದಿದ್ದೀಯಾ? ಮದ್ವೆ ಆಗೋ ಹುಡುಗಿ ಮನೇಲೇ ಇರೋವಾಗ ನೀನು ಕೃಷ್ಣನ್ ಮದ್ವೆ ಆಗ್ತೀಯಾ? ಮೀನಾ ನೋಡು, ಕೃಷ್ಣನ್ನ ಮದ್ವೆ ಆಗೋಗ್ ಬಂದಿದ್ದಾಳೆ. ವಿಚಾರ್ಸ್. ಓಹೋ, ನನಗೆ ಸೌತಿ ಆಗಕ್ ಬಂದಿದ್ದೀನಿ ನೀನು? ಶಟ್ ಅಪ್. ಕೃಷ್ಣ ಮೊದಲು ನನ್ನ ಮೆಚ್ಕೊಂಡಿರೋದು, ಇನ್ನಂತ ಕಂಟ್ರಿ ಬ್ರೋಟ್ ಮದ್ವೆ ಆಗ್ತಾನೆ ಅಂದ್ರೆ ನಾನು. ಅಯ್ಯೋ ಅಯ್ಯೋ ಅಯ್ಯೋ,
ನನ್ನ ಕಂಟ್ರಿ ಬ್ರೂಟ್ ಅಂತೀನಿ ಯೋ ಫಾರಿನ್ ಬ್ರೂಟ್ ನಮ್ಮನೆಗೆ ಬಂದು ನನ್ನ ಬೈತೀನಿ ಅಜ್ಜಿ ಏನೇ ಹೈಟೆಕ್ ನನ್ನ ಮಮ್ಮಗಳನ್ನ ಬೈತಾ ಇದ್ದೀಯಾ ನನ್ನ ಮಮ್ಮಗಳಿಗೆ ಸೌತೆಯಾಗಿ ಹೋಗಿ ಬಂದಿದ್ದೀಯ ನಾನ್ ಸೆನ್ಸ್ ಗೆಟ್ ಔಟ್ ಏನಿದು ಎಲ್ಲ ಏನು ಸ್ವಾಮಿಗಳು ಅಷ್ಟಗ್ರಹ ಹೇಳ್ತಾರ ಅಡ್ಗಾಯಿಸ್ಕೊಂಡ್ಬಿಟ್ಟವ್ರೆ ಕೃಷ್ಣ ಡಾಂಟ ಸ್ವಾಮಿ ಐ ಆಮ್ ಅಯ್ಯಪ್ಪ ಸ್ವಾಮಿ ಕೃಷ್ಣ ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಂತೆ ಅಯ್ಯಯ್ಯೋ ಅಜ್ಜಿ ಸ್ವಾಮಿ ನನಗೆ ಆಗಬೇಕು ಮದುವೆ ಕೃಷ್ಣ ನೀವು ಇವಳನ್ನ ಮದುವೆ ಆಗ್ತೀರಂತ ಹೌದಾ ಐಸ್ ಕ್ರೀಮ್ ಸ್ವಾಮಿ ನಾನು ಮದುವೆ ಆಗೋದಾದ್ರೆ ಅದು ಅದು ಮುಂದಿನ ಜನ್ಮಕ್ಕೆ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಏ ಮೀನಾ ಹೋಗಿ ಹೋಗಿ ಅವನ್ನ ಮದುವೆ ಆಗ್ತಿದೀಯಲ್ಲ ನಿಂಗೆ ಬುದ್ಧಿಗಿದ್ದೀಯೇನೆ ಈ ಅಜ್ಜಿಗೂ ಬುದ್ಧಿ ಇಲ್ಲ ಇಂತ ಒಳ್ಳೆ ಹುಡುಗಿ ತಗೊಂಡೋಗಿ ಆ ಕಣ್ಣನ ಮಗನ ಕಟ್ಟಾಳಂತೆ ಅವನ ಮೊದಲನೇ ಹೆಂಡತಿ ಸತ್ತು 6 ತಿಂಗಳಾಯ್ತು ಅವನ ಕಟ್ಕೊಂಡು ಈ ಹುಡುಗಿ ಅದೇನ್ ಸುಖ ಪಡ್ತಾಳೋ ಏನೋ ಗಿಣಿ ಸಾಕ್ದಂಗ ಸಾಕಿ ಗಿಡಗನ ಕೈ ಕೊಟ್ಟಂಗ ಆಯ್ತು ಅಬ್ಬಾ ಇವಳಿಗೂ ಮದುವೆ ಆದಂಗ ಆಯ್ತು ಆ ಮೂರನೇ ಬೀದಿಲಿಲ್ವಾ ಕೊನೆ ಮನೆ ಅವಳು ಅವಳನ್ನ ಕಟ್ಕೊಂಡು ಊರೆಲ್ಲ ಸುತ್ತಿದ್ದಾಯ್ತು ಈಗ ನೋಡಿದ್ರೆ ಊರೇ ನೋಡಂಗೆ ಮೀನನ್ ಮದುವೆ ಆಯ್ತಾಳೆ ಇಂತ ಅಲ್ಕಾ ನನ್ನ ಮಕ್ಕಳಿಗೆ ಎಂಟಿ ಮಕ್ಕಳು ಬೇರೆ ಒಂದು ಕೇಡು ಅಯ್ಯೋ ಪಾಪ ಅಸ್ಗೂಸ್ನಂಗೈತೆ ಆ ಹುಡುಗಿ ದಿನ ಹೆಂಗ್ ನೋಡ್ಕೊಂತಾನೋ ಏನೋ ಆ ಚಂಡಾಲ್ ನನ್ನ ಮಗ ಅವನಿಗೆ ಉರಿಯಕ್ಕೆ ಟೈಮ್ ಸಾಲದು ಮಾವಾ ನಿನ್ ಬಟ್ಟೆ ಏಳು ದಿನಕ್ಕಾಗೋಷ್ಟು ರೆಡಿ ಮಾಡಿದ್ದೀನಿ ಇನ್ಮೇಲೆ ಬಟ್ಟೆ ರೆಡಿ ಮಾಡೋಕಿರೋಲ್ಲ ನಾನು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಲಾಕರ್ಯಾ ನಮ್ಮ ಹುಡುಗರಿಗೆ ಇದು ಇದು ಎಲ್ಲ ರೆಡಿನಾ ಉಗುರು ಐದು ಬಾಟ್ಲು ವಿಸ್ಕಿ ಐದು ಬಾಟ್ಲು ರಮ್ ಐದು ಬಾಟ್ಲು ಬ್ರಾಂದಿ ಕುಡಿಯಕ್ಕೆ ಸೋಡಾ ಚೌ ಚೌ ಚಿಪ್ಸ್ ಎಲ್ಲ ತಂದಿದ್ದೀನಿ ಗುರು ಓಕೆ ಇರ್ಲಿ ಆಮೇಲೆ ಹುಡುಗರು ಏನ್ ಕಮ್ಮಿ ಆಯ್ತು ಅಂತ ಹೇಳಬಾರ್ದು ರಂಗಮ್ಮ ಹೆಂಗ್ ನಾವು ಹ್ಞೂ ನಿಂಗೇನಪ್ಪ ಈಗ ಮದುವೆ ಬೇರೆ ಆಗ್ತಾ ಇದ್ಯಾ ಇನ್ ನಮ್ಮ ಮನೆ ಕಡೆ 15 ದಿವಸ ಬರೋದೇ ಇಲ್ಲ ನೀನು ಏ ಹೊಸ್ದಲ್ವಾ ಒಂದ್ ವಾರ ಆಮೇಲೆ ನಿನ್ ಮರೆಯಕಾಯ್ತದ ಲೊಕ್ಕರಿಯಾ ನನ್ ಸುಟ್ ಬಂತೇನಾ ಕಾರು ನೀನ್ ಸೆಟಪ್ ಕರ್ಕೊಂಬರ್ಕ ಹೋಗೈತೆ ಅಂದ ತಕ್ಷಣ ನಾ ಸುಟ್ ತರ ಕಳಿಸ್ತೀನಿ ಅವಳು ಬರ ಕಾರ ಹೆಂಗ್ ನಾವು ಏ ಮೀನಾ ನಿನ್ ಬುದ್ಧಿ ಇದೇನೆ ಅವಡ್ಗ ಸರಿ ಇಲ್ವಂತೆ ಅವನ್ ಯಾಕೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡೆ ಯಾಕ್ನವ ಒಪ್ಕೋಬಾರ್ದಾಗಿತ್ತ ಹುಟ್ಟಿದಾಗ ನಿನ್ಲು ಎಲ್ರೂ ನನ್ನ ನಿನ್ನ ಗಂಡ ಹೆಂಡತಿ ಅಂತಿದ್ರು ನಾನು ಹಾಗೆ ತಿಳ್ಕೊಂಡಿದ್ದೆ ಆದ್ರೆ ನೀನೇ ಯಾಕೋ ನನ್ ಮದುವೆ ಆಗಲ್ಲ ಅಂದ್ಬಿಟ್ಟೆ ನೀನೇ ಹೇಳೋ ಹಾಗೆ ನಾನ್ ಸುಂದರವಾಗಿಲ್ಲ ಓದಿಲ್ಲ ಆಸ್ತಿ ಪಾಸ್ತಿ ಅಂತೂ ಮೊದ್ಲೇ ಇಲ್ಲ ಹೀಗಿರೋವಾಗ ನನ್ ಮದ್ವೆ ಆಗೋ ಗಂಡು ಸುಂದರವಾಗಿರ್ಬೇಕು ರಾಜ್ಕುಮಾರನಾಗಿರ್ಬೇಕು ಅಂತ ಕೂತ್ರೆ ಅದ್ ಸಾಧ್ಯನಾ ಮಾವ ಹಾಗಂತ ಯಾರನ್ನಂದ್ರೆ ಅವನ್ ಮದ್ವೆ ಆಗ್ಬಿಡದ ನಾನ್ ಏನ್ ಮಾಡೋತ್ತೀಯ ಮಾವ ಯಾವ ಜನ್ಮದ ಪುಣ್ಯನೋ ಏನೋ ಅಜ್ಜಿ ಪ್ರೀತಿನಾದ್ರೂ ನಂಗೆ ಸಿಕ್ತು ಆದ್ರೆ ಒಂದ್ ಮಾತ್ರ ಹೇಳ್ತೀನಿ ಮಾವ ನಾನೀಗ ಮದ್ವೆ ಆಗ್ತಿರೋದು ಸಮಾಜಕ್ಕೋಸ್ಕರ ಸಂಸಾರಕ್ಕೋಸ್ಕರ ಅಲ್ಲ ನಿನ್ನಿಷ್ಟದಂತೆ ನೀನ್ ಇಷ್ಟಪಟ್ಟು ಹುಡುಗಿನೇ ಮದ್ವೆ ಆಗಿ ನೀವು ಸುಖವಾಗಿದ್ರೆ ನನಗಷ್ಟೇ ಸಾಕು ಇರಪ್ಪ ಶಾಸ್ತ್ರಪ್ಪ ಅಜ್ಜಿ ಏನ್ ನೀನು ನಿಂಗ್ ಮಾತಿನ ಮೇಲೆ ನಿಗಾ ಇಲ್ವಾ ಏನಾಯ್ತಪ್ಪ ಎಲ್ಲಿ 50,000 ತಾಳಿ ಕಟ್ಟಕ್ ಮುಂಚೆ ಕೊಡ್ತೀನಿ ಅಂದೆ ನೋಡಪ್ಪ ಯಾವ್ದೋ ದುಡ್ಡು ಬರ್ಬೇಕಾಗಿತ್ತು ಅದಿನ್ನೂ ಬರ್ಲಿಲ್ಲ ಅದು ಬಂದ ತಕ್ಷಣ ಕೊಟ್ಬಿಡ್ತೀನಿ ಈಗ ಎಲ್ಲಾರ ಮುಂದೆ ಯಾಕ ಮಾತು ಅಪ್ಪ ಮೊದ್ಲು ತಾಳಿ ಕಟ್ಬಿಡಪ್ಪ ಅಜ್ಜಿ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಗಂಟ ಹಾಕಾದೆ ನೀನು ನಿನ್ ಮಾತನಂತೆ ನನ್ಗೆ ಇವಾಗ ದುಡ್ಡು ಕೊಟ್ರೆ ಇವಳಗ್ ತಾಳಿ ಕಟ್ತೀನಿ ಇಲ್ಲ ಅಂದ್ರೆ ಇಲ್ಲ ಹೆಂಗ್ ಸ್ವಾಮಿ ನಾವು ಇಲ್ಲ ಅಂತ ಹೇಳಿಲ್ಲಪ್ಪ ಬರ್ಬೇಕಾದ ದುಡ್ಡು ಬರ್ಲಿಲ್ಲ ಅದಕ್ಕೆ ಎರಡು ದಿನ ತಡ್ಕೊ ಅಂದೆ ನೋಡಜ್ಜಿ ನನ್ ಮೊಮ್ಮಗಳನ್ನ ಯಾರು ಮದುವೆ ಆಗಲ್ಲ ನೀನೇ ಮದುವೆ ಆಗ್ಬೇಕು ಅಂತ ನನ್ ಮನೆ ಗಂಟ ಬಂದ್ ಕೇಳ್ಕೊಂಡಿದ್ದಕ್ಕೆ ಓಕೆ ಇರ್ಲಿ ಆಳಾಗೋಗಿರೋ ಹುಡುಗಿಗೆ ಬಾಳ್ ಕೊಡೋಣ ಅಂತ ನಾನು ಒಪ್ಕೊಂಡೆ ಹೆಂಗ್ ಸ್ವಾಮಿ ನಾವು ಆದ್ರೆ ಈಗ ನೀನು 50,000 ಕೊಡಲ್ಲ ಅಂತಂದ್ರೆ ಹೆಂಗ್ ತಾಳಿ ಕಟ್ಟಕಾಯ್ತದೆ ಮಾತಿನ ಮೇಲೆ ನಿಗಾ ಬೇಡವಾ ಹೆಂಗ್ ಸ್ವಾಮಿ ನಾವು ಖಂಡಿತ ಕೊಡ್ತೀನಪ್ಪ ದುಡ್ಡು ಕೊಡ್ಲಿಲ್ಲ ಅಂತ ಮದ್ವೆ ಬೇಡ ಅನ್ಬೇಡ ನನ್ನ ಮೊಮ್ಮಗಳಿಗೆ ಅವಮಾನ ಮಾಡ್ಬೇಡಪ್ಪ ಬಿಡಜ್ಜಿ ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಪಾಪ ಮದ್ವೆ ಮುಂಚೆ ಇಲ್ಲ ಒಪ್ಪವು ಎಲ್ಲ ಸಾಧಾರಣ ತಾನೆ ಓಕೆ ಇರ್ಲಿ ಗೊತ್ತಿಲ್ಲದೆ ಮಾಡ್ರೋ ತಪ್ಪು ಅದು ಮಾವನ್ ಜೊತೆ ಎರಡ್ ದಿವಸ ಓಡಾಡವಳೆ ಓಕೆ ಇರ್ಲಿ ನೋಡಜ್ಜೆ ವ್ಯಭಿಚಾರಿ ಹತ್ರ ಹೋದ್ರು ವ್ಯವಹಾರ ಕರೆಕ್ಟ್ ಆಗಿರ್ಬೇಕು ಅನ್ನೋ ಪಾಲಿಸಿ ಅವ್ರು ನಾವು ನಮ್ ಮೀನಿನ ಬಗ್ಗೆ ಇಲ್ಲದೆಲ್ಲ ಹೇಳ್ಬೇಡ ಅವಳು ಬೆಂಕಿ ಅಂತವಳು ಅವಳ ಮೇಲೆ ಇಲ್ಲದೆಲ್ಲ ಹೇಳಿದ್ರೆ
ಏನಂದೆ? ನಮ್ಮೀನ. ಓ, ಹಂಗಾರ್ ನೀನೆ ಎಕ್ಸ್ ಲವರ್? ಏನಂದೆ? ಬೆಂಕಿ ಅಂತವಳ. ಹಂಗಂದ್ಮೇಲೆ ನೀನ್ಯಾಕೆ ಅವಳ ಮದುವೆ ಆಗ್ಲಿಲ್ಲ? ಯಾಕಪ್ಪ ಸುಮ್ಮನಾದೆ? ಓಹೋ, ನೀವೆಲ್ಲ ದೇವರು ದಿಂಡ್ರು ಅನ್ನೋರು. ಒಂದ್ಸರಿ ನೈವೇದ್ಯ ಆದ್ಮೇಲೆ ಇನ್ಯಾಕೆ ಅಂತನೋ? ಓಕೆ ಇರ್ಲಿ. ನೋಡು, ನೀನ್ ಓಡಾಸಿದ ಹುಡುಗಿನ ನಾನ್ ಮದುವೆ ಆಯ್ತಾ ಇದೀನಲ್ಲ ಅಂತ ಸಂತೋಷ ಪಡು. ನಿಂದು ಮೀನಂದು ಊರಿಗೆ ಗೊತ್ತಿರೋ ವಿಷಯ, ಏನೋ ಐವತ್ ಸಾವಿರ ಬರ್ತದಲ್ಲ ಅಂತ ಓಕೆ ಇರ್ಲಿ ಅಂದೆ. ಹೆಂಗ್ ಸ್ವಾಮಿ ನಾವು? ಅಜ್ಜಿ, ನಂಗೆ ನಿನ್ ದುಡ್ಡು ಬೇಡ, ನಿನ್ ಮೊಮ್ಮಗಳು ಬೇಡ. ಅಲ್ಲ, ನಾನೇ ಉಳ್ಳ ಮದುವೆ ಆಗಲ್ಲ ಅಂದ್ಮೇಲೆ ಇನ್ ಯಾವನ್ ಮದುವೆ ಆಯ್ತಾನೆ? ಓಕೆ ಇರ್ಲಿ, ಬರ್ರ ಸ್ವಾಮಿ. ಪಾಪಿ ನನ್ನ ಮಗನೇ, ಅವಳಿಗೆ ಜೀವನ ಕೊಡೋದ್ ಬಿಟ್ಟು ಅವಳ ಜೀವ ತಿಗ್ಗಕ್ ಬಂದಿದ್ಯೇನೋ? ಏನಪ್ಪ, ನೀನಂತೂ ಆ ಹುಡುಗಿನ ಮದುವೆ ಆಗ್ಲಿಲ್ಲ, ಅನ್ಯಾಯವಾಗಿ ಗಲಾಟೆ ಮಾಡಿ ಆ ಹುಡುಗಿನ ಮದುವೆನೇ ನಿಲ್ಲಿಸ್ಬಿಟ್ಟೆ. ತಾಯಿ ತಂದೆಗಳಿಲ್ಲ ತಬ್ಲಿ ಮಕ್ಕಳಿಗೆ ಕಣ್ಣಿಗೆ ಹಾಕಿಸ್ಬಾರ್ದು. ಇಷ್ಟೆಲ್ಲ ಮಾಡೋ ಬದಲು ನೀನೇ ಅವಳನ್ನ ಮದುವೆ ಮಾಡ್ಕೊಂಡಿದ್ರೆ ಕೊನೆಗೆ ಮನೆ ಮಾನನಾದ್ರು ಉಳಿತಿತ್ತು. ಛೇ, ನೀನ್ ಸರಿ ಇಲ್ಲ ಬಿಡು. ಅವಳಂತ ಒಳ್ಳೆ ಹುಡುಗಿ, ಅವಳಂತ ಒಳ್ಳೆ ಗುಣದ ಹುಡುಗಿ ಈ ಜನ್ಮದಲ್ಲೇ ಸಿಗೋದಿಲ್ಲ ಬಿಡು. ಮೀನಾ ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು, ಒಂದ್ ಹೆಣ್ಣಿನ ಜೀವನ ಜೊತೆ ಹಿಂಗೆಲ್ಲ ಆಟ ಆಡ್ಬಾರ್ದು. ನಿಮಗೂ ಅಕ್ಕ ತಂಗಿ ಇದ್ದಿದ್ರೆ ಗೊತ್ತಾಗ್ತಿತ್ತು. ಅವಳಿಗೆ ಕೆಟ್ಟ ಹೆಸರು ಬಂತು, ಈಗ ಅವಳು ಮಾನ ಹೋಯ್ತು. ಅವಳಿಗೆ ಏನಾದ್ರು ಆದ್ರೆ ಆ ಪಾಪ ನಿನ್ನ ಸುತ್ತಕೊಳ್ಳದೆ ಬಿಡೋದಿಲ್ಲ, ತಿಳ್ಕೋ. ಅಯ್ಯೋ ಯಮಧರ್ಮ, ಇವಳು ಲೈಸೆನ್ಸ್ ಬೇರೆ ಸಿಕ್ಬಿಡ್ದೆ ಓಡ್ ಬಂದ್ ಲಬಕ್ಕದ ತಪ್ಕೊಂಡ್ಬಿಟ್ರೆ ಏನಪ್ಪಾ ಮಾಡೋದು? ಅಯ್ಯೋ, ಅಜ್ಜಿ ಬೇರೆ ಫಸ್ಟ್ ಟೈಮ್ ಡ್ರೆಸ್ ಹಾಕ್ಸ್ಬಿಟ್ಟಿದ್ದಾಳೆ, ಎದ್ದು ಬಿದ್ದು ಓಡಾಗನ ಅಂದ್ರೆ ಒಂದ್ ಕೇಳ್ಕೊಂಡ್ ಕಾಯ್ತಾವಳೆ. ನೋಡಮ್ಮ, ನನ್ನ ಬುದ್ಧಿ ಎಲ್ಲ ಉಪಯೋಗ ಮಾಡಿ ನಿನಗ್ ಮದ್ವೆ ಮಾಡಿದ್ದಾಯ್ತು. ಇವತ್ತಿನಿಂದ ನಿನ್ ಸಂಸಾರನ ಚೆನ್ನಾಗಿ ನೀನೇ ನೋಡ್ಕೋಬೇಕು. ಇವತ್ತವನು ಕೋಪದಿಂದ ಮಾತಾಡ್ದ ಅಂತ ನೀನು ಕೋಪ ಮಾಡ್ಕೋಬಾರ್ದು, ಪ್ರೀತಿ ಬರೋ ಹಾಗೆ ಮಾಡ್ಕೋ. ತಗೋ. ಆಯ್ತಜ್ಜಿ. ಏನು ಮಾಡಲಿ, ಅವನ ಏನ್ ಯಮಧರ್ಮ, ಯಾರಿಗೆ ಹೇಳಲಿ? ಅಯ್ಯೋ ಮಾವ, ಹಾಲ್ ತಗೊಳ್ಳಿ. ಹಾಲ್ ತಗೊಳ್ಳಿ ಮಾವ, ಹಾಲ್ ತಗೊಳ್ಳಿ ಮಾವ. ನಿಮ್ಮ ಏನ್, ನೀನು ಆ ಓಲ್ಡ್ ಲೇಡಿ ಇಬ್ರು ಸೇರ್ಕೊಂಡು ಏನೋ ತಂತ್ರ ಮಾಡಿ ನನ್ನ ಕೈಲಿ ನಿನ್ ಕುತ್ತಿಗೆ ತಾಳಿ ಕಟ್ಸಾಗ ಮಾಡ್ಬಿಟ್ರಿ. ಆದರೂ ನನ್ನ ಭೂಮಂಡಲ ವ್ರತ ಇನ್ನೂ ಮುಗ್ದಿಲ್ಲ, ಅಲ್ಲಿವರೆಗೂ ನಾನು ನಿನ್ನ ಮುಟ್ಟಲ, ನೀನ್ ನನ್ನ ಮುಟ್ಬಾರ್ದು. ಮೊದಲನೇ ರಾತ್ರಿ ಗಂಡ ಏನ್ ಮಾಡ್ತಾರೆ ಅಂತ ನನಗ್ ಗೊತ್ತು ಕಣೆ. ಆದ್ರೂ ವ್ರತ, ಯಾವುದೇ ಕಾರಣಕ್ಕೂ ನೀನ್ ನನ್ನ ಮುಟ್ಬಾರ್ದು, ಮುಟ್ಬಾರ್ದು, ಮುಟ್ಬಾರ್ದು. ಹಾಗಾದ್ರೆ ನನ್ ಮೇಲ್ ಪ್ರೀತಿ ಇಲ್ದೇನೆ ಮದ್ವೆ ಮಂಟಪದಲ್ಲಿ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರ ಮಾವ? ಅದೆಲ್ಲ ಅಂತ ಸಂದರ್ಭ. ಆಯ್ತು ಮಾವ, ನೀನೇ ಮನಸ್ಫೂರ್ತಿಯಾಗಿ ನನ್ನ ಹೆಂಡತಿ ಅಂತ ಸ್ವೀಕರಿಸೋವರೆಗೂ ನಾನು ನಿನ್ನ ಮುಟ್ಟಲ್ಲ. ಓಕೆ ಓಕೆ, ನಿನ್ ಚಾಲನೆ ಒಪ್ಕೋತೀನಿ. ನಾನಾಗ ನಾನೇ ನಿನ್ನ ಮುಟ್ಟೋವರೆಗೂ ನೀನ್ ನನ್ನ ಮುಟ್ಬಾರ್ದು. ಓಕೆ ಆಯ್ತು ಮಾವ, ಮುಟ್ಟಲ್ಲ. ಬಟ್ಟೆಲ್ಲ ಬಿಚ್ಬೇಡ ಹಂಗೆ ಮನ್ಕೋ. ಅಯ್ಯೋ, ಈ ಸೀರೆ ತುಂಬಾ ಭಾರ ಮಾವ, ಅದಕ್ಕೆ ಬಿಚ್ಚ್ಬಿಡ್ತೀನಿ. ಅಯ್ಯೋ, ಇಂಗ್ಲಿಷ್ ಪಿಕ್ಚರ್ಗಿನ ಸ್ಪೀಡ್ ಆ ಬಟ್ಟೆ ಬಿಚ್ತಾವಳಲ್ಲ, ದೇವ್ರೆ ನೀನೇ ನನ್ ಕಾಪಾಡ್ಬೇಕು. ಹತ್ರ ಬಂದ್ರೆ ದೇವ್ರ ಕಾಪಾಡ್ತೀನಿ. ಅಯ್ಯೋ ಸುಬ್ರಹ್ಮ ಮನ್ಕೊಳ್ಳಿ. ಅದೇನ್ ವ್ರತನೋ ಏನು? ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಹೇಳಿ.
ಬಾರು ಯಜಮಾನ ತಗೋ ಬಲು ಭಾರಿ ಬಹುಮಾನ ಬಾರು ಯಜಮಾನ ತಗೋ ಬಲು ಭಾರಿ ಬಹುಮಾನ ಈಗ ಪರಮಾನ ಬಿಟ್ರೆ ನಾಳೆ ಚಿತ್ತಾನ ಹೇ ಬಾರು ಯಜಮಾನ ತಗೋ ಬಲು ಭಾರಿ ಬಹುಮಾನ ಬಾರು ಯಜಮಾನ ತಗೋ ಬಲು ಭಾರಿ ಬಹುಮಾನ ಮದನ ಸಖ ಮದನ ಸಖ ಒಲಿದರೆ ನೀ ಪರಮ ಸುಖ ಹುಸಿ ತಪಸ್ಸು ಮೆದಳ ಪಕ್ಕ ಗಮನಿಸು ಈ ರತಿಯ ಮುಖ ಯಾರ್ ತಂದೆ ನೀನು? ನಾನು ನಿನ್ನ ಆತ್ಮ. ಆತ್ಮನ? ಹೌದು. ಅಲ್ಲ ಕಣಯ್ಯ, ಇವತ್ತೇನೋ ನಿನ್ನ ಹೆಂಡತಿಗೆ ನಿದ್ರೆ ಮಾತ್ರ ಹಾಕಿ ನಿದ್ರೆ ಮಾಡಿಸ್ಬಿಟ್ಟೆ, ದಿನ ಏನ್ ಮಾಡ್ತೀಯ? ಹೌದಲ್ವಾ? ಅಲ್ಲ, ಎಲ್ಲ ನಿನಗ್ ಗೊತ್ತಿದ್ದು ಗೊತ್ತಿದ್ದು ಅವಳು ಕುತ್ತಿಗೆಗೆ ತಾಳಿ ಕಟ್ಬಿಟ್ಟು ಅವಳು ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲ. ಹಾಳು ಮಾಡ್ಲಿಲ್ಲ, ಉದ್ಧಾರ ಮಾಡಿದೆ. ಹೌದಾ? ಹಾಗಾದ್ರೆ ಅವಳು ಬಂದು ನಿನ್ನ ಮುಟ್ಟಿದ್ರೆ ನಿನ್ನ ಗತಿ ಏನಾಗ್ಬೋದು? ಹೌದಲ್ಲ, ಈಗೇನ್ ಮಾಡೋದು? ಹೋಗಿ ಯಮನ್ನ ಮೀಟ್ ಮಾಡು. ಹೇಗೆ? ಮುಂಚೆ ಹೇಗ್ ಮಾಡಿದೆ? ಸತ್ತೋದೆ. ಈಗಲೂ ಸಾಯಿ? ಹೌದು ಹೌದು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಹ
ಸತ್ಯವನ್ನ ನೋಡಬೇಕು ಅಂದ್ರೆ ಸಾಯ್ಬೇಕು. ಹೆಂಗ್ ಸಾಯೋದು? ರೇ ಮಿಸ್ಟರ್! ಅಯ್ಯೋ ಬನ್ರಿ ಇಲ್ಲಿ. ಯಾರು ನೀವು? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವಿಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದೀರಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದ್ರೆ ಸರಿ ಸ್ಯೂಸೈಡ್ ಪಾಯಿಂಟ್, ಜನ ಇಲ್ಲಿಗೆ ಯಾಕೆ ಬರ್ತಾರೆ ಹೇಳಿ. ಸಾಯಕ್ಕೆ? ಅದ್ ಸರಿ, ನೀವ್ ಯಾರಪ್ಪ? ನಾನು ಎಸ್ ಎ ಅಂದ್ರೆ ಸ್ಯೂಸೈಡ್ ಅಡ್ವೈಸರ್, ಅದರಲ್ಲೂ ಎಕ್ಸ್ಪರ್ಟ್. ಆತ್ಮಹತ್ಯೆ ಮಾಡ್ಕೊಳ್ಳೋರ್ಗೆ ಸಲಹೆ ಕೊಡೋನು. ಸಲಹೆ ಕೊಡೋನ? ಎಸ್. ನೋಡಿ, ಈ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬೇಕಾದಷ್ಟು ವಿಧ ಇರುತ್ತೆ. ಅವುಗಳಲ್ಲಿ ಕೆಲವು ಅನುಕೂಲ ಇರುತ್ತೆ, ಇನ್ ಕೆಲವುದರಲ್ಲಿ ಅನಾನುಕೂಲನೂ ಇರುತ್ತೆ. ಹಂಗಂದ್ರೆ ನೋಡಿ, ನೀವು ಸಾಯ್ಬೇಕು ಅಂತ ಟಿಕ್ 20 ಕುಡಿತೀರಾ. ಟಿಕ್ 20 ಅಲ್ಲಿ ವಿಷದಂಶ ಕಡಿಮೆ ಇದ್ದು ನೀವು ಸಾಯೋಲ್ಲ, ಅದ್ರ ಬದಲು ನಿಮ್ ಹೊಟ್ಟೆ ಹಾಳಾಗುತ್ತೆ. ಇದು ಡಿಸ್ಅಡ್ವಾಂಟೇಜ್. ಅದ್ರ ಜೊತೆಗೆ ನೀವು ಸಾಯ್ಲೇಬೇಕು ಅಂತ ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಎರಡು ಕ್ವಾಟ್ ಹಾಕೊಂಡು ಮಲಗ್ಬಿಡ್ತೀರಾ. ಆಗ ರೈಲ್ ನಿಮ್ ಮೇಲೆ ಹೋಗುತ್ತೆ, ನೀವು ಸಾಯ್ತೀರಾ. ಇದು ಅಡ್ವಾಂಟೇಜ್. ನಾನು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಸಲಹೆ ಕೊಡ್ತೀನಿ, ಆದ್ರೆ ಫೀಸ್ ಕೊಡ್ಬೇಕಾಗುತ್ತೆ. ಫೀಸಾ? ಯಸ್, ಓನ್ಲಿ 500 ರುಪೀಸ್ ಫಾರ್ ನಾರ್ಮಲ್ ಐಡಿಯಾಸ್. ಸ್ಪೆಷಲ್ ಐಡಿಯಾಸ್ ಅಂದ್ರೆ 1000 ರುಪೀಸ್ ಕೊಡ್ಬೇಕಾಗುತ್ತೆ. ಓಕೆ? ಸಾಯಕ್ಕೂ ಅಡ್ವೈಸಾ? ಯಸ್. ಸಾಯಕ್ಕೂ ಫೀಸಾ? ಬೇಡಿ ಬೇಡಿ, ನಾವೇ ಸಾಯ್ತೀವಿ. ಮಿಸ್ಟರ್, ಆಯ್ತಾಯ್ತು. ನೋಡಿ ಸರ್, ನೋಡಿ, ಈಗ ನೀವು ಸಾಯ್ಬೇಕು ಅಂತ ಮೇಲಿಂದ ಕೆಳಗೆ ಹಾರ್ತೀರಾ. ಅಕಸ್ಮಾತ್ ನೀವು ಸಾಯ್ದೇನೆ ಮರಕ್ಕೆ ಕೈಯೋ ಕಾಲೋ ಸಿಗ ಹಾಕೊಂಡು ಕೈಯೋ ಕಾಲ ಮುರಿದು ಹೋಗ್ಬಿಟ್ಟು ನಾಳೆ ಮೆಜೆಸ್ಟಿಕ್ ಫುಟ್ ಬಾತ್ ಅಲ್ಲಿ ಹಾಗಾಗಬಾರ್ದು ಅಂತ. ನೋಡಿ, ನನ್ನ ಐಡಿಯಾ ತಗೊಳ್ದೇನೆ. ಇಬ್ರು ಮೊನ್ನೆ ಇಲ್ಲಿಂದ ಹಾರದ್ರು, ಒಬ್ಬನಿಗೆ ಕೈ ಇಲ್ಲ ಮತ್ತೊಬ್ಬನಿಗೆ ಕಾಲಿಲ್ಲ. ಆಹಾ, ನೋಡಿ, ನನ್ನ ಐಡಿಯಾ ತಗೊಂಡವ್ರು ಕೆಳಗೆ ಹಾರಿದ್ರೆ ಆಹಾ ನೆಮ್ಮದಿಯಾಗಿ ಸಾಯ್ತಾ ಇದ್ರು ಸರ್. ಸಾಯಕ್ಕೂ ಇಷ್ಟೊಂದು ಡಿಫಿಕಲ್ಟೀಸ್ ಇದೆಯಾ? ಈಗ ನಾನು ಏನ್ರಿ ಮಾಡ್ಬೇಕು? 500 ರೂಪಾಯಿ ಕೊಡಿ, ಸಜೆಷನ್ ಕೊಡ್ತೀನಿ. 500 ರೂಪಾಯಿ? ಯಸ್. ತಗೊಳ್ಳಿ. ಥ್ಯಾಂಕ್ ಯು, ಫಾಲೋ ಮೀ. ಬನ್ನಿ 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 ಬಂದೆ. ನೋಡಿ, ಈಗ ನೀವು ಇಲ್ಲಿ ನಿಂತ್ಕೊಳ್ಳಿ, ನಾನು ಇಲ್ಲಿಂದ ನಿಮ್ಮನ್ನ ತಳ್ತೀನಿ. ನೀವು ಕೆಳಗೆ ಬೀಳ್ತೀರಾ, ಸಾಯ್ತೀರಾ, ಅಷ್ಟೇ. ಏನ್ ನೋವಾಗಲ್ವಾ? ಹೌದೌದು, ನಿಮ್ಗೇನು ನೋವಾಗಲ್ಲ. ಇಲ್ಲಿಂದ ಕೆಳಗೆ ಬೀಳ್ತೀರಾ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಯಮನ ಮುಂದೆ ಇರ್ತೀರಾ. ಯಮನ? ನಾನು ಅವನ್ನೇ ನೋಡ್ಬೇಕು. ಅರ್ಜೆಂಟ್ ಆಗಿ ತಳ್ಳಿ ಪ್ಲೀಸ್. ಯಮನಿ ಬಂದೆ. ಏನಪ್ಪ ಇವನು, ಯಮನ್ ಮುಂದೆ ಕರ್ಕೊಂಡು ನಿಲ್ಲಿಸ್ತೀನಿ ಅಂದ್ಬಿಟ್ಟು ಸ್ವಯಂ ಟಪಕ್ ಅಂತ ಅವನೇ ಹೋಗ್ಬಿಟ್ಟಲ್ಲ. ಯಮನಿ, ನಾನು ನಿನ್ನ ಹತ್ರ ಬರ್ತೀನಿ ಅಂದ್ರೂ ಬೇಡ ಅಂತ ಇದ್ಯಾ? ಏನ್ ಮಾಡ್ದೀಗ? ಅಯ್ಯೋ ಯಮ ಧರ್ಮ, ನೆಮ್ಮದಿಯಾಗಿ ನನ್ನ ಸಾಯಕ್ಕೂ ಬಿಡಲ್ಲ ಅಂತಿಲ್ಲಪ್ಪ ತಂದೆ. ಯಮ ನಿನ್ನ ಬಿಟ್ರು, ನಾ ನಿನ್ನ ಬಿಡಲ್ಲ. ನೀನ ತಾನೇ ಅವತ್ತು ಸಾಯಿಸಿದ್ದು? ಇವತ್ತು ಅಷ್ಟೇ ಸಾಯಿಸೋದಕ್ಕೆ ಬಂದಿರೋದು. ರೇ, ಹಾಲ್ಟ್ ಹಾಲ್ಟ್, ನೀವ್ ಯಾಕೆ ನನ್ನ ಸಾಯಿಸ್ಬೇಕು? ನನಗೂ ನಿಮ್ಗೆ ಏನ್ರಿ ಸಂಬಂಧ? ಅಟ್ಟುಕು, ನೀವ್ ಯಾರ್ರಿ? ನೀನು ಪಾಪ್ ಸಿಂಗರ್ ಆಲಿಶಾಗೆ ಮೋಸ ಮಾಡಿದ ನಿಜ ತಾನೇ? ಇಲ್ಲ, ನಾನು ಆಲಿಶನ ಮೋಸ ಮಾಡಲಿಲ್ಲ, ತಪ್ಪು ಮಾಡಿದ ನಿಜ. ಅದು ನನ್ನ ಸ್ನೇಹಿತನ ಹತ್ರ ಬೆಟ್ ಕಟ್ಟಿದಕ್ಕೆ ಮದುವೆಗೆ ಮುಂಚೆ ಆಗಿ ಮಾಡ್ಬೇಕಾಗ ಬಂತು. ನಾನು ಅವಳನ್ನ ಮನಸಾರ ಪ್ರೀತಿಸ್ತಾ ಇದ್ದೆ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಾನಿದ್ದೆ. ಅಷ್ಟಲ್ಲಿ ಅವಳು ದುಡುಕ್ಬಿಟ್ಲು. ಅದ್ ಸರಿ, ನೀವ್ಯಾರು? ನಾನು ಆಲಿಶಾ ತಂಗಿ, ಮೋನಿಶಾ. ನಂದೇನು ತಪ್ಪಿಲ್ಲ, ನಮ್ಮಪ್ಪನಿಗೆ ಎರಡನೇ ಮದುವೆ ಮಾಡ್ಕೊಂತ ನಾನೇನು ಹೇಳಿರ್ಲಿಲ್ಲ. ಯಾಕೆ? ನಮ್ಮಪ್ಪನ ವಂಶೋದ್ಧಾರಕ ನಾನೇ ಇದ್ದಲ್ಲ, ಆದ್ರೂ ಕೇಳಲಿಲ್ಲ, ಮತ್ತೆ ಮದುವೆ ಮಾಡ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲ, ಮದುವೆ ಮಾಡ್ಕೊಂಡ ಮೇಲೆ ನೀವಿಬ್ರು ಹುಟ್ಟಿದ್ರಲ್ಲ, ದಟ್ ಇಸ್ ರಾಂಗ್, ಅದು ತಪ್ಪು. ನೀವಿಬ್ರು ಹುಟ್ಟಿದ ಮೇಲೆ ಸುಮ್ಮನೆ ಇದ್ನ ಆಸ್ತಿಲಿ ಸಮ ಪಾಲ್ಕೊಡ್ಬೇಕು ಅಂತ ಬಿಲ್ ಬೇರೆ ಬರೆದಿಟ್ಬಿಟ್ಟ, ಅದು ತಪ್ಪು. ದಟ್ ಇಸ್ ರಾಂಗ್, ದಟ್ ಇಸ್ ರಾಂಗ್, ಐ ಹೇಟ್ ದಟ್. ಅದು ನಿಮ್ಗೆ ಗೊತ್ತಿಲ್ಲ ಕಣೆ, ಇದು ನಮ್ಮಮ್ಮನ ಆಸ್ತಿ, ನಮ್ಮಮ್ಮನ ಆಸ್ತಿ. ಈ ಆಸ್ತಿನ ನಮ್ಮಪ್ಪ ಯಾರ ಹೆಸರಿಗೂ ಬರೀಬಾರ್ದು, ಬರೀ ಕೂಡುದು. ನಮ್ಮಮ್ಮನ ಆಸ್ತಿನ ನಿಮ್ಗ್ ಕೊಡಕ್ಕೂ ಇಷ್ಟ ಇರ್ಲಿಲ್ಲ, ಬೇರೆ ಯಾರು ಕೊಡಕ್ಕೂ ಇಷ್ಟ ಇರ್ಲಿಲ್ಲ. ಯಸ್, ಅದಕ್ಕೆ ನನ್ನ ಫ್ರೆಂಡ್ ಕೃಷ್ಣನ್ ಜೊತೆ ಬೆಟ್ ಕಟ್ಟಿ ಅಲಿಶಾನ ಹಾಳು ಮಾಡಕ್ ಹೇಳದೆ. ಅವನು ಹಾಗೇ ಮಾಡ್ಬಿಟ್ಟ. ಒಂದ್ ವಿಷಯ ನಿನ್ಗೊತ್ತಿಲ್ಲ, ಅಲಿಶಾನ ಸಾಯಿಸಿದ್ದು
ಆಮೇಲೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟೆ. ಎಲ್ಲ ನಾನು ಅನ್ಕೊಂಡ ಹಾಗೆಯೇ ಆಯ್ತು. ನಿನ್ನನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮುಗಿಸೋಣ ಅನ್ಕೊಂಡಿದ್ದೆ. ಆದ್ರೆ ನೀನ್ ಅಲಿಶಾಳ್ ಮೇಲಿನ ಸೈಡಿಂದ ಕೃಷ್ಣನ್ ಸಾಯಿಸಿ ನೀನ್ ಜೈಲಿಗೆ ಹೋಗ್ತೀಯ ಅಂತ ನಾನು ಸಂತೋಷಪಟ್ಟೆ. ಆದ್ರೆ ಕೃಷ್ಣ ಬದುಕು ಬಂದ, ನೀನ್ ಜೈಲಿಗೆ ಹೋಗ್ಲಿಲ್ಲ. ವೆರಿ ಬ್ಯಾಡ್. ಓಕೆ ಓಕೆ, ಲೆಟ್ ಇಟ್ ಬಿ. ಆದ್ರೆ ಕೃಷ್ಣ ನನಗೆ ಸಿಕ್ಕಿ ಎಲ್ಲ ವಿಷಯ ಹೇಳ್ದ. ಅಪ್ಪಿ ತಪ್ಪಿ ನೀನೇನಾದ್ರೂ ಕೃಷ್ಣನ್ ಭೇಟಿ ಮಾಡಿ ನನ್ ಪ್ಲಾನ್ ಏನಾದ್ರೂ ಹಾಳಾಗುತ್ತೇನೋ ಅನ್ಕೊಂಡೆ. ಛೇ, ಹಾಗೆ ಆಯ್ತು. ವಾಟ್ ಟು ಡೂ, ದಿಸ್ ಇಸ್ ಆಲ್ಸೋ ವೆರಿ ಬ್ಯಾಡ್. ಇಟ್ಸ್ ಆಲ್ ಇನ್ ದ ಗೇಮ್, ಇಟ್ಸ್ ಆಲ್ ಇನ್ ದ ಗೇಮ್. ಈಗ ಏನ್ ಮಾಡ್ಬೇಕು? ಬಲವಂತವಾಗಿ ನಾನು ನನ್ನ ಆಸ್ತಿನೆಲ್ಲ ವಾಪಸ್ ತಗೋಬೇಕು. ರೈಟ್ ಸೈನಾಕು, ಬೇಗ ಸೈನಾಕು, ಕಮ್ ಆನ್, ಡೂ ಇಟ್. ಯೆಸ್, ಡೂ ಇಟ್ ಫಾಸ್ಟ್ ಸೈನಾಕು. ಗುಡ್ ಗುಡ್ ಗುಡ್, ಲೈಕ್ಸ್ ಲೈಕ್ ಎ ಗುಡ್ ಗರ್ಲ್. ವಾ, ಇವತ್ತು ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ತು, ನನಗೂ ನೆಮ್ಮದಿ ಸಿಕ್ತು. ಸಿಸ್ಟರ್, ನೌ ಯು ಆರ್ ಎ ಫ್ರೀ ಬರ್ಡ್, ಯು ಕ್ಯಾನ್ ಗೋ, ಯು ಕ್ಯಾನ್ ಫ್ಲೈ. ಈ ಆಸ್ತಿಗೋಸ್ಕರ ಇಷ್ಟೊಂದು ಕಷ್ಟಪಟ್ಟ್ಯ, ಈ ಆಸ್ತಿ ನಿನ್ ಸಿಗಕ್ ಬಿಡಲ್ಲ. ಕ್ಯಾಚ್ ಹಿಮ್. Mm-hmm.
ಸಾಯಕ್ಕೂ ಬಿಡದೆ ಬದುಕು ಬಿಡದೆ ಒದ್ದಾಡಿಸ್ತಾ ಇದ್ರೆ ಈಗ ಮೇಲಿಂದ ಬಿದ್ದು ಸಾಯನ ಅಂದ್ರೆ ತ್ರಿಶಂಕದಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟಿದ್ರಲ್ಲ. ಯಮಧರ್ಮರಾಜ, ಸೃಷ್ಟಿಯಲ್ಲಿ ಎಲ್ಲ ತತ್ವವು ಸರಿಯಾಗೇ ಇದೆ. ಮನುಷ್ಯನ ಹುಟ್ಟು ಸಾವನ ಗುಟ್ಟಾಗಿಟ್ಟು ಮನುಷ್ಯರಲ್ಲಿ ಭಯ ಭಕ್ತಿ ಇರುವಾಗ ಮಾಡಿದ್ದೇನೋ ಸರಿ. ಪಾಪ ಪುಣ್ಯದ ಭೀತಿ, ಸ್ವರ್ಗ ನರಕದ ಭಯ ಎಲ್ಲ ಮನುಷ್ಯರನ್ನು ಮೂಡಬೇಕು. ಆಗ್ಲೇ ಮನುಷ್ಯ ನ್ಯಾಯ ನೀತಿ ಧರ್ಮಕ್ಕೆ ಅನುಸಾರ ಬದುಕ್ತಾನೆ. ಅಂದರೆ ನಮ್ಮ ಉಪಾಯವು ಫಲಿಸಿತು, ಇನ್ನು ಮುಂದೆ ನಾವು ಇದೇ ರೀತಿ ಶಿಕ್ಷಾ ಪದ್ಧತಿಯನ್ನು ಅನುಸರಿಸುತ್ತೇವೆ. ಪ್ರಭು, ನನ್ನ ತಪ್ಪನ್ನೆಲ್ಲ ಒಪ್ಪಿಕೊಂಡಿದ್ದೀನಿ, ನನಗೆ ಕ್ಷಮೆನೇ ಇಲ್ವೇ? ನಿನ್ನನ್ನು ಕ್ಷಮಿಸಿದ್ದೇವೆ. ನಾವು ನಿನಗೆ ಶಾಪ ಕೊಟ್ಟ ಮೇಲೆ ನೀನು ಬಹಳ ನಿಷ್ಠೆಯಿಂದ ಇದ್ದ ಕಾರಣ ನಿನ್ನನ್ನು ಶಾಪದಿಂದ ವಿಮೋಚನೆಗೊಳಿಸಿದ್ದೇವೆ. ಹೋಗು, ನಿನ್ನ ಮುಂದಿನ ಜೀವನದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬದುಕು. ಹೋಗಿ ಬಾ. ಮಹಾಪ್ರಭು, ಈ ಆರ್ಟಿಕಲ್ ಸೂತ್ರಧಾರ ಅವನು, ಆ ರಾಮು, ಅವನ ಸುಮ್ಮನೆ ಬಿಟ್ಬಿಡ್ತೀರಾ? ಯೋಚಿಸಬೇಡ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನಾವು ಕೊಡುತ್ತೇವೆ. ನೀನಿನ್ನು ಹೋಗು. ಧನ್ಯೋಸ್ಮಿ. ಮಂಗಳವಾಗಲಿ.
ಮೋಡದ ಮೇಲೆ ನಡೆಯೋ ಅದೃಷ್ಟ ಈ ಕರ್ನಾಟಕದಲ್ಲಿ ಯಾರಿಗುಂಟು? ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ? ಮೆಲ್ಲಗೆ ಬಾ ಅಣ್ಣ. ಅಜ್ಜಿ ಮೋಡ ಸಾಕು, ಬುಲೋಕ ದೇವುಡಿಯರ. ಐ ಐಸ್ ಕ್ರೀಮ್ ಸ್ವಾಮಿ, ನಾನು ನಿಮ್ಮನ್ನ ಮುಟ್ಲ? ಯೋಚನೆ ಮಾಡಿ, ಪಾಪ ಮಾಡಿದ್ರೆ ಭೂಲೋಕದಲ್ಲೇ ನರ್ಕ, ಪುಣ್ಯ ಮಾಡಿದ್ರೆ ಭೂಲೋಕದಲ್ಲೇ ಸ್ವರ್ಗ. ಯೋಚನೆ ಮಾಡಿ, ಪಾಪ ಮಾಡಿದ್ರೆ ಪುಣ್ಯ ಮಾಡ್ತೀರೋ?